ಬೆಳೆ ಮತ್ತು ಬೆಳೆ ಪದ್ಧತಿಗಳನ್ನ ಅಳವಡಿಸಿಕೊಳ್ಬೇಕು. ಸೊ ಸಪೋಸ್ ನಾವು ಬೆಳೆದಂಗೆ ಪ್ರಿಪೇರ್ ಮಾಡ್ಕೊಂಡಂಗೆ ಸೊ ಮಳೆ ಬರದೇ ಇದ್ರೆ ಸಪೋಸ್ ಜೂನ್ ತಿಂಗಳಲ್ಲಿ ಹೆಸರು ಉದ್ದು ಸೋಯಾ ಅಂತ ಮೊದಲೇ ಪ್ಲಾನ್ ಮಾಡಿರ್ತೀರಾ, ಸೊ ಮಳೆ ಬರಂಗಿಲ್ಲಪ್ಪ, ಸೊ ಇಮಿಡಿಯೇಟ್ ಆಗಿ ಅವೇ ಏನು ಬೆಳೆಗಳನ್ನ ಬಿತ್ತನೆ ಮಾಡೋದು ಉತ್ತಮ, ಏನು ಅಲ್ಟರ್ನೇಟ್ ಮಾಡಬೇಕು ಅದಕ್ಕೆ ಪರ್ಯಾಯ ಬೆಳೆ ಯೋಜನೆ ಅಂತ ಹೇಳ್ತಾರೆ, ಸೊ ಕಂಟಿಂಜೆಂಟ್ ಕ್ರಾಪ್ ಪ್ಲಾನಿಂಗ್ ಅಂತ. ಸೊ ನೀವು ಏನು ಜೂನ್ ತಿಂಗಳಲ್ಲಿ ಇದೇ ಸೋಯಾ ವೆರೈಟಿ JS335 ನಾನು ಬಿತ್ತನೆ ಮಾಡಬೇಕು. ಸೊ ಈ ಬಿತ್ತನೆಗೆ ಇಷ್ಟೇ ಎಕರೆ ಬಿತ್ತನೆ ಮಾಡಬೇಕು, ಇದೇ ಗೊಬ್ಬರನ ಇದೇ ವೆರೈಟಿ ಬೀಜ ಅಂತ ಎಲ್ಲ ತೊಗೊಂಡಿರ್ತೀರಪ್ಪ. ಜೂನ್ ತಿಂಗಳಲ್ಲಿ ಮಳೆ ಬರಂಗಿಲ್ಲ, ಸೊ ಏನು ಮಾಡೋದು? ಸೊ ಸೋಯಾಬೀನ್ ಕಂಟಿನ್ಯೂ ಮಾಡಲ್ಲ, ಅದ್ರ ಬದಲಿಗೆ ಪರ್ಯಾಯ ಬೆಳೆ ಯೋಜನೆನ ಮಾಡೋದಂತ. ಸೊ ಈ ಪರ್ಯಾಯ ಬೆಳೆ ಯೋಜನೆ ಬಗ್ಗೆ, ಪರ್ಯಾಯ ಬೆಳೆ ಯೋಜನೆ ಅಂದ್ರೆ ಸಿಂಪಲ್ ರೀ, ಸೊ ನೀವು ಏನು ಮೊದಲು ಪ್ರಿಪೇರ್ ಮಾಡ್ತಿರಲ್ಲ ಪ್ಲಾನ್, ಸೊ ಆ ಪ್ಲಾನ್ ಪ್ರಕಾರ ನೀವೇನಾದ್ರೂ ಮಳೆ ಬರಲಿಲ್ಲ ಅಂತಂದ್ರೆ ಅಲ್ಟರ್ನೇಟ್ ಕ್ರಾಪ್ ಮಾಡೋದು, ಕಂಟಿಂಜೆಂಟ್ ಕ್ರಾಪ್ ಅಂತ ಹೇಳ್ತಾರೆ ಕೃಷಿಯಲ್ಲಿ. ಸೊ ಪರ್ಯಾಯ ಬೆಳೆ ಪದ್ಧತಿ ಅಂತ ಹೇಳ್ತಾರೆ, ಅಂದ್ರೆ ಸೋಯಾಬೀನ್ ಮಿಲ್ಲ ಹೆಸರು ಉದ್ದು ಬದಲಿ ಸೊ ಬೇರೆ ಬೆಳೆಯನ್ನ ಬೆಳೆಯೋದು. ಸೊ ಈ ಉತ್ತರ ಕರ್ನಾಟಕ ಒಂದು ಭಾಗ ತಗೊಂಡಾಗ ಸೊ ಏನಾಗುತ್ತೆ ಅಂದ್ರೆ, ಈಗ ನೀವು ಒಂದು ದಕ್ಷಿಣ ಕರ್ನಾಟಕ ತಗೊಂಡ್ರೆ ಅಲ್ಲಿ ನಮಗೆ ಅಶ್ಯೂರ್ಡ್ ಇರುತ್ತೆ, ಅಂದ್ರೆ ಮಳೆ ಬಂದೇ ಬರುತ್ತೆ. ಬೆಂಗಳೂರು ಸೈಡ್ ನೋಡಿ, ಬೆಂಗಳೂರು ಅದ್ಭುತಗಳ ಕೋಸ್ಟಲ್ಲು ಪಾಲ್ನಾಡು ಆ ಕಡೆ ಎಲ್ಲ ಹೀಗಿರುತ್ತೆ ಅಂದ್ರೆ, ಸೊ ಜೂನಿಂದ ಸೆಪ್ಟೆಂಬರ್ ತನಕ ಸೊ ಅಟ್ಲೀಸ್ಟ್ ನಮಗೆ ಈ ತರ ಮಳೆ ಬರುತ್ತೆ. ಸೊ ನಮ್ಮ ಬೆಳೆ ಮತ್ತು ಅವ್ರ ಬೆಳೆ ಪದ್ಧತಿಗಳನ್ನು ನಾವು ಮತ್ತೆ ಕಂಪೇರ್ ಮಾಡಿ ನೋಡಿದಾಗ ಏನಾಗುತ್ತೆ ಅಂತಂದ್ರೆ, ಸೊ ಅವ್ರದೆಲ್ಲ ಆಲ್ಮೋಸ್ಟ್ ಒಂದು ಬಹುವಾರ್ಷಿಕ ಬೆಳೆ ಪದ್ಧತಿಗಳು ಅಂತ ಹೇಳಿದ್ರು, ಕೆರೆಲಿಯನ್ಸ್ ಅಂದ್ರೆ ಮಲ್ಟಿ ಸ್ಟೋರಿ ಕ್ರಾಪಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಯಾಕಂದ್ರೆ ಸೊ ಬಹುಮಹಡಿ, ನಮ್ಮಲ್ಲಿ ಬಿಲ್ಡಿಂಗ್ ಯಾವ ಥರ ಕಟ್ತೀವಲ್ಲ ಅದೇ ಥರ ಅಂದ್ರೆ ಅಡಿಕೆ ಇರುತ್ತೆ, ತೆಂಗು ಇರುತ್ತೆ ಕೆಳಗಡೆ, ಸೊ ಕೊಂಬ ಇರುತ್ತೆ, ಆಮೇಲೆ ಅರಿಶಿನ ಇರುತ್ತೆ, ಆಮೇಲೆ ಬೇರೆ ಬೇರೆ ಸೊ ಬೆಳೆ ಅವ್ರಿಗೆ ಅಷ್ಟೊಂದು ಫರಕ್ಗಳಾಗಲಿಲ್ಲ. ನಮ್ಮಷ್ಟಿದು ಅಂದ್ರೆ ನಮ್ಮಲ್ಲಿ ಬರೀ ಉತ್ತರ ಕರ್ನಾಟಕದಲ್ಲಿ ಹೇಗಿರುತ್ತೆ ಅಂತಂದ್ರೆ, ಸೊ ವಾರ್ಷಿಕ ಬೆಳೆ ಮತ್ತೆ ಬೆಳೆ ಪದ್ಧತಿಗಳ ಮೇಲೆ ನಾವು ಜಾಸ್ತಿ ಅವಲಂಬನೆ ಆಗಿರ್ತೀವಿ. ಸೊ ಸಪೋಸ್ ಈ ತಿಂಗಳಲ್ಲಿ ಮಳೆ ಬರಲಿಲ್ಲ ಅಂದ್ರೆ ನಾವು ಅನಿವಾರ್ಯವಾಗಿ ಬದಲಿ ಮಾಡಲೇಬೇಕು. ಸಪೋಸ್ ನಿಮಗೆ ಬದಲಿ ಮಾಡೋಕ್ಕೆ ಚಾನ್ಸೇ ಇಲ್ಲ ಅಂತ ಅಂದ್ಕೊಳ್ಳಿ, ಸೊ ಅಟ್ಲೀಸ್ಟ್ ನೀವೇನು ಬಿತ್ತುವ ವೆರೈಟೀಸ್ ಅಂತ ಹೇಳ್ತೀವಿ ತಳಿಗಳು ಮತ್ತು ಹೈಬ್ರಿಡ್ಸ್ಗಳು, ಅವೊಂದು ಕಂಪಲ್ಸರಿ ಬದಲಾವಣೆ ಮಾಡಲೇಬೇಕು. ಸೊ ನಮಗೊಂದು ಸಂಶೋಧನೆಯಿಂದ ಏನು ತಿಳಿದ್ಪಟ್ಟಿದೆ ಅಂತಂದ್ರೆ, ಈಗ ತೊಗರಿ ಬೆಳೆಯಲ್ಲಿ ಬಂದಾಗ ಈಗ ಸಪೋಸ್ ನಾವು ಜೂನ್ 2nd ವಾರದಿಂದ ಜೂನ್ 15ರಿಂದ ಜುಲೈ 15 ಏನಂತೀವಿ ಈ ಒಂದು ತಿಂಗಳಲ್ಲಿ, ಸೊ ಯಾವಾಗಲೂ ಮಳೆ ಬಂದ್ರೆ ತೊಗರಿ ಬಿತ್ತನೆಯನ್ನು ಕೈಗೊಳ್ಬಹುದು ಅಂತ ಹೇಳ್ತೀವಿ ರೈತರಿಗೆ. ಸೊ ಈ ಜೂನ್ 15ರಿಂದ ಜುಲೈ 15 ನೀವು ಯಾವುದೇ ವೆರೈಟಿ ಯಾವ್ದೇ ಹೈಬ್ರಿಡ್ಸ್ ಅನ್ನ ಉಪಯೋಗ ಮಾಡಬಹುದು. ಬಟ್ ಸಪೋಸ್ ಜುಲೈ 15 ತನಕ ಮಳೆ ಬರಲಿಲ್ಲ, ಸೊ ಮುಂದೆ ನೀವೇನಾದ್ರೂ ಸೇಮ್ ವೆರೈಟೀಸ್ ನ ಸೇಮ್ ಹೈಬ್ರಿಡ್ಸ್ ನ ಬಳಕೆ ಮಾಡಬಹುದು ಬೇಡ ಆತರ ಬಂದದಲ್ಲಿ ಇರ್ತಾರೆ. ಬಟ್ ಇದರಲ್ಲಿ ನಮ್ಮಲ್ಲಿ ಏನು ಕಂಡು ಬಂದಿದೆ ಅಂದ್ರೆ, ಸೊ ಒಂದು ಹೆಚ್ಚಿನ ಅವಧಿಯಲ್ಲಿ ಆಗುವ ಒಂದು ಹೈಬ್ರಿಡ್ಸ್ ಆಗಲಿ ತಳಿಗಳಾಗಲಿ, ಸೊ ನಾವು ಮಳೆ ಡಿಲೇ ಆದಾಗ ಕೆಲವೊಂದು ಅಗ್ರಾನಮಿಕ್ ಬೇಸಾಯ ಒಂದು ಪದ್ಧತಿಗಳನ್ನು ನಾವು ಮಾಡಿಫೈ ಮಾಡಿಕೊಂಡು ಒಂದು ಬದಲಾವಣೆ ಮಾಡಿ ಬೇಸಾಯ ಮಾಡಬೇಕಾಗುತ್ತೆ. ಸೊ ಮಳೆ ಡಿಲೇ ಆಯಿತು ಅಂದ್ರೆ ಜೂನ್ 15ರಿಂದ ಅಪ್ ಟು ಆಗಸ್ಟ್ 1st ವೀಕ್ ತನಕ, ಸೊ ಒಂದು ಹೆಚ್ಚಿನ ಅವಧಿಯಲ್ಲಿ ಬರುವ ತಳಿಗಳನ್ನು ಉಪಯೋಗ ಮಾಡಬೇಕಾಗುತ್ತೆ. ಈಗ TS3R ನೀವು ಪಿಂಕ್ ಅಂತ ಹೇಳ್ತಾರೆ ರೈತ ಭಾಷೆಯಲ್ಲಿ, ಸೊ TS3R ಆಗಲಿ, ನಿಮ್ ಗುಳ್ಯಾಳ್ ಆಗಲಿ, ಬೆಂಗಳೂರು ಲೋಕಲ್ ಆಗಲಿ, ಇಲ್ಲಾಂದ್ರೆ ಒಂದು ICP-87 ಒಂದು ಬರ್ತಿತ್ತು ಪ್ರಗತಿ ಅಂತ, ಇಲ್ಲಾಂದ್ರೆ GC-11-39 ಅಂತ ತಳಿ ಇತ್ತು. ಅವೆಲ್ಲ ಕಡಿಮೆ ಅವಧಿಗೆ ಬರ್ತೀವಿ, ಅಂದ್ರೆ 120-145 ದಿನಕ್ಕೆ ಕಟಾವಿ ಬಂದು ಬಿಡ್ತಾರೆ. ಸೊ ಸಪೋಸ್ ಮಳೆ ಡಿಲೇ ಆಯಿತು, ನೀವು ಇವೇ ವೆರೈಟೀಸ್ ಅನ್ನ ನೀವು ಏನಾದ್ರು ಉಪಯೋಗ ಮಾಡ್ಕೊಂಡ್ರೆ, ಸೊ ಮತ್ತೆ ಅದರದ್ದು ಏನು ಬೆಳವಣಿಗೆ ಕಡಿಮೆ ಆಗಿ, ಸೊ ಇಳುವರಿಯಲ್ಲಿ ತುಂಬಾನೇ ಕುಂಠಿತ ಆಗುತ್ತೆ. ಅಂದ್ರೆ ಹೆಚ್ಚಿನ ಅವಧಿನಲ್ಲಿ ಅಂದ್ರೆ ಈಗ ಆಶಾಗಿ DSMR 736 ಆಗಲಿ, GRG-811 ಇಲ್ಲಾಂದ್ರೆ GRG-152 ಅಂತ ಹೆಚ್ಚಿನ ಒಂದು ದಿನಗಳಲ್ಲಿ ಮಾಗುವ ತಳಿಗಳನ್ನು ನೀವು ಉಪಯೋಗ ಮಾಡಬೇಕು. ಅಂದ್ರೆ ಯಾವಾಗ ಅಂತಂದ್ರೆ ಮಳೆ ಸಪೋಸ್ ಡಿಲೇ ಆಗಿದೆ, ಸೊ ಮಳೆ ಕರೆಕ್ಟ್ ಆಗಿ June 15ರಿಂದ July 15 ಒಳಗೆ ಅಂತಂದ್ರೆ ಪ್ರಾಬ್ಲಮ್ ಇಲ್ಲ. ಸೊ ಡಿಲೇ ಆಯಿತು ಆದ್ಮೇಲೆ ನಾವು ಏನ್ ಮಾಡಬೇಕು? ಸಪೋಸ್ ಸೊ ಬಿತ್ತುವಾಗ ಡಿಲೇ ಅಂತಂದ್ರೆ ಏನೆಲ್ಲ ನಾವು ಬೇಸಾಯ ಕ್ರಮಗಳನ್ನ ಅನುಸರಿಸ್ಕೋಬೇಕು? ಸೊ ಬಿತ್ತನೆ ಆದ ತಕ್ಷಣ ಒಂದು 15ರಿಂದ 20 ದಿನ, ಇದು ಬಹಳ ಕಾಮನ್ ರೀ ಬಂದು ನಮ್ಮಲ್ಲಿ ಇಲ್ಲ. ಸೊ ಬಿತ್ತಿದ ತಕ್ಷಣ ಏನಾಗ್ತಿತ್ತು ಅಂದ್ರೆ ಮಳೆ ಹೋಗ್ಬಿಡ್ತಿತ್ತು, ಸೊ ಇಡೀ ಮೊಳಕೆ ಇರ್ತೀವಿ, 2-3 ಎಲೆಗಳು ಇರ್ತಿದ್ವು, 15-20 ದಿನ ಪೂರ್ತಿ ಗ್ಯಾಪ್ ಹೋಗಿತ್ತು, ಅವಾಗ ಏನ್ ಮಾಡ್ಬೇಕು? ಸೊ ನಂತರ ಮತ್ತೆ ಕಂಟಿನ್ಯೂಸ್ 2-3 ತಿಂಗಳು ಮಳೆ ಬೇಕಂದ್ರೆ ಏನ್ ಮಾಡ್ಬೇಕು? ಸೊ ಅದ್ರ ಬಗ್ಗೆ ಎಲ್ಲ ನಾನು ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಿಮಗೆ ಕೇಳ್ತೀನಿ. ಥ್ಯಾಂಕ್ಸ್. ಸರಿ, ನಾನು ಹೇಳಿದ ಉತ್ತರ ಕರ್ನಾಟಕ ಅಂತ ಹೇಳಿದೆ, ನಾನು ಬೀದರ್ದಿಂದ ಆಲ್ಮೋಸ್ಟ್ ಎಲ್ಲ 13 ಜಿಲ್ಲೆಗಳಿದಾವ. ಸೊ ಬೆಳಗಾವಿ, ಹಾವೇರಿ, ಧಾರವಾಡ, ಗದಗ, ಬಿಜಾಪುರ, ಬಾಗಲಕೋಟೆ, ಕಲಬುರಗಿ, ರಾಯಚೂರು, ಸೊ ಬೀದರ್, ದಕ್ಷಿಣ ಯಾದಗಿರಿ, ಬಳ್ಳಾರಿ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಸೊ ಕೆಲವೊಂದ್ಸಲ ಈ ಭಾಗದಲ್ಲಿ ಮುಂಗಾರು ಮಳೆ ಪ್ರಾರಂಭ ಹಾಗೂ ಪ್ರಮಾಣ ಅಂದ್ರೆ ಯಾವಾಗ ಬರ್ತೈತಿ ಮತ್ತೆ ಎಷ್ಟು ಬರ್ತೈತೆ ಅನ್ನೋದನ್ನು ಹಾಡಿ ಕಂಡಿದೆ. ಅಂದ್ರೆ ಇಮ್ಯಾಜಿನ್ ಮಾಡಕ್ ಆಗಂಗಿಲ್ಲ, ಅಂದ್ರೆ ಇಷ್ಟೇ ಮಳೆ ಬರ್ತೈತಿ
ಇವಾಗೆ ಬರ್ತದೆ. ಬಟ್ ನಾವು ಸೌತ್ ಕರ್ನಾಟಕ ಅಂತ ಹೇಳಿದ ದಕ್ಷಿಣ ಒಂದು ಕರ್ನಾಟಕದ ಒಂದು ಜಿಲ್ಲೆಗಳಲ್ಲಿ ಅಲ್ಲಿ ಅಶ್ಯೂರ್ಡ್ ಇರ್ತದೆ, ಅಂದ್ರೆ ಅಟ್ಲೀಸ್ಟ್ ಇಷ್ಟಾದ್ರೂ ಮಳೆ ಬರುತ್ತೆ. ಸೊ ಅಲ್ಲಿ ಹೇಳ್ಬಹುದು ನಾವು. ಬಟ್ ಇಲ್ಲಿ ಈ ಒಂದು ಈ ಎಲ್ಲ ಭಾಗದಲ್ಲಿ ಸೊ ಇಲ್ಲಿ ಏನಾಗುತ್ತೆ, ಕೆಲವೊಂದ್ಸಲ ಜಲ್ದಿನೇ ಮಳೆ ಆಗ್ತದೆ. ಲಾಸ್ಟ್ ಟೈಮ್ ನೋಡ್ರಿ ನಾನು ಮೇ ಜೂನ್ ಅಲ್ಲಿ ಮಳೆ ಶುರು ಆಯ್ತು. ಸೊ ಬಿತ್ತ ಟೈಮಿಗೆ ಮಳೆ ಹೋಗ್ಬಿಟ್ಟು ಬರಲೇ ಇಲ್ಲ. ಸೊ ಮೊದಲೆಲ್ಲ ಹಸಿತ್ತು, ಆಮೇಲೆ ತುಂಬಾನೇ. ಸೊ ಈ ಒಂದು ಕ್ಯಾರೆಕ್ಟರ್ ಬಹಳ ಕಾಮನ್ ಇಲ್ಲಿ. ಸೊ ಇತ ಒಂದು ಇದರಲ್ಲಿ ಏನ್ ಮಾಡ್ಬೇಕು ರೈತರು ಅಂದ್ರೆ ತುಂಬಾನೇ ಗೊಂದಲದಲ್ಲಿ ಇರ್ತಾರೆ. ಅಂದ್ರೆ ಬೆಳಿಗ್ಗೆ ಬಿತ್ತಬೇಕು, ಏನ್ ಪೂರ್ತಿ ಹಸಿ ಆದ್ಮೇಲೆ ಬೆಳಿಬೇಕು ಆತರ ಇದು. ನೆಕ್ಸ್ಟ್ ಸೊ ಹೀಗಾಗಿ ಈ ಪ್ರದೇಶದಲ್ಲಿ ಬೆಳೆ 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 ಪದ್ಧತಿಗಳು ಡೈರೆಕ್ಟ್ ಅದು ಕ್ಲೈಮೇಟ್ ಮೇಲೆ ಡಿಪೆಂಡೆನ್ಸಿ ಇರುತ್ತೆ. ಅಂದ್ರೆ ಹವಾಮಾನದ ಮೇಲೆ ಅದು ಅವಲಂಬನೆ ಆಗಿರುತ್ತೆ. ಅಂದ್ರೆ ಯಾವಾಗ ಮಳೆ ಬರ್ತೈತಿ ಅವಾಗ ಬಿತ್ತನೆ ಮಾಡ್ಬೇಕು. ಸೊ ಯಾವಾಗ ಮಳೆ ಬರಂಗಿಲ್ಲ ಇಲ್ಲ ಮಳೆ ಬಂದ ಹೋಯ್ತು ಅಂದ್ರೆ ಕೆಲವೊಂದು ಮ್ಯಾನೇಜ್ಮೆಂಟ್ ಆಪ್ಷನ್ಸ್ ಅನ್ನ ನಾವು ಅಳವಡಿಸ್ಕೊಂಡು ಬೆಳೆ ಮತ್ತು ಇದನ್ನ ನಾವು ಕಾಪಾಡ್ಕೊಳ್ಬೇಕು. ನಿಶ್ಚಿತ ಬೆಳೆ ಹಾಗೂ ಬೆಳೆ ಪದ್ಧತಿಗಳನ್ನು ಅನುಸರಿಸದೆ ಹವಾಮಾನಕ್ಕೆ ತಕ್ಕಂತೆ ಬೆಳೆಗಳನ್ನು ಬದಲಿಸುವುದು ಸೂಕ್ತ ಹೇಳ್ಬೇಕು. ನಿಶ್ಚಿತ ಹೆಸರೇ ಈಗ ಉದ್ದನೆ ಬೆಳಿತೀನಪ್ಪ ಅಂತ ಬಂದು ಮಾಡ್ಕೊಂಡಿರ್ತೀನಿ, ಬಟ್ ಮಳೆ ಬರಂಗಿಲ್ಲ ಅವಾಗ. ಸಪೋಸ್ ನೀವು ಜೂನ್ ತಿಂಗಳಲ್ಲಿ ಮಳೆ ಬರಲಿಲ್ಲ ಅಂದ್ರೆ ನಾವು ರೈತರಿಗೆ ಸ್ಟ್ರೈಟ್ ಆಗಿ ಹೇಳ್ಬಿಡ್ತೀವಿ, ಹೆಸರು ಉದ್ದು ಬಿತ್ತಾಡ್ರೆ. ಸೊ ಸೋಯಾ ಸ್ವಲ್ಪ ಜುಲೈ 5-10 ತಾರೀಕಿಂತ ಬಿತ್ತನೆ ಮಾಡಬಹುದು. ಸೊ ಜೂನ್ ನಲ್ಲಿ ನೀವು ಏನಾದ್ರೂ ಮಳೆ ಬರಲಿಲ್ಲ ಜುಲೈನಲ್ಲಿ ಹೆಸರು ಉದ್ದು ಏನಾದ್ರೂ ಬಿತ್ತನೆ ಮಾಡಿದ್ರೆ ಅದಕ್ಕೆ ಸೊ ಸಿಕ್ಕಾಪಟ್ಟೆ ಕೀಟ ಮತ್ತು ರೋಗದ ಬಾಧೆ ಹೆಚ್ಚಾಗುತ್ತೆ. ಅದಕ್ಕೆ ಅದು ಪೌಲ್ಟ್ರಿ ಪಿಂಡಿ ಜಾಸ್ತಿ ಬರುತ್ತೆ, ಅದ್ರ ಬೆಳವಣಿಗೆ ಅಷ್ಟೊಂದು ಆಗಿಂಗಿಲ್ಲ. ಸೊ ಅದಕ್ಕೆಲ್ಲ ಎಷ್ಟು ಏನು ಗಾಳಿ ಬೆಳಕು ಏನು ಸಿಗ್ಬೇಕಿತ್ತು ಸೊ ಅದು ಸಿಗಂಗಿಲ್ಲ, ಅದ್ರ ಡ್ಯೂರೇಷನ್ ಕಡಿಮೆ ಆಗುತ್ತೆ. ಸೊ ಅಲ್ಟಿಮೇಟ್ಲಿ ಇಳುವರಿ ಕಡಿಮೆ ಆಗುತ್ತೆ. ಅಂದ್ರೆ ಜೂನ್ ತಿಂಗಳಲ್ಲಿ ನೀವು ಮಳೆನೇ ಆಗಿದೆ ಅಂದ್ರೆ ಹೆಸರು ಉದ್ದು ಬಿತ್ತದು ಬೇಡ ಅಂತ ಹೇಳ್ತೀವಿ. ಸೂಕ್ತ ಬೆಳೆ ಹಾಗೂ ಬೆಳೆ ಪದ್ಧತಿಯನ್ನು ಈ ಕೆಳಗಿನ ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಳೋ ಆಯ್ಕೆ ಮಾಡ್ಕೊಳ್ಬೇಕು. ಈಗ ನೋಡ್ರಿ ಸೊ ಎಲ್ಲ ಒಂದು ಜಮೀನಿನಲ್ಲಿ ಸೊ ಎಲ್ಲ ಬೆಳೆಯನ್ನು ಬೆಳೆಯಕ್ ಆಗಂಗಿಲ್ಲ ನಮಗೆ. ಸೊ ಕೆಲವೊಂದು ಬೆಳೆಗಳು ಈಗ ಸಪೋಸ್ ಅಫಜಲ್ಪುರ್ ಜೇವರ್ಗಿ ಆಳಂದನಲ್ಲಿ ಏನಿದೆ ಅಂದ್ರೆ ಸೊ ನಮ್ಮ ಮಣ್ಣಿನ ಗುಣಧರ್ಮ ಈ ಮೂರು ತಾಲೂಕುಗಳಲ್ಲಿ ಯಾವ ತರ ಇದೆ ಅಂದ್ರೆ ಈ ಸೇಡಂ ಚಿತ್ತಾಪುರ್ ನೋಡಿರಿ ಹೋಗಿ ನೀವು ಭೂಮಿ ಯಾವ ತರ ಇರುತ್ತೆ ಅಂದ್ರೆ ಸ್ವಲ್ಪ ಒಂದ್ಸಲ ಮಳೆ ಬಂದ್ರೆ ಸಾಕು ಹಸಿ ಬಹಳ ತಿಳ್ಕೊಂತು ಅಂದ್ರೆ ಗಂಟ್ ಜಮೀನ್ ಅಂತ ಹೇಳ್ತೀವಿ ಜಾಸ್ತಿ. ಸೊ ಬಟ್ ಇಲ್ಲಿ ಅಫಜಲ್ಪುರ್ ಆಳಂದು ಜೇವರ್ಗಿ ಅಷ್ಟೊಂದು ಅಂದ್ರೆ ಆಳವಾದ ಕಪ್ಪು ಮಣ್ಣಿಲ್ಲ, ಸಾಧಾರಣ ಮಧ್ಯಮ ಆಳದ ಕಪ್ಪು ಮಣ್ಣು ಇದೆ. ಸೊ ಅದಕ್ಕೆ ನಾವು ಆ ಮಣ್ಣಿಗೆ ತಕ್ಕಂತೆ ಯಾವ ವೆರೈಟಿ ಬೇಕು ಅಂತಂದ್ರೆ ನಾವೇನು ಮಳೆ ಬಂದರೂ ಸಹಿತ ಅದು ಎಷ್ಟು ದಿನ ತನಕ ಅದು ಹಸಿ ಇಟ್ಕೊಳ್ತೀವಿ. ಸಪೋಸ್ ನೀವು ಆ ಒಂದು ಮಣ್ಣಿನಲ್ಲಿ ಹೆಚ್ಚಿನ ಒಂದು ಅವಧಿಗೆ ಮಾಗುವ ತಳಿ ಇಲ್ಲದ ಬೆಳೆಯನ್ನ ನೀವು ಏನಾದ್ರೂ ಹಾಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ಇಳುವರಿ ಬರಲ್ಲ. ಸೊ ಸರಿಯಾದ ಒಂದು ಪ್ರಮಾಣದಲ್ಲಿ ಅದು ಬೆಳವಣಿಗೆ ಆಗೋದಿಲ್ಲ. ಹಾಗಾಗಿ ನಾವು ಅಲ್ಲಿ ಏನ್ ಮಾಡ್ಬೇಕಂದ್ರೆ ಸೊ ಕಡಿಮೆ ಅವಧಿನಲ್ಲಿ ಅಂದ್ರೆ ಆ ಒಂದು ಮಣ್ಣಿನ ಗುಣಧರ್ಮದಲ್ಲಿ ಸೊ ಎಷ್ಟು ದಿನಗಳವರೆಗೆ ಅಲ್ಲಿ ಹಸಿ ಇರುತ್ತೆ, ಸೊ ಮಣ್ಣಿನ ತೇವಾಂಶ ಇರುತ್ತೆ. ಸೊ ಆ ತೇವಾಂಶದ ಆಧಾರದ ಮೇಲೆ ಈ ಬೆಳೆ ಸಪೋಸ್ ನಿಮಗೆ ತೊಗರಿ BSMR 736 ತಳಿ ಇರಲಿ ಅದು ನಿಮಗೆ 200 ದಿನದಿಂದ ಜಾಸ್ತಿಯ ಒಂದು ಅವಧಿಯಲ್ಲಿ ಬರ್ತದೆ. ಅದೇ ತರ ಆಶಾ ಅಂತ ವೆರೈಟಿ ಬಂದ್ರೆ ಈಗ ಯಾರು ಬೆಳಗಿಲ್ಲ ಅದನ್ನು 180-200 ದಿನ ತನಕ ಬರ್ತದೆ. ಅಂತ ಒಂದು ತಳಿಗಳನ್ನ ಈ ಒಂದು ಕಡಿಮೆಯಾದ ಕಪ್ಪು ಭೂಮಿ ಇಲ್ಲಾಂದ್ರೆ ಕೆಂಪು ಮಿಶ್ರಿತ ಜೇಡಿ ಮಣ್ಣು ಅಂತ ಹೇಳ್ತೀವಿ. ಸೊ ಆ ಒಂದು ಭೂಮಿನಲ್ಲಿ ಏನಾದ್ರು ಹಾಕೊಂಡ್ರೆ ಸೊ ಮುಂದೆ ಮಳೆ ಬರಲಿಲ್ಲ ಅಂದ್ರೆ ಹೂವನ್ನು ಆಗಂಗಿಲ್ಲ, ಕಾಯಿ ಆಗಂಗಿಲ್ಲ. ಸೊ ಹಾಗಾಗಿ ಕಡಿಮೆ ಅವಧಿನಲ್ಲಿ ಸೊ ನಿಮ್ದು ಪಿಂಕ್ ಸೊ TS3 ಅದು ಕಡಿಮೆ ಅವಧಿ 140-150 ದಿನ ಬರ್ತೀವಿ. ಸೊ ಅದೇ ತರ ಪ್ರಗತಿ ಅಂತ ಮೊದಲು ಬರ್ತಿದ್ರು ICPL 87 ಅಂತ. ಅದೇ ತರ ನಿಮ್ ಲೋಕಲ್ ಯಾವ್ದಾದ್ರು ಬೆಂಗಳೂರು ಒಳ್ಳೆಯ ಅದನ್ನ ಹಾಕೊಳ್ಬಹುದು. ಅಂದ್ರೆ ಭೂಮಿಯ ಗುಣಧರ್ಮ ಹಾಗೂ ಮಾದರಿ ಅದರ ತಕ್ಕಂತೆ ನಾವು ಬೆಳೆ ಮಟ್ಟ ಬೆಳೆ ಪದ್ಧತಿಯನ್ನು ನಾವು ಅನುಸರಿಸಬೇಕಾಗುತ್ತೆ. ಬಿತ್ತನೆಯ ಸಮಯ ಯಾವ ಟೈಮ್ ಬಿತ್ತೀವಿ ಹೇಳಿದ್ದೆ ನಾನು, ಜೂನ್ ಅಲ್ಲಿ ಮಳೆ ಬಂದ್ರೆ ಆಲ್ಮೋಸ್ಟ್ ಎಲ್ಲ ಬೆಳೆ ಮತ್ತು ಬೆಳೆ ಪದ್ಧತಿಗಳನ್ನ ಬಿತ್ತನೆ ಮಾಡಬಹುದು. ಸ್ವಲ್ಪ ಮಳೆ ಲೇಟ್ ಆಯಿತು ಅಂದ್ರೆ ಕೆಲವೊಂದು ಚಾಯ್ಸಸ್ ಇರೋದು ಬೆಳೆಯನ್ನು ಮಾತ್ರ ನಾವು ಬೆಳಿಬೇಕಾಗುತ್ತೆ. ಸೊ ಮಳೆಯ ಪ್ರಾರಂಭ ಆಗುವ ಪ್ರಮಾಣ ಯಾವಾಗ ಶುರು ಆಗುತ್ತೆ ಮತ್ತು ಎಷ್ಟು ಪ್ರಮಾಣದಲ್ಲಿ ಬರುತ್ತೆ ನಮಗೆ, ಎಷ್ಟು ಒಂದು 50 mm ಆಗಿದೆಯೋ 60 mm ಆಗಿದೆಯೋ ಸೊ ಅದ್ರ ಮೇಲೆ ಅಂದ್ರೆ ಹೆಚ್ಚಿಗೆ ಒಂದು ಮಳೆ ಆಯಿತು ಬೇಗ ಮಳೆ ಆಯಿತು ಅಂದ್ರೆ ಸೊ ಒಂದು ಹೆಚ್ಚಿನ ಅವಧಿಯ ಒಂದು ಬೆಳೆ ಆಗ್ಲಿ, ಇಲ್ಲಾಂದ್ರೆ ಹೆಚ್ಚು ಇಳುವರಿ ಕೂಡ ಯಾವುದಾದ್ರು ಬೆಳೆನ ಬೆಳೆದಬಹುದು. ಮಣ್ಣಿನಲ್ಲಿ ತೇವಾಂಶದ ಲಭ್ಯತೆ ಕ್ಷೀಣಿಸುವ ಅವಧಿ ಅಂತ ಹೇಳ್ತೀವಿ. ಅಂದ್ರೆ ನಾವು ಎಷ್ಟು ಈಗ ಸಪೋಸ್ 20 mm ಮಳೆ ಬಂತು ಅಂದ್ರೆ ಅದು ಎಷ್ಟು ದಿನ ತನಕ ಇರುತ್ತೆ, ಸೊ 1 ತಿಂಗಳು ಇರುತ್ತೆ 2 ತಿಂಗಳು ಇರುತ್ತೆ. ಸೊ ಆ ಒಂದು ಆಧಾರದ ಮೇಲೆ ನೀವು ಬೆಳೆ ಮತ್ತು ಬೆಳೆ ಪದ್ಧತಿಯನ್ನ ನೀವು ಚೇಂಜ್ ಮಾಡಬೇಕಾಗುತ್ತೆ. ಸೊ ಅದೇ ರೈತರ ಅವಶ್ಯಕತೆ ಹಾಗೂ ಆದಾಯ. ಸಪೋಸ್ ರೈತರಿಗೆ ಏನಿರುತ್ತಂದ್ರೆ ನಮ್ಮ ಫ್ಯಾಮಿಲಿಗೆ ಬೇಕು ಎಷ್ಟು ಬೇಕು ಕುಟುಂಬಕ್ಕೆ ಎಷ್ಟು ಬೇಕು ಅಷ್ಟು ಆಹಾರ ಉತ್ಪಾದನೆ ಆಗುತ್ತೆ ಸಾಕು. ಇಲ್ಲಾಂದ್ರೆ ನಮ್ಗೆ ಸಫಿಷಿಯಂಟ್ ಆಹಾರ ಉತ್ಪಾದನೆ ಮಾಡಕ್ ಬೇರೆ ಬಲ ಇದೆ. ಸೊ ನಾವು ಈ ಕೃಷಿಯಿಂದನೇ ಒಂದು ಹೆಚ್ಚಿನ ಲಾಭ ಪಡಿಬೇಕಪ್ಪ ಅವಾಗ ನಾವು ವಾಣಿಜ್ಯ ಬೆಳೆಗಳು ಈ ಹತ್ತಿ ಆಗ್ಲಿ
ಇಲ್ಲಾಂತಂದ್ರೆ ಯಾವ್ದಾದ್ರು ಕಬ್ಬು ಆಗ್ಲಿ ಸೊ ಅಂತ ಹಾಕೋಬೇಕು. ಏನು ಬರೀ ನಾವು ಜೋಳ ಕಡಲೆ ಗೋಧಿ ಅಂದ್ರೆ ಫ್ಯಾಮಿಲಿಗೆ ಎಷ್ಟು ಬೇಕೋ ಕುಟುಂಬಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕೊಂಡ್ರೆ ಸಾಕಾಗುತ್ತೆ. ಸೊ ಇದು ಪಾಯಿಂಟ್ ಅನ್ನು ಸಹಿತ ನಾವು ಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಸೊ ಆಯ್ಕೆ ಮಾಡಿದ ಬೆಳೆಗಳು ಹಾಗೂ ಬೆಳೆ ಪದ್ಧತಿಗಳು ಭೂಮಿಯಲ್ಲಿ ಸಾಕಷ್ಟು ತೇವಾಂಶ ಇರುವಾಗಲೇ ಅಥವಾ ತೇವಾಂಶದ ಕೊರತೆ ಕಂಡು ಬರುವ ಮೊದಲೇ ಮಾಗುವಂತಿರಬೇಕು. ಈಗ ರೇನ್ ಫೆಡ್ ಅಲ್ಲಿ ಹೇಳಿದ್ರೆ ಆಲ್ಮೋಸ್ಟ್ 70% 90% ಏರಿಯಾ ಎಲ್ಲ ಖುಷ್ಕಿ ಪ್ರದೇಶ ಇದೆ. ಆಲ್ಮೋಸ್ಟ್ ಒಂದು 10% ಏರಿಯಾದಲ್ಲಿ ಮಾತ್ರ ನಮಗೆ ನೀರಾವರಿ ಕೊಡುವ ಸೌಕರ್ಯ ಇದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕೆಲವೊಂದು ಈಗ ಇರಿಗೇಷನ್ ಫೆಸಿಲಿಟೀಸ್ ಬಂದಿರೋದ್ರಿಂದ ಸೊ ಆ ಭೀಮಾಂಬರ್ ಪ್ರಾಜೆಕ್ಟ್, ಕೃಷ್ಣ ಮೇಲ್ದಂಡೆ ಯೋಜನೆ, ಸೊ ತುಂಗಭದ್ರಾ ಯೋಜನೆ ಅವೆಲ್ಲ ಬಂದಿರೋದ್ರಿಂದ ಆಲ್ಮೋಸ್ಟ್ ನಮ್ಗೆ 25-30% ಇರಿಗೇಷನ್ ಫೆಸಿಲಿಟೀಸ್ ಆಗಿದೆ. ಬಟ್ ಇನ್ನೂ ನಮಗೆ 70%ಕ್ಕಿಂತ ಹೆಚ್ಚು ಏನು ಕ್ಷೇತ್ರ ಇದೆ ನಮ್ಮ ಕೃಷಿಯಲ್ಲಿ ಅದು ಪೂರ್ತಿ ಒಂದು ಈ ಮಳೆಯ ಮೇಲೇ ಅವಲಂಬನೆ ಆಗಿದೆ. ಸೊ ಆ ಮಳೆಯ ಮೇಲೆ ಅವಲಂಬನೆ ಆಗಿರೋದ್ರಿಂದ ನಾವು ಯಾವ ಥರ ಬೆಳೆ ಬೆಳಿಬೇಕು, ಸೊ ಬೆಳೆದಂತ ಬೆಳೆ ಸೊ ಯಾವ ಥರ ನಾವು ರಾಶಿ ಮಾಡ್ಬೇಕನ್ನೋದನ್ನ ನಾವು ಮೊದಲೇ ಮುಂಚಿತವಾಗಿ ಯೋಜನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಸೊ ವಿವಿಧ ಮಣ್ಣಿನ ಮಾದರಿಯಾದ ಬಿತ್ತನೆ ಸಮಯವನ್ನು ಆಲೋಚಿಸಿ ಆಯಾ ಪ್ರದೇಶಗಳು ಸೂಚಿಸಲಾಗುತ್ತದೆ. ಮತ್ತೆ ಸ್ವಯಂ ಇದೇ ತರ ಇದೆ. ಸೊ ನಮಗೆ ಸೊ ಇದೇ ಟೈಮ್ನಲ್ಲಿ ನಾವು ಬಿತ್ತನೆ ಮಾಡ್ತಾ ಇದ್ದೀವಿ. ಸೊ ಅದನ್ನು ಎರಡನ್ನೂ ಗಣನೆಗೆ ತಗೊಂಡು ನಾವು ಸೊ ಬೆಳೆ ಮತ್ತು ಬೆಳೆ ಪದ್ಧತಿಗಳನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಸೊ ಆಗಲೇ ಹೇಳಿದೆ ನಾನು, ಸೊ ಈ ಕೃಷಿ ಭೂಮಿಗಳಲ್ಲಿ ಈ ಏನು ಪ್ರೊಡಕ್ಷನ್ ಇದೆ, ಅಗ್ರಿಕಲ್ಚರ್ ಪ್ರೊಡಕ್ಷನ್ ಯಾವ ಥರ ಇದೆ ಅಂತ ಅನಿಶ್ಚಿತ ಅಂದ್ರೆ ಸೊ ಇದೇ ತರ ಇರುತ್ತೆ ಅಂತ ಏನಿಲ್ಲ. ಈ ಸಲ ನೋಡಿ ಸೊ ಹೆಚ್ಚು ಮಳೆ ಬಂದಿದೆ ನಮಗೆ, ಆಲ್ಮೋಸ್ಟ್ 1700 mm ಮಳೆ ಬಂದಿದೆ. ಸೊ ಬಟ್ ನಮ್ಮ ವಾರ್ಷಿಕ ಸರಾಸರಿ ಮಳೆ ಸೊ 700-750 mm ಆಗಿದೆ. ಅಂದ್ರೂ ತೊಗರಿ ಇಳುವರಿ ಎಷ್ಟು ಬಂದಿದ್ದಾರೆ ರೈತರು, 2.5-3 ಕ್ವಿಂಟಲ್ ಅಂತ. ಕಡಿಮೆ ಮಳೆ ಬಂದರೂ ಸಹಿತ 3-4 ಕ್ವಿಂಟಲ್ ಅಂತ ಸಹಜವಾಗಿ ಬರ್ತದೆ. ಈ ಸಲ ಮಳೆ ಜಾಸ್ತಿ ಆಗಿದೆ ಅಂದ್ರೂ 2.5-3 ಬಹಳಷ್ಟು ರೈತರು, ಅದರಲ್ಲೂ ಕ್ವಾಲಿಟಿ ಅಂತೂ ತುಂಬಾನೇ ಕಡಿಮೆ ಇದೆ. ಆಲ್ಮೋಸ್ಟ್ ಬಹಳ ಕಂಡಾಗಿದೆ, ಸೊ ಕ್ವಾಲಿಟಿ ಇಲ್ಲ. ಸೊ 1 ಕ್ವಿಂಟಲ್ ಮಾರಿದ್ರೆ 34 kg ಪೂರ್ತಿ ವೇಸ್ಟ್ ಆಗ್ತಾ ಇದೆ, ಹೌದಲ್ರಿ? ಸೊ ಹಾಗಾಗಿ ಒಂದು ಏನು ಪ್ರೊಡ್ಯೂಸ್ ಬರುತ್ತೆ ಇದೇ ತರ ಬರುತ್ತೆ ಅಂತ ನಮ್ಗೆ ಸೊ ಫೋರ್ಕಾಸ್ಟ್ ಮಾಡೋದು ಇಲ್ಲಾಂದ್ರೆ ಜಸ್ಟ್ ನಾವು ಇಮ್ಯಾಜಿನ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ ಸೊ ಇದೆಲ್ಲ ಮಳೆಯ ಮೇಲೆ ಅವಲಂಬನೆ ಆಗುತ್ತೆ. ಅಂದ್ರೆ ನಾವು ಕೃಷಿ ಚಟುವಟಿಕೆಗಳು ಇದಾವೆ, ಸೊ ಪೂರ್ತಿ ಇದು ಮಳೆಯ ಮೇಲೆ ಅವಲಂಬನೆ ಆಗಿದೆ. ಕೆಲವೊಂದು ಸಲ ಏರ್ಪೇರ ಆಗೋದು ಸಹ, ಸೊ ಇದು ಸಹಜ ಇರುವುದು ಕೃಷಿ ಭೂಮಿಯಲ್ಲಿ. ಸೊ ಅದರಿಂದ ಇಂಥ ಪರಿಸ್ಥಿತಿಯಲ್ಲಿ ಮಳೆ ಪ್ರಮಾಣ ಮತ್ತು ಬೆಳೆಗಳು ಇರುವುದು ಸರಿಯಾಗಿ ಮಳೆ ಆಗೋದ್ರ ಮೇಲೆ ಅವಲಂಬಿಸಿ. ಸೊ ಕೆಲವೊಂದ್ಸಲ ಮಳೆ ಆಗದೇ ಇರೋದ್ರಿಂದ ಬೆಳೆ ಹಾಳಾಗುತ್ತೆ, ಇಲ್ಲಾಂದ್ರೆ ಕೆಲವೊಂದ್ಸಲ ಹೆಚ್ಚು ಮಳೆಯಾಗಿ ಬೆಳೆ ಹೋಗುತ್ತೆ. ಸೊ ಹಾಗಾಗಿ ರೈತರು ತುಂಬಾನೇ ರಿಸ್ಕ್ ನಲ್ಲಿ ಇರ್ತಾರೆ ಒಂದು ಕೃಷಿ ಪ್ರದೇಶದಲ್ಲಿ. ಅಂದ್ರೆ ಸೊ ಬೆಳೆ ಬರ್ತದೆ, ಈಗ ನೋಡ್ರಿ ರೈನ್ ಬೆಡ್ ಫಾರ್ಮರ್ಸ್ ನಾವು ತೊಗರಿಗಾಗ್ಲಿ ಬೇರೆ ಹೆಸರು ಉದ್ದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಪ್ರತಿ ಒಂದು ಎಕರೆಗೆ ಒಂದ್ ಬ್ಯಾಗ್ DAP ಕೊಡಿ ಅಂತ ಹೇಳ್ತೀವಿ. ಬಹಳಷ್ಟು ಜನರು ಹಾಕಂಗೆ ಇದ್ರು ಒಂದ್ ಬ್ಯಾಗ್ ಹೋಯ್ತಾರೆ, ಅದ್ರಲ್ಲಿ 1.5-2 ಎಕರೆ ಮಾಡ್ತಾರೆ. ಅಂದ್ರೆ ಇವೆಲ್ಲ ಮಳೆ ಆಧಾರಿತ ಬೇಸಾಯದಲ್ಲಿ ಮುಂಗಾರು ಹಂಗಾಮಿನಲ್ಲಿ ಸೊ ಈ ಸಂದರ್ಭಗಳು ನಮ್ಗೆ ಸೊ ಕಾಮನ್ ಆಗಿ ಕಂಡು ಬರ್ತದೆ. ಮೊದಲು ತಡವಾಗಿ ಪ್ರಾರಂಭವಾಗುವ ಮಳೆ ಪ್ರತಿ 3 ವರ್ಷಗೊಂದ್ಸಲಂತೂ ಬರ ಬಂದೇ ಬರ್ತದೆ. ಅಂದ್ರೆ ಈ ಸಲ ಜೂನ್ ಮಳೆ ಬಂತಂದ್ರೆ ಮುಂದಿನ ನೆಕ್ಸ್ಟ್ 3 ವರ್ಷ ಹಿಂಗೆ ಬರುತ್ತಂತ ಏನಿಲ್ಲ, ತಡವಾಗಿ ಮಳೆ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಸಮಯಕ್ಕೆ ಮಳೆ ಬಂದರೆ ಮುಂದೆ ಮಳೆ ಬರಂಗಿಲ್ಲ. ಮಳೆ ಬರ್ತದೆ ಜೂನ್ ತಿಂಗಳಲ್ಲಿ ಬೆಳೆ ಬೆಳಿತೀವಿ ಹೆಸರು ಉದ್ದು ತೊಗರಿ ಎಲ್ಲ, ಬಟ್ ಬೆಳೆದ ತಕ್ಷಣ ಒಂದು 15 ದಿನ ಆದ್ರೆ ಸಣ್ಣ ಸಣ್ಣ ಮೊಳಕೆ ಬಂದಾಗ ಗ್ಯಾಪ್ ಹೊಡೆದ್ಬಿಡ್ತು. ಇದು ಸೆಕೆಂಡ್ ಸಿಚುವೇಶನ್. ಥರ್ಡ್ ಅಂದ್ರೆ ಬೇಗನೆ ಮಳೆ ನಿಲ್ಲುವುದು ಅಥವಾ ಎಡೆ ಬಿಡದೆ ಮಳೆ ಈ ಸಲ ನೋಡಿ. ಅಂದ್ರೆ ನವೆಂಬರ್ ಡಿಸೆಂಬರ್ ತನಕನೂ ನಮ್ಗೆ ಮಳೆಗಾಲನೇ ಇತ್ತು ಅಂತ ಅನಿಸ್ತು ಈ ಸಲ. ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ September 15 ನಿಂತು ಬಿಡ್ತೇನೆ ಮಳೆ. ಅಂದ್ರೆ ಹಿಂಗಾರಿ ಏನು ನಾವು ಬಿತ್ತನೆ ಮಾಡ್ತೀವಿ ಅದಕ್ಕಿಂತ ಮುಂಚೆನೆ ನಿಂತು ಬಿಡುತ್ತೆ, ಇಲ್ಲಾಂತಂದ್ರೆ ಹಿಂಗಾರಿ ಬಿತ್ತಕ್ಕೆ ಟೈಮ್ ಕೊಡಂಗಿಲ್ಲ. ಈ ಸಲದ ಉದಾಹರಣೆ ನೀವು ತಗೋಬಹುದು. ಸೊ November 15 ತನಕ ಕೆಲವೊಂದು ಈಗ ಖರೀಫ್ ನಲ್ಲಿ ಬೆಳೆದಿದ್ದ ಬೆಳೆಯನ್ನ ನಾವು ಅದನ್ನ ತಗೋ ಎಡೆ ಕೊಟ್ಟು ಏನು ಭೂಮಿ ತಯಾರು ಮಾಡೋಕ್ಕೂ ಸಹಿತ ನಮ್ಗೆ ಸಮಯ ಸಿಕ್ಕಿರಲಿಲ್ಲ. ನಮ್ಮ ಓನ್ ಫಾರ್ಮ್ಗೆ ನಾವು ಡಿಸೆಂಬರ್ ತನಕನು ಜೋಳದ ಬಿತ್ತನೆಯನ್ನ ಕೈಗೊಂಡಿದ್ವಿ. ಅಂದ್ರೆ ಬೇಗ ನಿಲ್ಲಂಗಿಲ್ಲ, ಸೊ ಕಂಟಿನ್ಯೂಸ್ ಮಳೆ ಆಗುತ್ತೆ. ಇಲ್ಲಾಂದ್ರೆ ಕೆಲವೊಂದ್ಸಲ September 15 ಮಳೆಗಳು ನೀರು ಬಿಡ್ತಾರೆ. ಸೊ ಒಟ್ಟಾರೆ ಮಳೆ ಪ್ರಮಾಣ ಹಂಗಾಮಿನ ಕಡಿಮೆ ಅಂದ್ರೆ ಹೆಚ್ಚಾಗಿದೆ. ಅಂದ್ರೆ ಪೂರ್ತಿ 750 mm ಬಂದು ನಮ್ಗೆ 450 mm ಬರೋದು, ಇಲ್ಲಾಂದ್ರೆ 750 ಬಂದು ನಮ್ಗೆ 1200-1500 mm ಮಳೆ ಬರೋದು. ಅವು 4-5 ಸಿಚುವೇಶನ್ಸ್ ಕೃಷಿಯಲ್ಲಿ ಸೊ ಬಹಳ ಕಾಮನ್ ಈ ಒಂದು ಉತ್ತರ ಭಾರತ ಕರ್ನಾಟಕದಲ್ಲಿ. ಸೊ ಸೊ ಅವೆಲ್ಲ ಸಿಚುವೇಶನ್ಸ್ ಇರೋದ್ರಿಂದ ಸೊ ನಾವ್ ಯಾವ ತರ ಇದು ಮಾಡ್ಬೇಕಪ್ಪ ಅಂದ್ರೆ ಸೊ ಈ ತರ ನಮ್ಗೆ ಫಿಕ್ಸ್ಡ್ ಇದೇ ತರ ಇಳುವರಿ ಬರುತ್ತೆ ಮತ್ತೆ ಆದಾಯ ಇಷ್ಟೇ ಬರುತ್ತೆ ಅಂದ್ರೆ ನಮ್ ಇಳ್ದ ಮತ್ತೆ ಇನ್ಕಮ್ ಇಷ್ಟೇ ಬರುತ್ತೆ ಅಂತ ಸೊ ಇಮ್ಯಾಜಿನ್ ಮಾಡೋದು ಸೊ ಬಹಳ ಕಷ್ಟ. ಹಾಗಾಗಿ ನಾವು ಕೆಲವೊಂದು ಬರೆಯ ಬೆಳೆ ಮತ್ತು ಬೆಳೆ ಯೋಜನೆಯನ್ನು ನಾವು
ಈ ಮಳೆಯ ಅನಿಶ್ಚಿತತೆಗೆ ಅನುಗುಣವಾಗಿ ನಾವು ಅಳವಡಿಸಬೇಕಾಗುತ್ತೆ. ಅಂದ್ರೆ ಫಿಕ್ಸ್ಡ್ ಪ್ಲಾನ್ ಯಾವಾಗ್ಲೂ ಮಾಡಬಾರ್ದು. ಅದಕ್ಕೆ ಪ್ಲಾನ್ ಎ ಪ್ಲಾನ್ ಬಿ ಅಂತ ಹೇಳ್ತಾರೆ. ಅಂದ್ರೆ ಮಳೆ ಸರಿಯಾಗಿ ಬಂತು ಅಂದ್ರೆ ಈ ಒಂದು ಯೋಜನೆಯನ್ನು ನಾವು ಮುಂದುವರಿಸ್ಕೊಂಡೋಗ್ಬೇಕು. ಬರದೇ ಇದ್ರೆ ಇನ್ನೊಂದು ಕಾಂಟಿಂಜೆಂಟ್ ಕ್ರಾಪ್ ಪ್ಲಾನ್ ಇದ್ದಾಗ ಪರ್ಯಾಯ ಬೆಳೆ ಯೋಜನೆಯನ್ನು ಮಾಡ್ಕೊಳ್ಬೇಕು. ಸೊ ಈ ಒಂದು ಕೃಷಿನಲ್ಲಿ ನಾವು ಹೇಳ್ಬೇಕಾದ್ರೆ ನಮ್ಗೆ ಸೊ ನೆಕ್ಸ್ಟ್ ಒಂದು ಮೂರು ಯೋಜನೆಗಳು ಇದ್ರೆ ನಾಲ್ಕು ಕ್ರಾಪ್ ಪ್ಲಾನಿಂಗ್ ವಿಧಾನ ಅಂತ ಹೇಳ್ಬೋದು. ಫಸ್ಟ್ ಏನಪ್ಪ ಶಾಶ್ವತ ಬೆಳೆ ಯೋಜನೆ ಪರ್ಮನೆಂಟ್ ಇದು. ಸೊ ಇದು ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಕಂಡು ಬರಲ್ಲ ಜಾಸ್ತಿ. ಸೊ ಶಾಶ್ವತ ಬೆಳೆ ಯೋಜನೆ ಅಂದ್ರೆ ಒಂದ್ಸಲ ನೀವು ಪ್ಲಾಂಟ್ ಮಾಡಿದ್ರೆ ಸೊ ಪೂರ್ತಿ ಒಂದು 15 ವರ್ಷ 20 ವರ್ಷ ಇರುತ್ತೆ. ಸೊ ಮಲೆನಾಡಿನಲ್ಲಿ ನೋಡ್ಬೋದು ಒಂದ್ಸಲ ತೆಂಗು ಅಡಿಕೆ ಏನಾದ್ರೂ ಹಾಕ್ಬಿಟ್ರೆ ಅದು ಪೂರ್ತಿ 15-20 ವರ್ಷ ಇರುತ್ತೆ. ಸೊ ಅದರಲ್ಲಿ ಅರಣ್ಯ ತೋಟಗಾರಿಕೆ ಅಂತ ಹೇಳ್ತೀವಿ. ಇಲ್ಲಾಂದ್ರೆ ಕೆಲವೊಂದು ಫಾರೆಸ್ಟ್ ಈಗ ಪೀಕ್ ಸಾಗ್ವಾನಿ ಬಂದಿದೆ. ಸೊ ಹೆಬ್ಬೇವು ಬಂದಿದೆ. ಸೊ ಈಗ ಶ್ರೀಗಂಧ ಅಂತ ಬಂದಿದೆ. ಒಂದ್ಸಲ ನೀವು ಏನಾದ್ರು ಪ್ಲಾಂಟ್ ಮಾಡಿದ್ರೆ ಸೊ 15-20 ವರ್ಷ ನೀವು ಏನು ಚೇಂಜ್ ಮಾಡಲು ಬೇಕಾಗಿಲ್ಲ. ಸೊ ಮೇವಿನ ಬೆಳೆಗಳು ಮೇವಿಂದ ಅಂತಂದ್ರೆ ಆಲ್ಮೋಸ್ಟ್ ಅವು ಪೆರೆನಿಯಲ್ ಕಂಪೋನೆಂಟ್ ಇರೋದ್ರಿಂದ ನಾವು ಏನಾದ್ರೂ ಎತ್ತು ದನಕರುಗಳು ಇಲ್ಲ ಹಾಲಿ ಏನಾದ್ರು ಮಾಡಿದ್ರೆ ಸೊ ಸಪ್ಲೈ ಮಾಡೋಕೆ ಮೇವಿನ ಬೆಳೆಗಳು ವಾರ್ಷಿಕ ಬೆಳೆಗಳು ಈ ಒಂದು ಶಾಶ್ವತ ಯೋಜನೆಯಲ್ಲಿ ಇರ್ತದೆ. ಆಮೇಲೆ ವಾರ್ಷಿಕ ಬೆಳೆ ಯೋಜನೆ ವಾರ್ಷಿಕ ಅಂತಂದ್ರೆ ಪ್ರತಿ ವರ್ಷ ನಾವು ಪ್ಲಾನ್ ಮಾಡೋದ್ರಿ. ಸೊ ಪ್ರತಿ ವರ್ಷ ಮಾಡ್ತೀವಿ ನಾವು. ಅಂದ್ರೆ ಈ ಸಲ ನಾವು ಸಪೋಸ್ 10 ಎಕರೆ ಫಲ ಇದೆ ಅಂತೇಳಿ ಈ ಸಲ 10 ಎಕರೆಗಳಲ್ಲಿ 2 ಎಕರೆ ತೊಗರಿ ಹಾಕಿವಿ, 2 ಎಕರೆ ಜೋಳನ ಇಲ್ಲಾಂದ್ರೆ 5 ಎಕರೆ ತೊಗರಿನ 3 ಎಕರೆ ಜೋಳ 2 ಎಕರೆ ಕಡಲೆ ಹಾಕಿ ಅಂತ ಅನ್ಕೊಳ್ಳಿ. ಸೊ ಸೇಮ್ ನೆಕ್ಸ್ಟ್ ಇಯರ್ ಏನ್ ಮಾಡ್ಬೇಕು ಅದೇ ಬೆಳೆ ಪದ್ಧತಿಗಳನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕ ಇಲ್ಲಾಂದ್ರೆ ಬದಲಾವಣೆ ಮಾಡ್ಬೇಕನ್ನೋದನ್ನ ನೀವು ಈ ಸೀಸನ್ ಅಲ್ಲಿ ನಿರ್ಧಾರ ಮಾಡ್ಬೇಕು. ಸೊ ಸಪೋಸ್ ನಮ್ಮ ರೈತರು ಏನ್ ಮಾಡ್ತಾರೆ ಅಂದ್ರೆ ತೊಗರಿ ಬರೀ ಇಲ್ಲ, ತೊಗರಿ ಮೇಲೆ ತೊಗರಿ ಬೆಳೆದು ಬೆಳೆದು ಏನಾಗಿದೆ ಅಂದ್ರೆ ಮಲ್ಟಿಪಲ್ ಪ್ರಾಬ್ಲಮ್ಸ್ ಬಂದಿದೆ. ಸೊ ನೆಟೆರೋಗ ಬರ್ತಾ ಇದೆ, ಗೊಟ್ರಲ್ ಬರ್ತಾ ಇದೆ, ಸೊ ಆಲ್ಮೋಸ್ಟ್ ಎಲ್ಲ ಫೈಟೋಪ್ಟೆರ ನಕ್ಷರೋಗ ಬರ್ತಾ ಇದೆ, ಸೊ ಎಲೆಚಿ ಕೆರೋಗ ಬರ್ತಾ ಇದೆ. ತೊಗರಿ 108 ಮೊದಲೇನಿತ್ತು ಹಸಿರು ಕೆಳಿತ್ತು ಅಂತ ಗೊಟ್ರಲ್ಲೂ ಇಲ್ಲ ನೆಟೆರೋಗ 3 ಇತ್ತು. ಈಗ 6 ಕ್ರಾಪ್ ಬಂದವ್ರೆ ಡಬಲ್ ಆಗಿದೆ ತೊಗರಿಗೆ. ಯಾಕಂದ್ರೆ ಬೆಳೆ ಸರಿಯಾಗಿ ಬದಲಾವಣೆ ಮಾಡ್ತಾ ಇಲ್ಲ ಯಾರು. ಸೊ ಕ್ರಾಪ್ ರೊಟೇಷನ್ ಸೀಕ್ವೆನ್ಸ್ ಯಾರು ಮಾಡ್ತಾರೆ. ತೊಗರಿ ಮೇಲೆ ನೋಡಿ 20 ಎಕರೆ ಅಂತಂದ್ರೆ 10 ಎಕರೆ ಅಂತ ಫಿಕ್ಸ್ ಇದೆ ಅಂತ 50% ಏರಿಯಾ ಎಲ್ಲ ತೊಗರಿ. ಸೊ ನಾವು ಅವ್ರಿಗೆ ಎಷ್ಟೇ ಹೇಳಿದ್ರು ಸಹಿತ ಸರ್ ಮಾಡಿದೀವಿ. ಸೊ ಮಾಡಿದೀವಿ ಅಂದ್ರೆ ಅದೇ ಇರುತ್ತೆ. ಸೊ ಈ ವರ್ಷ ಕಡಲೆ ಹಾಕಿದಾದ್ರೂ ತೊಗರಿ ಹಾಕಿರ್ತಾರೆ. ಸೊ ಜೋಳ ಎಷ್ಟಾಗ್ತಾರೆ ಯಾರು ಹಾಕ್ತಾನೆ ಇಲ್ಲ ಜೋಳ. ಈಗ ಇನ್ನೊಂದು ಸ್ವಲ್ಪ ಕೊಂಡ್ಕೊಂಡು ಬರ್ತಾರೆ, ಇಲ್ಲಾಂದ್ರೆ 1-2 ಎಕರೆ ಹಾಕಿರ್ತಾರೆ. ಸೊ ವಾರ್ಷಿಕ ಬೆಳೆ ಆಮೇಲೆ ಪರ್ಯಾಯ ಬೆಳೆ ಯೋಜನೆ ಕಂಟಿಂಜೆಂಟ್ ಕ್ರಾಪ್ ಪ್ಲಾನಿಂಗ್ ಅಂತ ಹೇಳ್ತೀವಿ. ಇದು ಯಾವಾಗ ಮಾಡ್ತೀವಪ್ಪ ಅಂತಂದ್ರೆ ಸೊ ನಿಮ್ಗೆ ಏನಾದ್ರೂ ಮಳೆ ಕರೆಕ್ಟ್ ಆಗಿ ಬರಲಿಲ್ಲ, ಬಂದ್ರೂ ಮಳೆ ಸಾಕೊಡ್ಲಿಲ್ಲ, ಇಲ್ಲಂತಂದ್ರೆ ಮಳೆ ಕರೆಕ್ಟ್ ಆಗಿ ಬಂದಿರ್ತೈತಿ, ಬೆಳೆ ನಿಮ್ ಪ್ಲಾನ್ ಪ್ರಕಾರ ನೀವು ಬಿತ್ತನೆ ಮಾಡಿರ್ತೀನಿ ಬಟ್ ಅವೆಲ್ಲ ಒಣಗೋಗಿರ್ತವೆ ಸೊ ಬರಲ್ಲ, ಅವಾಗ ಮಾತ್ರ ನೀವು ಅಲ್ಟರ್ನೇಟ್ ಕ್ರಾಪ್ ಪ್ಲಾನ್ ಇಲ್ಲಾಂದ್ರೆ ಕಂಟಿಂಜೆಂಟ್ ಕ್ರಾಪ್ ಪ್ಲಾನ್ ಇಲ್ಲಾಂದ್ರೆ ಪರ್ಯಾಯ ಬೆಳೆ ಯೋಜನೆ ಅಂತ ನೀವು ಮಾಡ್ಬೇಕು ನೆಕ್ಸ್ಟ್. ಸೊ ಅದರಲ್ಲಿ ನೀವು ಮೇವಿನ ಬೆಳೆಗಳು ಮೇವಿನ ಒಂದು ಮರಗಳು ಕೆಲವೊಂದ್ಸಲ ಬಹಳ ಬರಗಾಲ ಬೀಳುತ್ತೆ ಅಂತ ಹೇಳ್ತಿರಲ್ಲ, ಒಂದ್ಸಲ ಆಗಿತ್ತಿದೆ 2017-18 ಆಗಿತ್ತು ಅನ್ಸುತ್ತೆ. ಸೊ ಆಲ್ಮೋಸ್ಟ್ 500-550 ಮಿಲಿಮೀಟರ್ ಮಳೆ ಇತ್ತು. ಅವಾಗ ದನಕರುಗಳು ಸಹಿತ ನಾವು ಬಹಳ ಜನ ಮಾರ್ತಾ ಇದ್ವು. ಸೊ ಈ ಒಂದು ಮೇವಿನ ಕೊರತೆ ತುಂಬಾ ಆಗಿತ್ತು. ಅಂತ ಸಿಚುವೇಶನ್ ಆಗಿ ನೀವು ಕೆಲವೊಂದ್ಸಲ ಈ ಒಂದು ಫಾರ್ಡರ್ ವ್ಯವಸ್ಥೆಯನ್ನು ಸಹಿತ ಮಾಡ್ಕೊಳ್ಬೇಕಾಗುತ್ತೆ. ಸಾಧ್ಯ ಆದಷ್ಟು ನಿಮ್ಮಲ್ಲೇ ಒಂದು 10% ಏರಿಯಾದಲ್ಲಿ ಆದರೂ ಬೆಳೆದಿರ್ಬೋದು, ಇಲ್ಲಾಂದ್ರೆ ಬೇರೆ ಕಡೆ ಏರಿಯಾ ಅವೈಲೇಬಿಲಿಟಿ ಇದಾವ. ಸೊ ಅಲ್ಲಿಂದ ಆದರೂ ನೀವು ತರಿಸ್ಕೊಂಡು ಸೊ ಈ ಒಂದು ಯೋಜನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್. ಸೊ ಈ ಪರ್ಯಾಯ ಬೆಳೆ ಯೋಜನೆಯಲ್ಲಿ ನಾವು ಕೆಲವೊಂದು ಬೇಸಾಯ ಕ್ರಮಗಳನ್ನ ನಾವು ಅನುಸರಿಸಬೇಕಾಗುತ್ತೆ. ಅಂತಂದ್ರೆ ರೈನ್ಫೆಡ್ ಸಿಚುವೇಶನ್ ಖುಷ್ಕಿ ಪ್ರದೇಶದಲ್ಲಿ ಸೊ ಬಿತ್ತುವಕ್ಕಿಂತ ಮುಂಚೆನೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೋಬೇಕು ಅಷ್ಟು. ಅಂತಂದ್ರೆ ನಾನು ಬಿತ್ತಾ ಇದ್ದೀನಪ್ಪ, ಬಿತ್ತೀನಿ, ಸೊ ಬಿತ್ತಿದ್ಮೇಲೆ ಕರೆಕ್ಟ್ ಆಗಿ ಇಷ್ಟೇ ಮಳೆ ಬರುತ್ತಂತ ನನಗೆ ಗ್ಯಾರಂಟಿ ಇಲ್ಲ. ಹಾಗಾಗಿ ಸೊ ನೀವು ಬಿತ್ತಿದ ಬೆಳೆ ಯಾವ್ದಾರು ಇರ್ಬೇಕಂತಂದ್ರೆ ಬಿತ್ತಿದ್ಮೇಲೆ ಮಳೆ ಬಂತಂದ್ರು ಅದು ಒಂದು ಲೇವರಿಗೆ ನಿಮಗೆ ಇಳುವರಿ ಕೊಡ್ಬೇಕು. ಸೊ ಅದು ಇಳುವರಿ ಕೊಡ್ಬೇಕಪ್ಪ ಅಂತಂದ್ರೆ ನಾವು ಏನೆಲ್ಲ ಒಂದು ಯೋಜನೆಯನ್ನ ಕೈಗೊಳ್ಬೇಕಾಗುತ್ತೆ. ಸೊ ಮೊದಲೇನಂದ್ರೆ ಬರ ನಿರೋಧಕ ಶಕ್ತಿ ಹೆಚ್ಚಿಸುವುದು ಅಂತ ಹೇಳ್ತೀನಿ. ಸೊ ಡ್ರೌಟ್ ಇಂಡ್ಯೂಸ್ ಮಾಡ್ಬೇಕು. ಸೊ ನೀವೆಲ್ಲ ಡೀಲರ್ಸ್ ಅಲ್ವಾ, ಸುಂಡದ ಪುಡಿ ಅಂತ ಸಿಗುತ್ತೆ ವೈಟ್ ಮತ್ತೆ ತಂಬಾಕು ತಿಂತಿರೋದ್ರಿಂದ ತಂಬಾಕು ಹಚ್ಕೊಂತಿರಲ್ಲ ಇದಕ್ಕೆ ಸುಣ್ಣ ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ ಹೇಳ್ತೀವಿ CaCl2 ಎಸ್. ಇದು ಬರ ನಿರೋಧಕತೆಯನ್ನು ಹೆಚ್ಚಿಸ್ತಿದ್ದು ಸುಣ್ಣದ ಕ್ಲೋರೈಡ್ ಮತ್ತು ಬಿಳಿ ಪೌಡರ್ ಸಿಗ್ತದೆ. ಅಂದ್ರೆ ಇದು ಯಾವ ತರ ಮಾಡ್ಬೇಕಂದ್ರೆ ಎಲ್ಲ ಬೆಳೆಗೆ ಆಲ್ಮೋಸ್ಟ್ ಇದೇ ಒಂದೇ ಬೆಳೆ ಅಂತ ಏನಿಲ್ಲ,
ಸೊ ಇದು ಪ್ರತಿಶತ ಎರಡು ಪ್ರಮಾಣದಲ್ಲಿ ಅಂತಂದ್ರೆ ಇದು ಒಂದು ಬಿಳಿ ಪೌಡರ್ಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ 20 ಗ್ರಾಮ್ ನ ತಗೋಬೇಕಾಗುತ್ತೆ. ಎಷ್ಟಪ್ಪ ಅಂದ್ರೆ 1 ಲೀಟರ್ ನೀರಿನಲ್ಲಿನ ಇದು ಸೊಲ್ಯೂಷನ್ ಪ್ರಿಪೇರ್ ಮಾಡಿದ್ರೆ ಮಾಡಿದ ಮೇಲೆ ಏನ್ ಮಾಡ್ಬೇಕಂದ್ರೆ ಬಿತ್ತುವ ಏನ್ ಬೀಜ ಇರ್ತವೆ ಇದು ಕಾಮನ್ ಆಗಿ 30 ನಿಮಿಷದಿಂದ 1 ಗಂಟೆಯವರೆಗೆ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅದರಲ್ಲಿ ಇಡ್ಬೇಕಾಗುತ್ತೆ. ಅಂದ್ರೆ ಇದು ಅವಧಿ ಬಹಳ ಇಂಪಾರ್ಟೆಂಟ್ ಇದೆ, ಡ್ಯೂರೇಷನ್ ಅಂತ ಏನ್ ಹೇಳ್ತೀವಿ ನಾವು. ಸೊ 20 ಗ್ರಾಮ್ ಸುಣ್ಣದ ಕ್ಲೋರೈಡ್ ಅನ್ನ ತಗೊಂಡು 1 ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡ್ಬೇಕು. ಕ್ಲೋರೈಡ್ ಅಂತ ಇದ್ರಲ್ಲಿ ಅಗ್ರೋನಲ್ಲಿ ಸಿಗ್ತದೆ, ಆಲ್ಮೋಸ್ಟ್ ಒಂದು 20 ರೂಪಾಯಿ 100 ಗ್ರಾಮ್ ಸಿಗ್ತದೆ. ಚೀಪ್ ರೀ, ಬಹಳ ಪಾಕೆಟ್ ಸಿಗುತ್ತೆ. 100 ಗ್ರಾಮ್ ಇಲ್ಲ 200 ಗ್ರಾಮ್ ಸಿಗುತ್ತೆ. ಇದು 2% ಅಂತಂದ್ರೆ 20 ಗ್ರಾಮ್ ಸುಣ್ಣದ ಕ್ಲೋರೈಡ್ ಅನ್ನ 1 ಲೀಟರ್ ನೀರಿನಲ್ಲಿ ತಗೋಬೇಕಾಗುತ್ತೆ. ಸೊ 1 ಲೀಟರ್ ನೀರಿನಲ್ಲಿ ಸರಿಯಾಗಿ ಮಿಕ್ಸ್ ಮಾಡಿದ ಮೇಲೆ ಏನ್ ಮಾಡ್ಬೇಕು ಅಪ್ಪ ಅಂದ್ರೆ 1 ಕೆಜಿ ಬೀಜ, ಸಪೋಸ್ ನಿಮ್ಗೆ ತೊಗರಿ ನಾವು ಏನ್ ಮಾಡ್ತೀವಿ ಅಂದ್ರೆ 4-5 ಕೆಜಿ ಬೀಜ 1 ಎಕರೆ ಅಂತ ಹೇಳ್ತೀವಿ. ಅಂದ್ರೆ 5 ಲೀಟರ್ ನೀರು ಮಾಡ್ಬೇಕು, 100 ಗ್ರಾಮ್ ಸುಣ್ಣದ ಕ್ಲೋರೈಡ್ ಹಾಕ್ಬೇಕು. ಅದು 30 ನಿಮಿಷದಿಂದ 1 ಗಂಟೆ ತನಕ ನೆನೆಸಿಡ್ಬೇಕಾಗುತ್ತೆ. ಅದರಲ್ಲಿ ನೆನೆಸಿಟ್ಟ ನಂತರ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅದನ್ನ ನೆರಳಿನಲ್ಲಿ ಒಣಗಿಸ್ಬೇಕು, ಶೇಡ್ ಡ್ರೈ ಅಂತ ಹೇಳ್ತೀವಿ. ನೆರಳಲ್ಲಿ ಬಿಸಿಲಾಗಿ ಒಣಗಿಸ್ಬಾರ್ದು. ಅಂದ್ರೆ ನೀವು ನಾಳೆ ಬಿತ್ತನೆ ಮಾಡ್ತೀರಿ ಅಂತ ಅನ್ಕೊಳ್ಳಿ, ಸಪೋಸ್ ನೀವು ನಾಳೆ ತೊಗರಿ ಬಿತ್ತನೆ ಮಾಡ್ತಿದ್ರಿ ಅಂದ್ರೆ ಪ್ರೀವಿಯಸ್ ಡೇ ಮುಂಚಿತವಾಗಿ ಒಂದಿನ ನಮ್ಗೆ ಮಾಡ್ಬೇಕು, ಈ ಒಂದು ತೊಗರಿ ಬೀಜ ಆಗ್ಲಿ, ಹೆಸರು ಬೀಜ ಆಗ್ಲಿ, ಉದ್ದಿನ ಬೀಜ ಆಗ್ಲಿ, ಇಲ್ಲಾಂದ್ರೆ ಸೋಯಾಬೀನ್ ಬೀಜ ಆಗ್ಲಿ, ಅದನ್ನ ಈ ಒಂದು ಸುಣ್ಣದ ಕ್ಲೋರೈಡ್ ನೀರಿನಲ್ಲಿ 30 ನಿಮಿಷದಿಂದ 1 ಗಂಟೆ ತನಕ ನೆನೆಸಿಟ್ಟು ಆಮೇಲೆ ಅವು ಬೀಜಗಳನ್ನು ತಂದು ಏನ್ ಮಾಡ್ಬೇಕು ಅಂತಂದ್ರೆ ಒಂದು ನೆರಳಿನಲ್ಲಿ ಒಣಗಿಸ್ಬೇಕಾಗಿತ್ತು. ಪೂರ್ತಿ ಗೊಬ್ಬರ ಚೀಲ ಆಗ್ಲಿ ಅಂದ್ರೆ ಯಾವ್ದಾದ್ರು ಒಂದು ಹಳೆ ಬಟ್ಟೆಯನ್ನ ತಗೆದುಕೊಂಡು ಅದ್ರ ಮೇಲೆ ನಾವು ಬೀಜನ ಹರಡಿಸ್ಬೇಕು. ಅದು ಎಷ್ಟಪ್ಪ ಅಂತಂದ್ರೆ 7 ಗಂಟೆ ತನಕ ನಾವು ಒಣಗಿಸ್ಬೇಕು, ಮಿನಿಮಮ್ ಒಂದು 7 ತಾಸು. 7 ತಾಸು ಒಣಗಿಸಿದ ನಂತರ ಏನ್ ಮಾಡ್ಬೇಕಪ್ಪ ಅಂದ್ರೆ ನಂತರ ಕೆಲವೊಂದು ಈ ಬಯೋಫರ್ಟಿಲೈಸರ್ ಜೈವಿಕ ಗೊಬ್ಬರಗಳು ಅಂತಿದ್ದಾವೆ, ಒಂದು ದ್ವಿದಳ ಧಾನ್ಯದ ಬೆಳೆಗಳು. ಒಂದು 1 ಕೆಜಿ ಬೀಜ ಸ್ಟ್ಯಾಂಡರ್ಡ್ ನೀವು 20 ಕೆಜಿ ಬೀಜ ತಗೊಂಡ್ರೆ 20 ಲೀಟರ್ನ ತಗೋಬೇಕಾಗುತ್ತೆ. 1 ಲೀಟರ್ಗೆ 20 ಗ್ರಾಮ್ ಆದ್ರೆ 28 ವೇಸ್ಟ್ ಅಂತ ನೀವು ಸ್ಟ್ಯಾಂಡರ್ಡ್ ಕೊಟ್ಟಿದ್ರು. 1 ಲೀಟರ್ಗೆ 1 ಕೆಜಿ ಬೀಜಕ್ಕೆ ಎಷ್ಟಾಗುತ್ತೆ? ಸೊ ನೀವು 100 ಕೆಜಿ ಬೀಜ ಇತ್ತು ಜಾಸ್ತಿ ಡ್ರಮ್ ಅಲ್ಲಿ ಹಾಕ್ಬೇಕಂದ್ರೆ ಅಷ್ಟು ಸೊಲ್ಯೂಷನ್ ಮಾಡ್ಬೋದು. ಈ ದ್ವಿದಳ ಧಾನ್ಯದ ಬೆಳೆಗಳಲ್ಲಿ ಪಲ್ಸಸ್ ಅಂತ ಹೇಳ್ತೀವಿ ನಾವು, ಈ ಒಂದು ಸುಣ್ಣದ ಕ್ಲೋರೈಡ್ ಇಂದ ಬೀಜೋಪಚಾರ ಆದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಈಗ ಜೈವಿಕ ಗೊಬ್ಬರಗಳು ಅಂತ ಸಿಗ್ತಾವ ನಮ್ಮಲ್ಲಿ, ರೈಸೋಬಿಯಂ, ಆಮೇಲೆ ಸಿಎಸ್ಬಿ, ಟ್ರೈಕೋಡರ್ಮಾ, ಆಮೇಲೆ ಪಿಜಿಪಿಆರ್ ಅಂತ ಸಿಗುತ್ತೆ. ನೀವು ಯಾಕೆ ಬೀಜೋಪಚಾರ ಮಾಡ್ಬೇಕು ಮತ್ತೆ ಇದರಿಂದ ಏನ್ ಅನುಕೂಲ ಆಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ಸೊ ಎಲ್ಲ ದ್ವಿದಳ ಧಾನ್ಯದ ಬೆಳೆಗೆ ತೊಗರಿ, ಹೆಸರು, ಉದ್ದು, ಸೋಯಾಬೀನ್, ನೆಲಗಡಲೆ, ಶೇಂಗಾ ಇವೆಲ್ಲಕ್ಕೂ ಬರ್ತೈತೆ. ರೈಸೋಬಿಯಂ ಅಂತ ಸಿಗ್ತದೆ, ಕರಿ ಪುಡಿ ಇರೋದು, ಬ್ಲಾಕ್ ಪೌಡರ್ ಸಿಗ್ತದೆ. ಇದು 1 ಎಕರೆಗೆ ಬೇಕಾದಂತ ಬೀಜಕ್ಕೆ ನಾವು ಎಷ್ಟು ಮಾಡ್ತೀವಿ ಅಂತಪ್ಪ ಅಂದ್ರೆ 200 ಗ್ರಾಮ್ ಅನ್ನ ನಾವು ಶಿಫಾರಸು ಮಾಡ್ತೀವಿ. ನಮ್ಮಲ್ಲಿ 500 ಗ್ರಾಮ್ ಅದನ್ನು ಪಾಕೆಟ್ ಮಾಡಿರ್ತೀವಿ, 200 ಗ್ರಾಮ್ ಅದನ್ನು ಪಾಕೆಟ್ ಮಾಡ್ತೀವಿ. ಇದು ಆಲ್ಮೋಸ್ಟ್ ನಿಮ್ಗೆ 200 ಗ್ರಾಮ್ಗೆ 30 ರೂಪಾಯಿಗೆ ಸಿಗ್ತದೆ, ಅಂದ್ರೆ 150 ರೂಪಾಯಿಗೆ 1 ಕೆಜಿ ಸಿಗ್ತದೆ. ಅಂದ್ರೆ ನೀವು ಎಷ್ಟು ಎಕರೆ ಬಿತ್ತನೆ ಮಾಡ್ತೀರಿ ಅಷ್ಟು ಪಾಕೆಟ್ ಅನ್ನ ತಗೊಂಡ್ಬೋದು. ಇದರಿಂದ ಬೀಜೋಪಚಾರ ಮಾಡಿದ್ರೆ ನಮ್ಗೆ ಏನೆಲ್ಲ ಉಪಯೋಗ ಇದಾವ ಅಂತ ಆಮೇಲೆ ಹೇಳ್ತೀನಿ. ಇದು ರೈಸೋಬಿಯಂ 200 ಗ್ರಾಮ್ ಪ್ರತಿ ಕೆಜಿಗೆ, ಪ್ರತಿ ಎಕರೆ ಬೀಜ ಪ್ರತಿ ಎಕರೆ 3 ಕೆಜಿ. ಹಾ, 3 ಕೆಜಿ 1 ಎಕರೆ ಆಗುತ್ತೆ. ಹೌದು. ಇಲ್ಲಿ ಸಿಗುತ್ತೆ ಸರ್ ನಿಮ್ಗೆ ಇಲ್ಲ ಆಫೀಸಲ್ಲಿ ಎಲ್ಲ ಸಿಗುತ್ತೆ, ಇಲ್ಲಿ ಕೆಮಿಕಲ್ ಸಿಗುತ್ತೆ. ಹಾಂ,
ಸೊ ಮೊದಲೇ ಒಂದು ಜೈವಿಕ ಗೊಬ್ಬರ ಅಂದ್ರೆ ರೈಸೋಬಿಯಂ ಇದು. ರೈಸೋಬಿಯಂ ಏನ್ ಮಾಡ್ತಿತ್ತು ಅಂದ್ರೆ ಈ ದ್ವಿದಳ ಧಾನ್ಯದ ಬೆಳೆಗಳ ತೊಗರಿ ಆಗ್ಲಿ ಬೇರೆ ಹೆಸರು ಉದ್ದಾಗ್ಲಿ ರೈತರು ನಿಮ್ಮಂದ್ರೆ ಯಾವತ್ತು ಯೂರಿಯಾ ತಗೊಂಡ್ ಹೋಗ್ತಾರೆ ಅಂದ್ರೆ ಯಾಕಂದ್ರೆ ತಗೊಂಡು ಹೋಗಂಗಿಲ್ಲ ಹೌದಲ್ರಿ, ಯಾಕಂದ್ರೆ ಇವಕ್ಕೆಲ್ಲ ಯಾವ್ದು ಸಾರ್ವಜನಿಕ ಅಷ್ಟೊಂದು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗಲ್ಲ ಸಸ್ಯಕ್ಕೆ. ಹಾಗಾಗಿ ರೈಸೋಬಿಯಂ ಏನ್ ಮಾಡ್ತೈತಪ್ಪ ಅಂತಂದ್ರೆ ಈಗ ನೀವು ಈ ಶೇಂಗದ ಬೆಳೆ ಹಾಕಬಹುದು ಇಲ್ಲಾಂದ್ರೆ ತೊಗರಿ ಹೆಸರು ಉದ್ದು ಮೂವತ್ತು ದಿನಗಳಿಗಿಂತ ಮುಂಚೆನೆ ಒಂದು ಬೆಳೆ ಇದ್ದಾಗ ನೀವು ನೀಟಾಗಿ ಕಿತ್ತು ನೋಡ್ರಿ ಅದು ಆ ಬೇರಿನ ಮೇಲೆ ಏನಿರ್ತೈತೆ ಅಂದ್ರೆ ಗಂಟೆ ಗಂಟಿರ್ತದೆ. ಆ ಗಂಟಿಂಗ್ ಕಿವುಚಿ ನೋಡಿದ್ರೆ ನಿಮ್ಗೆ ಅದರಲ್ಲಿ ಒಂದು ಹಳದಿ ಹಸಿರು ರಸದ ತರ ಬರ್ತದೆ, ಅದಕ್ಕೆ ನಾಡೋಲ್ಸ್ ಅಂತ ಹೇಳ್ತೀವ್ರಿ ನಾವು ನಾಡೋಲ್ಸ್ ಅಂತ. ಈಗ ಮೊದಲು ಮಳಮಂಡಿ ಅಂತ ಕಸ ಬೆಳಿತಿತ್ತು ನೋಡಿರಿ, ಆ ಮಳಮಂಡಿ ಮೇಲೆ ಪೂರ್ತಿ ಬೇರ್ ತುಂಬಾ ಎಲ್ಲ ಇರ್ತೀವಿ ನೋಡ್ರಿ ಅವಾಗ ಗಂಟೆ ಗಂಟೆ ಇರ್ತೀವಿ. ಅದಕ್ಕೆ ಇವೆಲ್ಲ ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಆ ತರ ಗಂಟೆ ಏನಿರುತ್ತೆ ಅದು ರೈಸೋಬಿಯಾ ಅಂತ ಹೇಳ್ತೀವ್ರಿ ನಾವು ವೈಜ್ಞಾನಿಕ ಭಾಷೆನಲ್ಲಿ. ಸೊ ಈ ವಾತಾವರಣದಲ್ಲಿ ಏನಿರುತ್ತೆ ನಮ್ಗೆ ಅಂದ್ರೆ 78% ಸಾರಜನಕ ಸಿಗ್ತದೆ ಫ್ರೀಲಿ ಅವೈಲೇಬಲ್, 20% ಆಕ್ಸಿಜನ್ ಇರ್ತದೆ, ಉಳಿದ ಪ್ರೈಸಸ್ ಏನಿದಾವ ಸೊ ಬೇರೆ ಬೇರೆ ಒಂದು ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಮೊನಾಕ್ಸೈಡ್ಸ್ ಅವೆಲ್ಲ ಸಿಗುತ್ತೆ. ಈ ಒಂದು 78% ಏನು ಸಾರಜನಕ ಇರುತ್ತೆ ನೈಟ್ರೋಜನ್ ಇದು ಸೊ ಫ್ರೀಲಿ ಆಗಿ ಸಿಗ್ತದೆ ನಿಮ್ಗೆ ಅಟ್ಮಾಸ್ಫಿಯರ್ ನಲ್ಲಿ. ಸೊ ಇದು ಒಂದು ರೈಸೋಬಿಯಂ ಏನ್ ಮಾಡ್ತಿತ್ತು ಇದು ಅಣುಜೀವಿ ಗೊಬ್ಬರ ಅಂತಂದ್ರೆ ಅವು ಏನ್ ಗಂಟು ಇರ್ತಾವ್ರಿ ಬೇರಿನ ಮೇಲೆ ಅದ್ರ ಮೇಲೆ ಗಂಟು ಈ ತರ ಈ ಫ್ರೀಲಿ ಸಿಗೋ ನೈಟ್ರೋಜನ್ ಅನ್ನ ನಾವೇನಾದ್ರೂ ಈ ರೈಸೋಬಿಯಂ ಅಂತ ಅಣುಜೀವಿ ಗೊಬ್ಬರದ ಬೀಜೋಪಚಾರ ಮಾಡಿದ್ರೆ ಈ ಗಂಟುಗಳಲ್ಲಿ ಇದು ಶೇಖರಣೆ ಆಗುತ್ತೆ. ಈ ಗಂಟು ಯಾವಾಗ 30 ದಿನ ಆದ್ಮೇಲೆ ಏಜ್ ಆಗುತ್ತೆ ಮನುಷ್ಯಗೆ ಸಹಜ ಏಜ್ ಆಗುತ್ತೆ, ಏಜ್ ಆದ್ಮೇಲೆ ಇವೇ ಡಿಟ್ಯಾಚ್ ಆಗುತ್ತೆ ಬೇರಿಂದ ಕಳಚಿ ಬರುತ್ತೆ. ಆದ್ಮೇಲೆ ಇದು ಕೊಳಿತೈತೆ, ಆಮೇಲೆ ಕೊಳದ್ಮೇಲೆ ಇದು ಸಾರಜನಕವಾಗಿ ಪರಿವರ್ತನೆ. ಅದಕ್ಕೆ ರೈತರು ಯಾರು ಯೂರಿಯಾ ಉಪಯೋಗ ಮಾಡಂಗಿಲ್ಲ, ಅಂದ್ರೆ ಡಿಎಪಿ ಮಾಡ್ತಾರೆ. ಡಿಎಪಿ ನಲ್ಲಿ ಎಷ್ಟು 18% ನೈಟ್ರೋಜನ್, 46% ಫಾಸ್ಫರಸ್. ಅದಕ್ಕೆ ಯೂರಿಯಾ ಯಾಕೆ ಕೊಡಂಗಿಲ್ಲ ಅಂದ್ರೆ ಇದು ಒಂದು ಕಾರಣ. ಜಸ್ಟ್ ಈ ರೈಸೋಬಿಯಂನಿಂದ ಬೀಜೋಪಚಾರ ಮಾಡಿದ್ರೆ ನೀವು ನೈಟ್ರೋಜನ್ ಎಷ್ಟು 75% ನೈಟ್ರೋಜನ್ ಉಳಿತಾಯ ಮಾಡಿದಂಗೆ ಆಗುತ್ತೆ, ಮತ್ತೆ 25% ನಿಮಗೆ ಇಳುವರಿಯಲ್ಲಿ ಹೆಚ್ಚಳ. ಇದು ಒಂದು ಈ ರೈಸೋಬಿಯಂ ಒಂದು ಅಣುಜೀವಿ ಗೊಬ್ಬರದ ಉಪಯೋಗ. ಆಮೇಲೆ PSP ಅಂತ ಸಿಗ್ತೈತಿ, ಇದು ರಂಜಕ ಕರಗಿಸುವ ಅಣುಜೀವಿ ಗೊಬ್ಬರ ಅಂತ ಹೇಳ್ತೀವಿ. ಇದು ಹ್ಯಾಂಗ್ ಸರ್, ನಾಳೆ ಬೆಳಗ್ಗೆ ಬಿತ್ತರಿಂದ ಇವತ್ತು ನೈಟ್ ಮಾಡ್ಬೇಕು ಹೇಳ್ತೀನಿ ಅದು ಗೋಲ್ ಹೇಳ್ತೀನಿ. ಆಮೇಲೆ ಯಾವಾಗ ಹೇಗೆ ನಾವು ಲೇಪನ ಮಾಡ್ಬೇಕು ಅಂತ ಹೇಳ್ತೀವಿ. ಇದು PSP ಅಂತ ಸಿಗ್ತದೆ, ಫಾಸ್ಫೇಟ್ ಸಲ್ಫೈಡ್ ಬ್ಯಾಕ್ಟೀರಿಯಾದಿಂದ ರಂಜಕ ಕರಗಿಸುವ ಅಣುಜೀವಿ ಗೊಬ್ಬರ ಅಂತ ಹೇಳ್ತೀವಿ. ಸೊ ಇದು ಏನ್ ಕೆಲಸ ಮಾಡುತ್ತಪ್ಪ ಅಂತಂದ್ರೆ ರೈತರು ಒಂದ್ ಬ್ಯಾಗ್ DAP ಹಾಕ್ತಾರಪ್ಪ, ಸಪೋಸ್ 100 kg ಯೂಸ್ ಮಾಡ್ತಾರೆ ಅಂತೇಳಿ. ಆ 100 kg DAP ನಲ್ಲಿ ಸೊ ಬೆಳೆ ತಗೊಳ್ಳೋದು 30-35 kg ಅಷ್ಟೇ. ಸೊ ಉಳಿಕಿದ 60-65 kg DAP ಇರುತ್ತೆ ಅದು ಭೂಮಿನಲ್ಲಿ ಇರ್ತದೆ, ಬೆಳೆ ತಗೊಳ್ಳಂಗಿಲ್ಲ, ಸಿಂಪಲ್ ಸಾಯಿಲ್ ನಲ್ಲಿ ಇರುತ್ತೆ, ಯೂಸ್ ಆಗಂಗಿಲ್ಲ. ಸೊ ನೀವೇನಾದ್ರೂ ಬೀಜೋಪಚಾರ ಇದೆ PSP ಇಂದ ಇಲ್ಲ ರಂಜಕ ತರಗಿಸುವ ಅಣುಜೀವಿ ಗೊಬ್ಬರದಿಂದ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ಇದು ಈ ಪ್ರಮಾಣದಲ್ಲಿ ಏನು DAP ಭೂಮಿನಲ್ಲಿ ಇರುತ್ತೆ ಇದು ಕರಗಿಸ್ತೈತೆ ಗಾಳಿ, ಅಂದ್ರೆ ಆಸಿಡ್ ಇದಲ್ಲ. ನೀವು ಯಾವ್ದಾದ್ರು ಆಸಿಡ್ ಒಂದು ಇದ್ರ ಮೇಲೆ ಚೆಲ್ಲಿದ್ರೆ ಏನ್ ಕರಗ್ತದೆ ನೋಡಿ, ಆತರ ಇನ್ಸಾಲ್ಯುಬಲ್ ಇದ್ದದನ್ನ ಸಾಲ್ಯುಬಲ್ ಮಾಡ್ತದೆ, ಅಂದ್ರೆ ಸಿಗ್ಲಾರ್ದು ಅನ್ಅವೈಲಬಲ್ ಫಾರ್ಮ್ ನಲ್ಲಿ ಇರ್ತದೆ ಅವೈಲಬಲ್ ಫಾರ್ಮ್ ಅಲ್ಲಿ ಮಾಡ್ತದೆ. ಅಂದ್ರೆ ಸಿಂಪಲ್ ಜಸ್ಟ್ ಒಂದು 30 rupees ಒಂದು ಎಕರೆ ಖರ್ಚು ಮಾಡಿದ್ರೆ ಸಾಕು. ಸೊ ನೀವು 30-35 kg DAP ಲಭ್ಯ ಇರೋದು ನಿಮ್ಗೆ 70-80% DAP ನ ನಿಮ್ಮ ತೊಗರಿ ಬೆಳೆಗಾಗಲಿ ಬೇರೆ ದ್ವಿದಳ ಧಾನ್ಯದ ಬೆಳೆಗಾಗಲಿ ಅದು ಉಪಯೋಗ ಮಾಡಂಗೆ ಕೆಲಸ ಮಾಡ್ತದೆ. ಇದು PSP ರಂಜಕ ಕರಗಿಸುವ ಅಣುಜೀವಿ ಗೊಬ್ಬರ ಇಲ್ಲಂದ್ರೆ ಫಾಸ್ಫೇಟ್ ಸಲ್ಫೈಡ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಮೂರನೇದಪ್ಪ ಅಂದ್ರೆ PGPR ಪ್ಲಾಂಟ್ ಗ್ರೋತ್ ಪ್ರಮೋಟಿಂಗ್ ರೈಸೋ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. PGPR ಪ್ಲಾಂಟ್ ಗ್ರೋತ್ ಪ್ರಮೋಟಿಂಗ್ ರೈಸೋ ಬ್ಯಾಕ್ಟೀರಿಯಾ ಇದು ಏನ್ ಮಾಡ್ತಪ್ಪ ಅಂತಂದ್ರೆ ಸೊ ಈ ಬೀಜಕ್ಕೆ ಲೇಪನ ಮಾಡಿದ್ರೆ ಮುಂದೆ ಮೊಳಕೆ ಬಂದ ತಕ್ಷಣ ಸೊ ಇದಕ್ಕೆ ಈ ಬೆಳೆಗೆ ಸಣ್ಣ ಒಂದು ಸ್ಟೇಜ್ ಇದ್ದಾಗ ಅದಕ್ಕೆ ಏನು ಬೇಕು ವೈಟಮಿನ್ಸ್ ಆಗಲಿ ಗ್ರೋತ್ ರೆಗ್ಯುಲೇಟರ್ಸ್ ಆಗಲಿ ಗ್ರೋತ್ ಹಾರ್ಮೋನ್ಸ್ ಆಗಲಿ. ಸೊ ನಾವೇನು ಟಾನಿಕ್ ತಗೊಂತೀವಲ್ರಿ ವೀಕ್ನೆಸ್ ಆಗೈತಂತಂದ್ರೆ ಹೋಗಿ ಸಲೈನ್ ಬಾಟ್ಲಾದ್ರೂ ಹಚ್ಕೊಂಡು ಬರ್ತೀವಿ, ಇಲ್ಲಂತಂದ್ರೆ ಯಾವ್ದಾದ್ರು ಟಾನಿಕ್ ಕೊಟ್ರೆ ಹಾಲಲ್ಲಿ ಹಾಕಿ ಅಲ್ಲಿ ಕುಡೀರಿ ನಾವು ತಗೊಳ್ರಿ ಅಂತ. ಸೊ ಟಾನಿಕ್ ಇದ್ದಂದ್ರೆ ಇದು ಪ್ಲಾಂಟ್ ಗ್ರೋತ್ ಪ್ರಮೋಟಿಂಗ್ ರೈಸೋ ಬ್ಯಾಕ್ಟೀರಿಯಾ ಅಂತ. ಇದು ಬೀಜೋಪಚಾರ ಮಾಡಿದ್ರೆ ಸೊ ಸದೃಢವಾಗಿ ಬೆಳಿತೈತೆ ನಿಮ್ಮ ಬೆಳೆ, ಅಂದ್ರೆ ಸಸಿಗಳೆಲ್ಲ ಚೆನ್ನಾಗಿರ್ತವೆ. ಇನ್ನೊಂದು ಟ್ರೈಕೋಡರ್ಮ, ಇದು ಒಂದು ಶಿಲೀಂಧ್ರ ನಾಶಕರೇ. ಸೊ ಈ ತೊಗರಿ ಬೆಳೆಯಲ್ಲಿ ಮತ್ತೆ ನಾನು ಹೇಳಿದೆ ನಾನು ಒಂದು ನೆಟೆ ರೋಗದ ಪ್ರಾಬ್ಲಮ್ ಜಾಸ್ತಿ ಇದ್ದಂತೆ.
ಈ ನೆಟೆ ರೋಗ ಬರಕ್ಕೆ ಒಂದು ಈ ಒಂದು ನೆಟೆ ರೋಗ ಬರುವಂತದ್ದು ಒಂದು ಶಿಲೀಂಧ್ರ ಇತ್ತು ಭೂಮಿನಲ್ಲಿ. ಅದು ಹೇಗೆ ಡೆವಲಪ್ ಆಗುತ್ತಪ್ಪ ಅಂದ್ರೆ, ನೀವು ಒಂದೇ ಬೆಳೆ ಬೆಳೆ ಪರಿವರ್ತನೆ ಮಾಡಲಾರ್ದನೆ ಕಂಟಿನ್ಯೂಸ್ ಆಗಿ ಏನಾದ್ರೂ ಶುರು ಮಾಡಿದ್ರೆ, ಅಂದ್ರೆ ತೊಗರಿ ಮೇಲೆ ತೊಗರಿ, ಇಲ್ಲ ಕಡ್ಲೆ ಮೇಲೆ ಕಡ್ಲಿ, ಇಲ್ಲ ತೊಗರಿ ಕಡ್ಲಿ, ಹಿಂಗೆ ರೊಟೇಷನ್ ಇದ್ರು ಸರ್ ಬೀದಳ ಧಾನ್ಯಗಳಿಗೆ ಒಂದು ಸೇರಿದ ಯಾವುದಾದ್ರು ಬೆಳೆ ಅಲ್ಲಿ ನೀವು ಬಿತ್ತನೆ ಮಾಡ್ತಿದ್ರೆ ಈ ಒಂದು ಟ್ರೈ ಏನು ಶಿಲೀಂಧ್ರ, ಸೊ ಫ್ಯೂಜರಿಯಂ ಅಂತ ಹೇಳ್ತೀವಿ ನಾವು ವೈಜ್ಞಾನಿಕ ಭಾಷೆನಲ್ಲಿ. ಸೊ ಈ ಫ್ಯೂಜರಿಯಂ ಅನ್ನ ಒಂದು ಶಿಲೀಂಧ್ರ ಒಂದು ಏನಿರುತ್ತೆ ಅಂದ್ರೆ ಅದ್ರ ಪ್ರಮಾಣ ಜಾಸ್ತಿ ಆಗುತ್ತೆ. ಸೊ ಈ ಶಿಲೀಂಧ್ರ ಏನ್ ಮಾಡುತ್ತಪ್ಪ ಅಂದ್ರೆ, ಸೊ ಈ ಬೇರಿಗೆ ಬೇರಿನ ಮುಖಾಂತರ ಹೋಗಿ, ಸೊ ಈ ಬೇರುಗಳಿಗೆ ಏನಾದ್ರು ಅಂದ್ರೆ ಎಂಟ್ರ್ ಆಗುತ್ತೆ ಅಂದ್ರೆ ಭೂಮಿನಲ್ಲೇ ಇರ್ತದೆ ಅದು ಪ್ರಮಾಣ. ಸೊ ಈ ತರ ಆ ರೂಟ್ ಲೇಕ್ಸ್ ಇಂದ ಎಂಟ್ರ್ ಆಗಿ ಏನ್ ಮಾಡ್ತಂದ್ರೆ ಬೆಳೆ ಪೂರ್ತಿ ಬೆಳವಣಿಗೆ ಆಗ್ಲಾರ್ದ ಪೂರ್ತಿ ಇದು ನಾಶ ಮಾಡ್ತದೆ, ಒಣದ್ದು ಸ್ವರ್ಗ ರೋಗ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ನೆಟೆ ರೋಗ ಅಂತಾನು ಹೇಳ್ತಾರೆ. ಸೊ ಇದು ಇದರ ಪ್ರಮಾಣ ಕಡಿಮೆ ಮಾಡಬೇಕು ಅಂದ್ರೆ ನಮ್ಗೆ ಶಿಲೀಂಧ್ರ ನಾಶಕ ಇದೆ ಟ್ರೈಕೋಡರ್ಮ. ಇದು ಏನ್ ಮಾಡ್ಬೇಕು ಅಂದ್ರೆ ಪ್ರತಿ ಒಂದು ಕೆಜಿ ಬೀಜಕ್ಕೆ 4-5 ಗ್ರಾಮ್, ನೀವು ಇನ್ನು 10 ಗ್ರಾಮ್ ತಗೊಂಡ್ರು ಸಹಿತ ಏನು ಪ್ರಾಬ್ಲಮ್ ಆಗಲಿಲ್ಲ ನಿಮಗೆಲ್ಲ. ಸೊ ಜೈವಿಕ ಇರೋದ್ರಿಂದ ಸೊ ಯಾವುದೇ ಹಾರ್ಮ್ ಆಗಂಗಿಲ್ಲ. ಸೊ ಅದೇ ನೀವು ಗೌಚ್ ಟ್ರೀಟ್ಮೆಂಟ್ ಇಲ್ಲಾಂದ್ರೆ ಯಾವುದಾದ್ರು ಕೆಮಿಕಲ್ ಟ್ರೀಟ್ಮೆಂಟ್, ಸೊ ನಾವು 2 ಮಿಲಿ ಬದಲು ನೀವು 4 ಮಿಲಿ ಹಾಕಿದ್ರದ್ದು ಬೆಳೆಗೆ ಹಾನಿ, ಇಲ್ಲಾಂದ್ರೆ ಬೆಳೆಯಲ್ಲಿ ಅದರ ರೆಸಿಡ್ಯೂಸ್ ಇದ್ದು ಏನಾದ್ರೂ ಮತ್ತೆ ಅದೇ ತಗೊಂಡ್ರೆ ಸೊ ನಮ್ಮ ಮಾನವ ಅಂದ್ರೆ ನಮ್ಮ ಬಾಡಿ ಮೇಲೆ ಸಹಿತ ಎಫೆಕ್ಟ್ ಆಗುತ್ತೆ. ಬಟ್ ನೀವು ಟ್ರೈಕೋಡರ್ಮ ಆಗಲಿ ಬೇರೆ ಯಾವುದಾದ್ರು ಸೊ ಜೈವಿಕ ಗೊಬ್ಬರಗಳಾಗಲಿ, ಸೊ ಇದ್ರ ಬದಲು ನೀವು ಏನಾದರೂ ಡಬಲ್ ಕ್ವಾಂಟಿಟಿ ಯೂಸ್ ಮಾಡಿದ್ರೆ ಹಾರ್ಮ್ ಆಗಂಗಿಲ್ಲ, ಅಂದ್ರೆ ನಮ್ಮ ಎನ್ವೈರನ್ಮೆಂಟಿಗೂ ಹಾರ್ಮ್ ಆಗಿಲ್ಲ, ಸೊ ಮನುಷ್ಯರ ಒಂದು ದೇಹದ ಮೇಲೆ ಯಾವುದೇ ತರ ಪರಿಣಾಮ ಬೀರೋದಿಲ್ಲ. ಮಿಕ್ಸ್ ಮಾಡಿ ಮಾಡ್ಬೋದು ಅಂದ್ರೆ ಒಂದು ಕೆಜಿ ಬೀಜ ಅಂತ ಹೇಳಿದೆ ನಾನು, ಅಂದ್ರೆ ಪ್ರತಿ ಕೆಜಿ ಬೀಜಕ್ಕೆ 4-5 ಗ್ರಾಮ್, ಅದೇ ಜಾಸ್ತಿ ಯೂಸ್ ಮಾಡಿದ್ರು ಏನಾಗಂಗಿಲ್ಲ. ಸೊ ಇವೆಲ್ಲ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನಾವು ಬಿತ್ತುವ ಒಂದು 1/2 ಗಂಟೆಗಿಂತ 1 ಗಂಟೆ ಮುಂಚೆ ನೀವೇ ಕ್ಯಾಲ್ಸಿಯಂ ಕ್ಲೋರೈಡ್ ಇಂದ ಬೀಜೋಪಚಾರ ಮಾಡಿ ರಾತ್ರಿ 2 ದಿನದಲ್ಲಿ ಒಣಗಿಸಿ ತಗೊಂಡು ಬರ್ತೀರಿ ಹೊಲಕ್ಕೆ. ತಗೊಂಡು ಬಂದ್ಮೇಲೆ ಅವು ಬೀಜ ಏನ್ ಮಾಡ್ಬೇಕಪ್ಪ ಅಂದ್ರೆ, ಕ್ಯಾಲ್ಸಿಯಂ ಕ್ಲೋರೈಡ್ ಇಂದ ಬೀಜೋಪಚಾರ ಮಾಡಿದ ಬೀಜಗಳನ್ನ ಬಿತ್ತುವ ಪೂರ್ವದಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಗೊಬ್ಬರದ ಚೀಲದ ಮೇಲೆ ಕರೆಕ್ಟ್ ಆಗಿ ಹರಡಿಸ್ಬೇಕು. ಗೊಬ್ಬರ ಚೀಲ ಇದ್ರೆ ಯಾವ್ದಾದ್ರು ಹಳೆ ಬಟ್ಟೆ ಇರುತ್ತದೆ ಕರೆಕ್ಟ್ ಸಿಗೆ ತಗೊಂಡೋಗಿರ್ತಾರೆ, ಇಲ್ಲ ಗೊಬ್ಬರ ಚೀಲ ಇರುತ್ತೆ, ಇಲ್ಲಾಂದ್ರೆ ಯಾವ್ದೋ ತಟ್ಟಿನ ಚೀಲ ಇರುತ್ತೆ. ಸೊ ನೀವು ಸಪೋಸ್ ಇವತ್ತು ಒಂದು 5 ಎಕರೆ ಬಿತ್ತೀವ ಅಂತ ಅನ್ಕೊಳ್ಳಿ, ಟ್ರ್ಯಾಕ್ಟರ್ಲಿ ಆದ್ರೆ ಆಗುತ್ತೆ, ಎತ್ತಿದಾದ್ರೆ ಕಡಿಮೆ ಆಗುತ್ತೆ, 1-2 ಎಕರೆ 1 ಎಕರೆ. ಸೊ ಅವತ್ತು ಎಷ್ಟು ಬಿತ್ತನೆ ಮಾಡ್ಬೇಕಂತ ಮಾಡ್ತೀರಿ ಅಷ್ಟೇ ಬೀಜನ ನೀವು ಮುಂಚೆ ತಗೋಬೇಕಾಗುತ್ತೆ ಬೀಜೋಪಚಾರ ಮಾಡಿದ್ರೆ. ಸೊ ನೀವು ಜಾಸ್ತಿ ಯಾಕೆ ತಗೋಬಾರ್ದಪ್ಪ ಅಂತಂದ್ರೆ, ನೆಕ್ಸ್ಟ್ ಡೇ ಏನಾದ್ರೂ ಮಳೆ ಬಂತು, ಇಲ್ಲ ನಿಮ್ಗೆ ಟ್ರ್ಯಾಕ್ಟರ್ ಸಿಗ್ಲಿಲ್ಲ, ಇಲ್ಲಾಂದ್ರೆ ಎತ್ತುಗಳು ನೀವು ಬೇರೆ ಕಡೆ ಹೋದು, ಆ ಥರ ಏನೋ ಆಗ್ಲಿಲ್ಲ ಅಂತಂದ್ರೆ ಮತ್ತೆ ಮರುದಿನ ನೀವು ಬೀಜೋಪಚಾರ ಮಾಡಬೇಕು. ಸೊ ಸೇಮ್ ಡೇ 1/2 ಗಂಟೆ ಮುಂಚೆ ನೀವು 1/2 ಗಂಟೆ ಬಿತ್ತನೆ ಮಾಡ್ತೀರಂದ್ರೆ 9:00-9:30 ಏನ್ ಮಾಡ್ಬೇಕು, ಸೊ ಬೀಜೋಪಚಾರ ಮಾಡೋಕೆ ಶುರು ಮಾಡಬೇಕು. ಸೊ ಎಕರೆಗೆ ಬೇಕಾಗುವ ಬೀಜವನ್ನ ನಾವು ಕೂಡಲಿ ಹಿಂಗೆ ಹರಡಿಸ್ಬೇಕಾಗುತ್ತೆ. ಸೊ ಹರಡಿಸಿದ ನಂತರ ಏನ್ ಮಾಡ್ಬೇಕು ಅಂತಂದ್ರೆ, ಇದ್ರ ಮೇಲೆ ನೀರನ್ನ ಸಿಂಪಡಿಸ್ಬೇಕಾಗುತ್ತೆ. ಸೊ ನೀರು ಯಾವ ತರ ಇರ್ಬೇಕು ಅಂತಂದ್ರೆ, ಸೊ ಒಂದು ಬಗ್ ನೀರು 1 ಲೀಟರ್ 1/2 ಲೀಟರ್ ನೀರು ತಗೊಳ್ರಿ. ಸೊ ಆ ನೀರಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಮೊದಲು ರೈತರಿಗೆಲ್ಲ ನಾವು ಬೆಲ್ಲ ಹಾಕಿ ಅಂತ ಹೇಳ್ತೀವಿ, ಸ್ವಲ್ಪ ಬೆಲ್ಲ ಅಂದ್ರೆ ನಾವು ಚೆನ್ನಾಗಿರೋ ಕ್ವಾಲಿಟಿ ಇಲ್ಲದ್ರು ಸೊ ಬೆಲ್ಲ ಹಾಕೋದ್ ಉದ್ದೇಶ ಇಷ್ಟೇ ಇಲ್ಲಿ, ನಾವೇನು ಟ್ರೀಟ್ ಮಾಡ್ತೀವಲ್ಲ ನೀವು ರೈಸಬಿಯಂ ಪಿಎಸ್ಪಿ ಟ್ರೈಕೋಡರ್ಮ, ಆ ಬೀಜಕ್ಕೆ ಹತ್ಕೊಂಡ್ಬೇಕು ಅಷ್ಟೇ, ಎತ್ಕೊಂಡಿರ್ಬೇಕು ಅಷ್ಟೇ. ಸೊ ಈಗ ಸಿಂಪಲ್ ಟೆಕ್ನಾಲಜಿ ಹೇಳ್ತೀವಿ ರೈತರಿಗೆ, ಎಲ್ಲಿ ಬೆಲ್ಲ ಸೊ ತಿನ್ನಕ್ಕೇನೆ ರೈತರು ಬೆಲ್ಲ ಯಾರು ತಗೊಂಡೋಗಂಗಿಲ್ಲ. ಸೊ 5 ರೂಪಾಯಿ ಗಮ್ ಪೌಚ್ ಇರುತ್ತೆ, ಸೊ ನಿಮ್ಗೆ ಜನರಲ್ ಸ್ಟೋರ್ನಲ್ಲಿ 5 ರೂಪಾಯಿ ಪೌಚ್ ಸಿಗುತ್ತೆ. ಸೊ 1/2 ಲೀಟರ್ ಈ ಮಗ್ನಲ್ಲಿ ನೀರು ಇರೋದನ್ನು ಪೂರ್ತಿ ಗಮ್ ಪೌಚ್ ತೆಗಿಬೇಕು, ತೆಗೆದು ಸರಿಯಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಹಿಂಗೆ ಈ ಹರಡಿಸಿದ ಬೀಜದ ಮೇಲೆ ಚಿಮ್ಮಿಸ್ಬೇಕು ಮೇಲೆ. ಸೊ ಚಿಮ್ಮಿಸಿದ ಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ, ಇವೆಲ್ಲನು ಫಸ್ಟ್ ಹೇಳಿದ ರೈಸೋಬಿಯಂ 2 ಗ್ರಾಮು, PSP, ಆಮೇಲೆ PCPR, ಟ್ರೈಕೋಡರ್ಮ್ ಎಲ್ಲದೂ ಮಿಕ್ಸ್ ಮಾಡ್ಕೊಳ್ಬಹುದು. ಇಲ್ಲಂತಂದ್ರೆ ಸೊ ಒಂದೊಂದೇ 2 ಗ್ರಾಮ್ ಹಿಂಗೆ ಮಿಕ್ಸ್ ಸ್ಪ್ರೆಡ್ ಮಾಡಬೇಕು. ವಸ್ತ್ರದಲ್ಲಿ ಒಂದು ಹಾಕಿದ್ರು ಬರಂಗಿಲ್ಲ, ಎಲ್ಲರೂ ತಗೋಬೇಕಾ? ಎಲ್ಲನೂ ಎಲ್ಲನೂ ತಗೊಂಡು ಬೀಜೋಪಚಾರ ಮಾಡಬೇಕು. ಒಂದು ತಗೊಂಡ್ರೆ ಅಷ್ಟೇ ಒಂದು ಕೆಲಸ ಮಾಡ್ತಿರ್ತಾರೆ. ರೈಸೋಬಿಯಂ ತಗೊಂಡ್ರೆ ಇವಾಗ ಸಾರ್ವಜನಿಕ DAP ಯೂರಿಯಾ ಹಾಕೋದು ಬೇಟ್ ಆಗಿದೆ. PGPR ತಗೊಂಡ್ರೆ ಅದು ಏನ್ ಮಾಡ್ತಂದ್ರೆ, DAP 50 ಕೆಜಿ ಹಾಕಿದ್ರು ಅದು 40 ಕೆಜಿ ಅಷ್ಟು ತಗೊಳ್ತಾರೆ. 50 ಕೆಜಿ ಹಾಕಿದ್ರೆ ಓನ್ಲಿ 25-30 ಕೆಜಿ ತಗೊಳ್ತೀವಿ ಮಾಡ್ಲಿಲ್ಲ. PGPR ಅಂದ್ರೆ ಬೆಳೆ ಸದೃಢವಾಗಿ ಬೆಳೆಗೆ ಹೆಲ್ಪ್ ಮಾಡುತ್ತೆ. ಟ್ರೈಕೋಡರ್ಮ ಅಂದ್ರೆ ನೆಟೆ ರೋಗ ತರುವಂತ ಏನು ಶಿಲೀಂಧ್ರ ಇರುತ್ತೆ ಅದಕ್ಕೆ ನಾಶ ಮಾಡ್ತೀವಿ, ಕಿಲ್ ಮಾಡ್ತೀವಿ. ಇವೆಲ್ಲ ಬಿತ್ತಕ್ಕಿಂತ ಬಿಫೋರ್ 1 ಅವರ್ ಮೊದಲೇ ಮಾಡ್ಬೇಕು. ಎಸ್, ಬಿತ್ತುವ 1 ಗಂಟೆ ಮುಂಚಿತವಾಗಿ. ನೈಟ್ ಮಾಡಿಟ್ರೆ ಬರಲ್ಲ, ನೈಟ್ ಮಾಡಿಟ್ರೆ ಏನಾಗುತ್ತೆ ಅಂದ್ರೆ ಈ ಮೆತ್ಕೊಂಡಿದ್ದು ಏನಿರ್ತದಲ್ಲ ಬೀಳಲ್ಲ ಪ್ಲಸ್ ಅದ್ರ ಮೇಲೆ ಹತ್ಕೊಳ್ ಮೆತ್ಕೊಳಂಗಿಲ್ಲ, ಕೆಳಗಡೆ ಡಿಟೇಚ್ ಆಗಿರ್ತದೆ.
ನಾವು ಆ ಬೀಜದ ಮೇಲೆ ಮೆತ್ಕೊಂಡಿರ್ಬೇಕು ಅಷ್ಟೇ. ಈ ತರ ಬೀಜ ಇದೆ ಅಂತೇಳಿ ನೀವು ಟ್ರೀಟ್ ಮಾಡಿದ್ದೆವು ಅಂತಂದ್ರೆ ಒಟ್ ಹಿಂಗೆ ಇರ್ಬೇಕು ಅದು ಬೀಜಕ್ಕೆ. ಇದು ಮ್ಯಾಲಿನಿಂಗ್ ಡಿಟ್ಯಾಚ್ ಆಯ್ತು ಅಂದ್ರೆ ಯೂಸ್ ಆಗಂಗಿಲ್ಲ ಅಷ್ಟೇ. ಅರ್ಧ ಗಂಟೆ ಇಲ್ಲ ಅಂದ್ರೆ ಒಂದು ಸರ್ ಇವೆಲ್ಲ ಪೌಡರ್ ಇರುತ್ತಾ ಅಥವಾ ಲಿಕ್ವಿಡ್ ಅಲ್ಲಿ ನಾವು ಇದು ರೈಸೋಬಿಯಂ ಕರಿ ಪೌಡರ್ ಇದು ಪಿಎಸ್ಬಿ ಕರಿ ಪೌಡರ್ ಇದು ಕರಿ ಪೌಡರ್ ಇರ್ತದೆ ಇದು ಮಾತ್ರ ಬೀಜ ಕರಿ ಪೌಡರ್ ಈ ನಾಲ್ಕನ್ನು ಉಪಯೋಗ ಮಾಡಬಹುದು. ಈಗ ಕೆಲವೊಂದು ಜೋಳದಲ್ಲಿ ಜೋಳದಲ್ಲಿ ಈಗ ಕಾಡಿಗೆ ರೋಗ ಅಂತ ಹೇಳಿದ್ರಲ್ಲ ಸುಹಾರ್ಟ್ ಡಿಸೀಸ್ ಅಂತ ಇವೆಲ್ಲ ಕೆವಿ ಕೇದ ಸಿಗ್ತಾವ ಆರ್ ಎಸ್ ಕೇದ ಸಿಗ್ತಾವ ಆರ್ ಎಸ್ ಕೇದ ಗೊತ್ತಿಲ್ಲ ಸಿಗ್ತಾವ. ನಮ್ಮಲ್ಲಿ ನಿಮ್ಮ ಬೀಜ ತಗೊಳಕ್ ಬಂದಾಗಿತ್ತು ಕೆವಿ ಕೇಗ್ ಬರ್ತೀರ ಕಂಪಲ್ಸರಿ ಬೀಜ ಜೊತೆಗೆ ಸಿಗುತ್ತೆ. ಅಲ್ಲೇ ಬೀಜ ತಗೊಂಡ್ರೆ ಪಕ್ಕಕ್ಕೆ ಇಟ್ಟಿರ್ತೀವಿ ಕಡಿಮೆ ರೀ 200 ಗ್ರಾಮಿಗೆ 1 ರೂಪಾಯಿ ಕೆಜಿಗೆ 150 ರೂಪಾಯಿ ಜಾಸ್ತಿ ಯಾರು ತಗೊಳಲ್ಲ ನಾಲ್ಕು ಇಲ್ಲ ಬೀಜನೇ ತಗೋತಾರೆ ಹೇಳ್ತೀವಿ ಟ್ರೈನಿಂಗ್ ಮಾಡಿ ಹೇಳ್ತೀವಿ. ಅಂದ್ರೆ ಬೀಜ ಕೊಡೋದಿಕ್ಕೆ ನಾವು ಪ್ರತಿ ವರ್ಷ ಏನ್ ಮಾಡ್ತೀವಿ ಅಂತಂದ್ರೆ ಬೀಜ ದಿನ ಅಂತ ಹೇಳ್ತೀವಿ ಸೀಡ್ ಡೇ ಅಂತ ಆರ್ಗನೈಸ್ ಮಾಡ್ತೀವಿ. ಈಗ ಮುಂಗಾರಿನಲ್ಲಿ ನಾವು ಯಾವಾಗ ಮಾಡ್ತೀವಿ ಅಂದ್ರೆ ಮೇ 25ನೇ ತಾರೀಕಿಗೆ ಒಂದಿನ ಬೀಜ ದಿನ ಅಂತ ಮಾಡಿಬಿಟ್ಟು ನಮ್ಗೆ ಗೊತ್ತಿದ್ದ ರೈತರಿಗೆ ಕೆವಿಕೆ ಥ್ರೂ ಕರಿತೀವಿ. ಸೊ 100 200 ಜನ ರೈತರು ಜಾಸ್ತಿ ಬರ್ತಾರೆ ಒಂದಿನ ಸೀ ಡೇ ಮಾಡ್ತೀವಿ. ಅದರಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಕನ್ಸರ್ನ್ ಸೈಂಟಿಸ್ಟ್ ಎಲ್ಲ ಟ್ರೈನಿಂಗ್ ಹೋಗ್ತಾರೆ. ಸೊ ಅದರಲ್ಲಿ ಇದು ಬೀಜೋಪಚಾರದ ಮಹತ್ವದ ಹೇಳ್ತೀವಿ. ಆಲ್ಮೋಸ್ಟ್ 90% ನಮ್ಮ ಕಾಂಟ್ಯಾಕ್ಟ್ ಫಾರ್ಮರ್ಸ್ ಏನಿತ್ತು ತಗೊಂಡು ಸೊ ಕೆಲವರು ಏನೋ ಗೊತ್ತಿಲ್ಲ ಅನ್ನೋರು ಮಾತ್ರ ಯೂಸ್ ಮಾಡೋಂಗಿಲ್ಲ. ಯೂಸ್ ಮಾಡಿದರೆ ಸಾಕಷ್ಟು ಅಡ್ವಾಂಟೇಜ್ ಕೊಡ್ತೀವಿ ಅಷ್ಟು. ಅಂದರೆ ಕಡಿಮೆ ಖರ್ಚಿನಲ್ಲಿ ನಾವು ಹೆಚ್ಚು ಇಳುವರಿ ಕೊಟ್ಕೊಳ್ಬೋದು. ಈ ಕಾಡಿಗೆ ರೋಗ ಅಂತ ಹೇಳ್ತೀವಿ. ಸೊ ಈ ಕಾಡಿಗೆ ರೋಗ ನಾವು ಯಾವ ಥರ ಹೋಗಲಾಡಿಸ್ಕೊಂಡು ಇಲ್ಲಾಂದ್ರೆ ಇನ್ನೊಂದು ಆ ಟ್ರೈಕೋಡರ್ಮ ಅಂತ ಹೇಳ್ತೀನಿ ನಾನು ಹೇಳ್ತೀನಿ ಆ ಬೀಜೋಪಚಾರ ಮಾಡಿದ್ರು ಸಹಿತ ಈ ಒಂದು ನೆಟೆ ರೋಗ ಅದರ ಪ್ರಮಾಣ ಜಾಸ್ತಿನೇ ಆಗ್ತಾ ಇರ್ತದೆ. ಬರೀ ನೀವು ಬೀಜೋಪಚಾರ ಮಾಡಿದ್ರೆ ಸರ್ ನೀವು ಹೇಳ್ದಂಗೆ ಸೊ ನೆಟೆ ಬರೋದ ಪ್ರಮಾಣ ಕಡಿಮೆ ಆಗಲಿಲ್ಲ ಸರ್ ಮತ್ತೆ ನೆಟೆ ಬರ್ತಾ ಇದೆ ಅಂತ ಹೇಳ್ಬೋದು. ಸೊ ಬರೀ ನೀವು ಬೀಜೋಪಚಾರ ಮಾಡಿದ್ರೆ ನೆಟೆ ಪೂರ್ತಿ ಹೋಗ್ಲಾಡ್ಸಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಇಂಟಿಗ್ರೇಟೆಡ್ ಅಪ್ರೋಚ್ ಮಾಡ್ಬೇಕಾಗುತ್ತೆ. ಅಂದ್ರೆ ಸೊ ನೆಟೆ ರೋಗ ಬರಲಾರ್ದಂಗೆ ತಡ್ಕೊಳ್ಳುವಂಥದ್ದು ಶಕ್ತಿ ಇರೋದು ತಳಿಯ ಬೀಜಗಳನ್ನು ನಾವು ಉಪಯೋಗ ಮಾಡಬೇಕಾಗುತ್ತೆ. ರೆಸಿಸ್ಟೆಂಟ್ ವೆರೈಟೀಸ್ ಅಂತ ಹೇಳ್ತೀವಿ ರೀ. ಅದರ ಜೊತೆಗೆ ಇದು ಬೀಜೋಪಚಾರ ಮಾಡಬೇಕಾಗುತ್ತೆ. ಸೊ ಇನ್ನೊಂದು ಮ್ಯಾಥಡ್ ಇದೆ ಟ್ರೈಕೋಡರ್ಮಾ ಅಂದ್ರೆ ಈಗ ಸಿಲಿಂಡ್ರ ಏನು ನಮಗೆ ನೆಟೆ ರೋಗ ಬರೋಕ್ಕೆ ಯಾವ ಥರ ಇದು ಭೂಮಿನಲ್ಲಿ ಹೆಚ್ಚು ಡೆವಲಪ್ ಆಗಿರ್ತದೆ ನಾವು ಯಾವ ಥರ ಕ್ಲೀನ್ ಮಾಡಬೇಕು ಅನ್ನೋದನ್ನ ಇನ್ನೊಂದು ಸಿಂಪಲ್ ಟೆಕ್ನಿಕ್ ನಮ್ಮ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಸೊ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು 50 ಕೆಜಿ ಈ ತಿಪ್ಪೆ ಗೊಬ್ಬರ ಇದು ಚೆನ್ನಾಗಿ ಕೊಳ್ತಿರ್ಬೇಕು ಇದು FIMN ಅಂತೀವ್ರೆ ಫಾರ್ಮ್ಯಾಡ್ ಮ್ಯಾನ್ಯೂರ್. ಇದು 50 ಕೆಜಿ ತಗೊಂಡು ಏನ್ ಮಾಡ್ಬೇಕ್ರಿ ಅಂದ್ರೆ ಇದಕ್ಕೆ 2 ಕೆಜಿನಷ್ಟು ಇದು ಟ್ರೈಕೋಡರ್ಮಾನ ಆ್ಯಡ್ ಮಾಡ್ಬೇಕು. ಸೊ 2 ಕೆಜಿಯಷ್ಟು ಆ್ಯಡ್ ಮಾಡಿದ್ಮೇಲೆ ಇದು ನಾವು ಏನ್ ಮಾಡ್ಬೇಕು ಅಂತಂದ್ರೆ ಇದ್ರ ಮೇಲೆ ಸ್ವಲ್ಪ ನೀರನ್ನ ಸಿಂಪಡಿಸ್ಬೇಕಾಗುತ್ತೆ ಪೂರ್ತಿ ಎರಡು ಕಲ್ಸ್ ಆಮೇಲೆ ಪೂರ್ತಿ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಇಂದ ಕವರ್ ಮಾಡ್ಬೇಕು. ಕವರ್ ಮಾಡಿ ನೀವು ಮಿನಿಮಮ್ ನಾವು 45 ದಿನ ಇಡಬೇಕಾಗುತ್ತೆ. 45 ದಿನ ಇಟ್ಟಮೇಲೆ ಏನಾಗುತ್ತೆ ಅಂದ್ರೆ ಇದು ಟ್ರೈಕೋಡರ್ಮ 2 ಕೆಜಿ ಇದ್ದಿದ್ದು ಇದು 50 ಕೆಜಿ ಇದರಲ್ಲಿ ಪೂರ್ತಿ ಮಿಕ್ಸ್ ಆಗಿರುತ್ತೆ. ಮಿಕ್ಸ್ ಆದ್ಮೇಲೆ ಸೊ ನೀವು ಬಿತ್ತನೆ ಮಾಡ್ತಿರುವ ಮುಗ್ಗದ ಹಿಂದೆ ಒಂದು DAP ಹಾಕ್ತಾ ಇರ್ತೀರಿ. ಅದರಿಂದ ಸುಮ್ಮನೆ ಒಂದು 50 ಕೆಜಿ ಈ ಅಪ್ಪಾಯನ್ನ ಸಾಲಿನಲ್ಲಿ ಏನಾದರೂ ಹಾಕಿ ಬಿತ್ತನೆ ಮಾಡಿದ್ರೆ 70-80% ಈ ನೆಟೆ ರೋಗದ ಬಾಧೆ ಬೀಜೋಪಚಾರ ಮಾಡುವುದರ ಜೊತೆಗೆ ಈ ಒಂದು ಟೆಕ್ನಿಕ್ ಸಹಿತ ಯೂಸ್ ಮಾಡಿದ್ರೆ ಮಿನಿಮಮ್ 45 ದಿನ ಇದೆ. ಸಪೋಸ್ ನೀವು June 15ಕ್ಕೆ ನೀವು ಬಿತ್ತನೆ ಮಾಡ್ತೀನಿ ಅಂತ ಅನ್ಕೊಳ್ಳಿ May 1 ನೀವು ಈ ತರ ಮಾಡ್ತೀವಿ ಸಿಗುತ್ತೆ. ಇದು ಟ್ರೈಕೋಡರ್ಮ ಯೂನಿಟ್ ಸರ್ ಮಿನಿಮಮ್ 45 ಇದೆ ಹೆಚ್ಚಿಗೆ ಇಟ್ಟರು ನಡೆಯುತ್ತೆ ಹೆಚ್ಚಿಗೆ ಇಟ್ಟರು ನಡೆಯುತ್ತೆ ಮಿನಿಮಮ್ ಸರ್ ಸೇವಿಕದಲ್ಲಿ ಅಥವಾ ಮಾಡಿದ್ದೀವಿ ನಾವು ಮಾಡಿದ್ದೀವಿ ನಮ್ಮ ಸಂಶೋಧನೆ ಸರ್ 2 ಕೆಜಿ ಟ್ರೈಕೋಡರ್ಮ ತಗೋಬೇಕು ಅಂದ್ರೆ ಕಾಸ್ಟ್ಲಿ ಅಂತ ಕಾಸ್ಟ್ಲಿ ಅಂದ್ರೆ 100 ರೂಪಾಯಿ 150 ರೂಪಾಯಿ ಕೆಜಿ ಅಂತ ಜಾಸ್ತಿ ಇನ್ನೊಂದು ಈ ಡಬ್ಬೆಗೆ ಕೊಡ್ತಾರಲ್ಲ ಸರ್ ಟ್ರೈಕೋಡರ್ಮ ಕೊಡ್ರಿ ಅಂತ ನಾವು ಡಬ್ಬೆಗೆ ಕೊಡ್ತಾರೆ ಡಬ್ಬೆಗೆ ಯಾವ್ದು ಕೊಡೋದು ನಮಗೆ ಹೋಟೆಲ್ಗೆ ಎಲ್ಲಾನು ಪೌಡರ್ ಫಾರ್ಮ್ ಇದೆ ಡಬ್ಬಿನಲ್ಲಿ ಹೇಳಿದ್ದು ಲಿಕ್ವಿಡ್ ಬಯೋ ಫರ್ಟಿಲೈಸರ್ಸ್ ಅಂತ ಬಂದವ್ರು
ಸರ್ ಇದು ಎಫ್ ಐ ಎಂ ಎಲ್ ಸಿ ತಿಪ್ಪೆ ಖಾತಾ ಓಕೆ ಸರ್ ನೀವು 50 ಕೆ ಜಿ ಬೀರ್ ಹೈದರಾಬಾದ್ ಬಾಧೆ ಜಾಸ್ತಿನೇ ಆಗ್ತಾ ಇದೆ ಈ ತರ ಮಾಡ್ಬೋದು ಸಿಗ್ತಾವ್ರಿ ಟ್ರೈಕೋಡರ್ಮ ಆಗ್ರೋದಲ್ಲಿ ಸಿಗುವಂತ ಡೌಟ್ ನಿಮಗೆ ಆಗ್ರೋದಲ್ಲಿ ಸಿಗುತ್ತ ಮಲ್ಟಿಪ್ಲೆಕ್ಸ್ ಕಂಪನಿ ಎಲ್ಲದ ಸರ್ ಹೌದಾ ಇನ್ಸೆಕ್ಟಿಸೈಡ್ ಹೇಳ್ತೀನಿ ಅದನ್ನ ಬಿಟ್ಟರೆ ಬೇರೆ ಉಪಾಯನೇ ಇಲ್ಲ
ಎಕನಾಮಿಕಲಿ ಮೆಜೋಯಿಟ್ ಅಂತ ಸಿಗುತ್ತೆ. ಸೊ ಬಹಳಷ್ಟು ಜನರು ಇದನ್ನೇ ಉಪಯೋಗ ಮಾಡ್ತಾರೆ. ಅಂದ್ರೆ ಅದು ಯಾವ ತರ ಸಿಂಪಡಣೆ ಮಾಡ್ಬೇಕು ಅಂದ್ರೆ ಅದು ವರ್ಲ್ ಅಂತ ಹೇಳ್ತೀವಿ, ಸುಳಿ ಪೂರ್ತಿ ಸುಳಿನಲ್ಲಿ ಸೋಕ್ ಆಗ್ಬೇಕು ಅದು ನೀರು. ಸೊ ಅರ್ಧ ಗ್ರಾಮ್ ಈ ಒಂದು ಶಾವಿ ತರ ಏನು ಸಿಗುತ್ತೆ ಎಕನಾಮಿಕಲಿ ಮೆಜೋಯಿಟ್ ಅಂತಾರೆ. ಸಲ್ಫರ್ ಗಂಧಕ ಬೀಜೋಪಚಾರ ಮಾಡಬೇಕು. ಗಂಧಕ ಬೀಜೋಪಚಾರ ಮಾಡಿದ್ರೆ ಅದು ಕಡಿಗೆ ಬರುತ್ತಲ್ಲ ಅದನ್ನ ತಪ್ಪಿಸಬಹುದು. ಇದು ಯಾವ ಸಿಸ್ಟಮ್ ಬೀಜೋಪಚಾರ ಮಾಡಬೇಕು? ಸೇಮ್ ರೀ, ಅಂದ್ರೆ ಕ್ಯಾಲ್ಸಿಯಂ ಕ್ಲೋರೈಡ್ ಇಂದ ಏನು ಬೀಜೋಪಚಾರ ಮಾಡ್ತೀರಿ ರಾತ್ರಿ ನೆನ್ಸಿಟ್ಟು ಏಳು ತಾಸು ಏನು ಒಣಗಿಸಿ ನಂತರ ಬಿತ್ತುವ ಪೂರ್ವದಲ್ಲಿನೂ ಇದೆ 4-5 ಗ್ರಾಮ್ ಗಂಧಕನ. ಸೊ ಜಸ್ಟ್ ಪ್ರೊಸೀಜರ್ ಅಂತ ಸೇಮ್. ಸೊ ಬೆಲ್ಲದ ರಾಡಿ ಇಲ್ಲಾಂದ್ರೆ ಯಾವ್ದ್ರಿ ಇಲ್ಲಾಂದ್ರೆ ಇಲ್ಲ ಅರ್ಧ ಲೀಟರ್ ನೀರಿನಲ್ಲಿ ಅದನ್ನು ಜಸ್ಟ್ ನೀವು ಗಂಧಕ ಟ್ರೀಟ್ ಮಾಡೋದಕ್ಕಿಂತ ಮುಂಚೆ ಅದರ ನೀರಲ್ಲಿ ಹಾಕಿ ಚಿಮ್ಮಿಸಿದ್ರೆ ಸಾಕದು. ಈಗ ಮೊದಲು ನಾವು ಇದು ಗೋಮೂತ್ರ ತಗೊಂತಿದೀವಲ್ಲ, ಸೊ ಜವಾರಿ ಏನು ಆಕಳ ಒಂದು ಮೂತ್ರನ ತಗೊಂಡು ಜೋಳದ ಬೀಜ ಕುಟ್ಟಿ ತಿಕ್ತಿದ್ರು ಮೊದಲು. ಅಂದ್ರೆ ಅಂದ್ರೆ ಕಾಡಿಗೆ ಬರಬಾರ್ದು ಮತ್ತೆ ಆಮೇಲೆ ಇದಕ್ಕೆ ಸುಳಿ ನೋಡ ಬರಬಾರ್ದು ಅಂತೇಳಿ ಮಾಡ್ತೀವಿ. ಅದನ್ನು ಪ್ರಾಕ್ಟೀಸ್ ಇದೆ. ಬಟ್ ಈಗ ಯಾರ ಹತ್ರನು ದನಕರುಗಳಿಲ್ಲ ಏನಿಲ್ಲ, ಅದಕ್ಕೆ ಅಟ್ಲೀಸ್ಟ್ ಒಂದು ಆಲ್ಟರ್ನೇಟ್ ಆದರೂ ಮಾಡ್ಕೊಳ್ಬಹುದು. ಇದು ಎನಾಮೆಟಿಕ್ ಬೆಂಜೋಯಿಟ್ ಅಂತ ಹೇಳಿದ್ರೆ ಒಂದು ಲಡ್ಡಿ ಹುಳಕ್ಕೆ ಅರ್ಧ ಗ್ರಾಮ್. ನೀವು ರೈತರು ಹೇಳ್ತಿದ್ರೆ ಡಬಲ್ ಹಾಕ್ತಿದ್ರು ಒರಿಜಿನಲ್ ಇದ್ರದ್ದು. ನಾವು ಕ್ವಾಂಟಿಟಿ ಎಷ್ಟಂದ್ರೆ ಬರೀ 0.2-0.3 ಗ್ರಾಮ್ ಅಷ್ಟೇ ಇತ್ತು. ಬಟ್ ಈಗ ನಾವು ಏನ್ ಮಾಡಿದ್ವಿ ಅಂದ್ರೆ ಈ ಒಂದು ಲಿಮಿಟಿಗೆ ಇದು ಎಫೆಕ್ಟಿವ್ ಆಗಿ ಕಂಟ್ರೋಲ್ ಆಗ್ತಾ ಇದೆ. ಇದು ಅರ್ಧ ಗ್ರಾಮ್ ಒಂದು ಲೀಟರ್ ನಲ್ಲಿ ಹಾಕಿ ಸೊ ನಿಮ್ ತೊಗರಿಗೆ ಹೊಡೆದಂಗೆ ಹೊಡ್ಕೊಂಡು ಹೋಗ್ಬಾರ್ದು. ಸುಳ್ಯಾಗಿ ಬಿಡಬೇಕು ನೀವು ಅಷ್ಟೇ. ಸೊಲ್ಯೂಷನ್ ಪೂರ್ತಿ ಸುಳಿನಲ್ಲಿ ಸೋಕ್ ಆದಾಗ ಮಾತ್ರ ಸಿಸ್ಟಮ್ ನಲ್ಲಿ ಎಂಟ್ರಿ ಆದ ತಕ್ಷಣನೇ ಅದು ತಿನ್ನೋದು ಬಿಡ್ತದೆ. ಅಂದ್ರೆ ಪೂರ್ತಿ ಬಾಡಿ ಒಳಗೆ ಹೋಗಿ ಜೋಳದ ಒಂದು ದಂಟಿನಲ್ಲಿ ಅದು ವಿಷ ಆಯ್ತು ಅಂತಂದ್ರೆ ತಿನ್ನೋದು ಬಿಡುತ್ತೆ. ಇದು ಈಗೆಲ್ಲ ಗ್ರೀನ್ ಮಾಲಿಕ್ಯೂಲ್ಸ್ ಬಂದಿರೋದ್ರಿಂದ ಅಷ್ಟೊಂದು ಹಾರ್ಮ್ ಇಲ್ಲ, ಎನ್ವೈರನ್ಮೆಂಟಿಗೂ ಹಾರ್ಮ್ ಇಲ್ಲ. ಇಲ್ಲಾಂದ್ರೆ ಸರ್ ಇದು 0.5 ಗ್ರಾಮ್ ಎಷ್ಟು ಯಾಕಂದ್ರೆ 1 ಲೀಟರ್ ಈಗ 10 ಲೀಟರ್ ಟ್ಯಾಂಕ್ ಇರ್ತಾವ. 10 ಲೀಟರ್ ಮೇಲೆ 5 ಗ್ರಾಮ್ ಹಂಡ್ರೆಡ್ ಗ್ರಾಮ್ ಇಂದ 2 ಲೀಟರ್ ಮಾಡ್ಕೊಂಡು ಸೊಲ್ಯೂಷನ್ ಮಾಡ್ಕೋಬಹುದು. ಅಂದ್ರೆ ಒಂದ್ ಲೀಟರ್ಗೆ 10 ಗ್ರಾಮ್ ಬರುವಾಗ ಯಾವ್ದಾದ್ರು 1 ಲೀಟರ್ ನಲ್ಲಿ ಹಾಕಿ ಸಿಂಪಡಣೆ ಮಾಡಿದ್ರೆ ಇದು 100 ಗ್ರಾಮ್. ಇದು ಇಷ್ಟು ಬೀಜೋಪಚಾರದ ಒಂದು ಮಹತ್ವ ಅಂತ ಹೇಳ್ಬಹುದು. ಮೊದಲನೇದು ಪರ್ಯಾಯ ಬೆಳೆ ಯೋಜನೆಯಲ್ಲಿ ನಾವು ಬೀಜಗಳನ್ನ ಹೆಚ್ಚಿನ ಬಾಧೆ ಇತ್ತು. ಇಲ್ಲ ತೇವಾಂಶದ ಕೊರತೆಯಿಂದ ಬೆಳೆಗಳು ಪೂರ್ತಿ ಹಾಳಾದಲ್ಲಿ ಬೇವಿನ ಬೆಳೆಗಳು ಜೋಳ ಆಗಲಿ ಗೋವಿನ ಜೋಳ ಆಗಲಿ ಅದನ್ನ ನೀವು ಮೇವಿನ ಬೆಳೆ ಅಂತ ಹಾಕಬಹುದು. ಸೊ ಒಂದು ವೇಳೆ ನಂತರ ಮಳೆ ಬಂದಲ್ಲಿ ಕುಷ್ಕಿ ಬೆಳೆಗಳಿಗೂ ಕೂಡ ಮೇವು ಬರಬಹುದು. ಯೂರಿಯಾ ಗೊಬ್ಬರ ನೀರು ಕರಗಿಸಿ ಬೆಳೆಗೆ ಸಿಂಪಡಣೆ ಈ ಮಳೆ ಹೋಗಿತ್ತಪ್ಪ. ಸೊ ಬಹಳ ಜನ ರೈತರು ಕೇಳ್ತಾರೆ ಬೆಳವಣಿಗೆ ಇಲ್ಲ ಬಿತ್ತಿ ಅಂತಿಂಗ್ ಆಯ್ತು ಇಸ್ತೀರಿ ಏನ್ ಮಾಡ್ಬೇಕು ಮೇಲ್ಗೊಬ್ಬರ ಕೊಡ್ಬೇಕಾ ಸರ್ ಇಲ್ಲ ಎಲೆಗಳ ಮುಖಾಂತರ ಸಿಂಪಡಣೆ ಮಾಡ್ಬೇಕು ಅಂತ. ಸೊ ನೀವು ಮೇಲ್ಗೊಬ್ಬರವನ್ನು ಕೊಡಬಹುದು. ಸೊ ಯಾವಾಗ ಅಂತ ಹಸಿ ಇರ್ಬೇಕು ಒಂದು ಪ್ರೀ ಕಂಡೀಷನ್ ಚೆನ್ನಾಗಿ ಹಸಿ ಇರ್ಬೇಕು ಬೆಳಗ್ಗೆ. ಸೊ ಹಸಿ ಇರ್ಲಿಲ್ಲ ಅರ್ಧಂಬರ್ಧ ಮಳೆ ಬಂದಿದೆ ಅಂದ್ರೆ ಸಿಂಪಡಣೆ ಮಾಡ್ಬೇಕು ಯೂರಿಯಾ. ಸೊ ಯೂರಿಯಾ ಅಂತ ಮಾಡ್ಬೋದು ಇಲ್ಲಾಂದ್ರೆ ಸೊ ನೀರಿನಲ್ಲಿ ಕರಗಿರುವ 19-19 ಬಂದಿದೆ 19 ಹಸಿರು. ಸೊ ಅದು ಆದ್ರೂ ನೀವು ಸಿಂಪಡಣೆ ಕೈಗೊಳ್ಬಹುದು. ಇಲ್ಲಾಂದ್ರೆ ಕೆಲವೊಂದ್ಸಲ ಈಗ ಬರ ನಿರೋಧಕತೆಯನ್ನ ತಡೆಯಲು ಒಂದು ಸಹಕಾರಿಯಾಗುವ ಒಂದು ಕೆಮಿಕಲ್ಸ್ ಸಹಿತ ಇದಾವೆ. ಪೊಟ್ಯಾಷಿಯಂ ನೈಟ್ರೇಟ್ ಮತ್ತು ಪೊಟ್ಯಾಷಿಯಂ ಡೈಹೈಡ್ರೋಜನ್ ಫಾಸ್ಫೇಟ್ ಅಂತ ಸಿಗುತ್ತೆ ಮಾರ್ಕೆಟ್ನಲ್ಲಿ. ಸೊ ಸಪೋಸ್ ಫುಲ್ ಕ್ರಿಟಿಕಲ್ ಇದೆ ಬೆಳೆ, ಸೊ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು. ಸೊ ಪ್ರೊಟೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ಒಂದು 2 ದಿನ ಮಳೆ ಬರುತ್ತೆ ಅಂತ ಆ ಥರ ಗೊತ್ತಿದ್ದೆ. ಸೊ ಕೆಲವೊಂದು ನಾನು ಹೇಳಿದ್ದಲ್ಲ ಈಗ ಪೊಟ್ಯಾಷಿಯಂ ನೈಟ್ರೇಟ್ ಇಲ್ಲ ಪೊಟ್ಯಾಷಿಯಂ ಇದು ಭಾಳ ಇಂಪಾರ್ಟೆಂಟ್ ಈಗ ರೈತರಿಗೆ ಹೇಳ್ಬೇಕಾಗುತ್ತೆ ಅವಾಗ. ಸೊ ಹೂವಳು ಅಂತ ಇರ್ತದೆ ಫುಲ್ ಕ್ರಿಟಿಕಲ್ ಸ್ಟೇಜ್ ಇರ್ತಕ್ಕಂಥ ಅನ್ಕೊಳ್ರಿ. ಸೊ 3 ದಿನ ಮಳೆ ಬರಲಿಲ್ಲಪ್ಪ ಅಂತಂದ್ರೆ ಇದ್ದಿದ್ದ ಬೆಳೆನೇ ಫುಲ್ ಹೋಗ್ಬಿಡುತ್ತೆ. ಒಂಥರ ಒಂದು ಸಿಚುವೇಶನ್ ಅಲ್ಲಿ KN3 ಅಂತ ಸಿಗ್ತದೆ ಪೊಟ್ಯಾಷಿಯಂ ನೈಟ್ರೇಟ್. ಆಮೇಲೆ KH2PO4 ಅಂತ ಸಿಗುತ್ತೆ ಪೊಟ್ಯಾಷಿಯಂ ಡೈಹೈಡ್ರೋಜನ್ ಫಾಸ್ಫೇಟ್ ಅಂತ. ಸೊ ಇವೆರಡರಲ್ಲಿ ಒಂದು ಯಾವುದಾದ್ರೂ ಒಂದು ಕೆಮಿಕಲ್ ಸಿಗ್ತಂದ್ರೆ ಇದು ಸಹಿತ 2% ಅಂದ್ರೆ 1 ಲೀಟರ್ ನೀರಿಗೆ 20 ಗ್ರಾಮ್ ನಷ್ಟು
ಸಿಂಪರಣೆ ಮಾಡಬೇಕು. ಇದರಿಂದ ಏನು ಉಪಯೋಗ ಆಗುತ್ತೆ ಅಂತಂದ್ರೆ, ಈ ಪೊಟ್ಯಾಷಿಯಂ ಅಂತ ಒಂದು ಪೋಷಕಾಂಶ ಇದೆ ಅಲ್ಲಿ, ಇದು ಒಂದು ಎಲೆಗಳಲ್ಲಿ ಏನಿರ್ತಾವ ಅಂದ್ರೆ ಸಣ್ಣ 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 ಸ್ಟೊಮ್ಯಾಟೋಸ್ ಅಂತ ಇರ್ತಾವೆ, ಸಣ್ಣ ಗಂಟು. ಸೊ ಅವು ಗಂಟು ಏನ್ ಮಾಡ್ತಾವಪ್ಪ ಅಂತಂದ್ರೆ, ಈ ಒಂದು ಬೆಳೆ ಬೆಳವಣಿಗೆ ಆಗಕ್ಕೆ ಸಹಕಾರಿ ಆಗುತ್ತೆ. ಅಂದ್ರೆ ಅವು ಕ್ಲೋಸ್ ಆಗುತ್ತೆ, ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ, ಓಪನ್ ಆಗುತ್ತೆ. ಇವು ಏನಾಗುತ್ತೆ ಪೊಟ್ಯಾಷಿಯಂ ಏನ್ ಮಾಡ್ತಂತಂದ್ರೆ, ಅದು ಸಣ್ಣ ಸಣ್ಣ ಓಪನಿಂಗ್ಸ್ ಇಲ್ಲ ಸ್ಟೊಮ್ಯಾಟೋಸ್ ಅಂತ ಏನ್ ಹೇಳ್ತೀವಲ್ಲ, ಅದು ಕ್ಲೋಸ್ ಮಾಡ್ತೀವಿ. ಅದು ಕ್ಲೋಸ್ ಆಯ್ತು ಅಂದ್ರೆ ಏನಾಗುತ್ತೆ, ಇದ್ದಿದ್ದು ಹಸಿ ಪ್ಲಾಂಟ್ ನಲ್ಲಿ ಏನು ಮಾಯ್ಶ್ಚರ್ ಇರುತ್ತೆ ಅಲ್ಲೇ ಇರ್ತದೆ. ಓಪನ್ ಆಯ್ತು ಅಂದ್ರೆ ಅದು ಓಪನಿಂಗ್ ಮುಖಾಂತರ ಹೊರಗೆ ಹೋಗ್ತದೆ. ಇದು ಪೊಟ್ಯಾಷಿಯಂ ಅದು ಓಪನ್ ಮಾಡಕ್ ಬಿಡೋದು, ಹಿಂಗೆ ಗಟ್ಟಿ ಇಟ್ಕೊಂತದೆ. ಇಟ್ಕೊಂತಿತ್ತಂದ್ರೆ ಇದ್ದ ಹಸಿನೇ ಇರ್ತದೆ, ಅದು ಆವಿಯಾಗಿ ಹೋಗಂಗಿಲ್ಲ. ಇದು ಸಿಂಪರಣೆ ಮಾಡಬೇಕು. ಇದು ಸಿಗದೆ ಇದ್ರೆ ಇದು ಪೊಟ್ಯಾಷಿಯಂ ಡೈಹೈಡ್ರೋಜನ್ ಫಾಸ್ಫೇಟ್ PH2PO4 ಅಂತ ಸಿಗುತ್ತೆ. ಇವೆರಡರಲ್ಲಿ ಒಂದು ಯಾವ್ದಾದ್ರು ಸರ್, ಈ ಗಳೆ ಬರೋದು ಈ ಕಸ ಬರುತ್ತಲ್ಲ ಸರ್, ಅದು ಯಾವ ತರ ಕಂಟ್ರೋಲ್ ಮಾಡ್ತಾರೆ? ಕಸ ಬರುತ್ತಲ್ಲ, ಈಗ ತೇವಾಂಶ ಹೆಚ್ಚಿಗೆ ಇದ್ರೆ ಆ ಕಳೆ ಜಾಸ್ತಿ ಬರುತ್ತೆ ಸರ್. ಕುಂಟೆ ಇದು ಏನು ಕುಂಟೆ ಎಡೆ ಹೊಡಿಸಿರ್ತಾರೆ, ಕಸ ತೆಗೆಸಿರ್ತಾರೆ, ತೇವಾಂಶ ಹೆಚ್ಚಿಗೆ ಐತೆ, ಮತ್ತೆ ಪದೇ ಪದೇ ಬರ್ತಾ ಇರುತ್ತೆ. ಅದ್ರ ಬಗ್ಗೆ ಒಂದು ವೀಡ್ ಮ್ಯಾನೇಜ್ಮೆಂಟ್ ಕೋರ್ಸ್ ಇದೆ, ಪೂರ್ತಿ ಆಲ್ಮೋಸ್ಟ್ 2 ತಾಸು ಆಗ್ತಿತ್ತು. ಎಲ್ಲ ಕ್ರಾಪ್ಸ್ ಎಲ್ಲ ಬೆಳೆಗಳಲ್ಲೂ ನಮಗೆ ಕಳೆನಾಶಕಗಳಿವೆ. ಅಂದ್ರೆ ಬಿತ್ತುವ ಪೂರ್ವದಲ್ಲಿ ಬಿತ್ತಿದ 24 ತಾಸಿನಲ್ಲಿ ಮತ್ತೆ ಕಳೆಗಳು ಬಂದ್ಮೇಲೆ 20-25 ದಿನ ಯಾವ ಕಳೆನಾಶಕ ಯಾವ ಬೆಳೆಗೆ ಸೂಕ್ತ ಆಗುತ್ತೆ ಅನ್ನೋದನ್ನ ಪೂರ್ತಿ 1 ಕ್ಲಾಸ್ ಇರ್ತೀವಿ. ನನಗಾದ್ರೆ ಹೇಳ್ಬೋದು, ಇಲ್ಲಾಂದ್ರೆ ಬೇರೆ ಯಾರಿಗಾದ್ರೂ ಟೀಚರ್ಸ್ ಇರ್ತಾನೆ, 2 ತಾಸು ಬೇಕಿರೋದ ಮೇಲೆ ಹೇಳ್ಬೇಕು ಅಂತ ಜೂನ್ ಶುರು ಆಗತ್ತಪ್ಪ, ಯಾವ ವೆರೈಟಿ ಯಾವ ಬೀಜ, ಸೊ ಅದಕ್ಕೆ ಎಷ್ಟು ಗೊಬ್ಬರ, ಯಾವ ಗೊಬ್ಬರ, ಯಾವ್ದು ಕಳೆನಾಶಕ ಬಿತ್ತುವ ಪೂರ್ವದಲ್ಲಿ ಬಿತ್ತಿದ ಮೇಲೆ ಬಿತ್ತಿದ ತಕ್ಷಣ 20-25 ದಿನ ಆದ್ಮೇಲೆ ಬೆಳೆ ಬಿತ್ತನೆ ಮಾಡ್ತೀವಲ್ಲ ಅವಾಗ ನಿಮ್ಗೆ ಫ್ರೆಶ್ ಇರುತ್ತೆ. ಈಗ ಕೇಳಿದ್ರೆ ಬರ್ಬೋದು ಸೀಸನ್ ಯಾವ ತರ ಇರುತ್ತೆ ಅವಾಗ ಹೇಳ್ತೀವಿ. 15 ದಿವಸ ಲೇಟ್ ಆಯ್ತು, ಜೂನ್ 15ರಲ್ಲಿ ಬಂದು ನಾವು ಜೂನ್ 30ಕ್ಕೆ ಬಿತ್ತನೆ ಮಾಡ್ತೀವಿ ಅಂದಾಗ ಏನೆಲ್ಲ ಬೆಳೆಗಳು ಬೆಳೆ ಪದ್ಧತಿಗಳು ನಾವು ಏನು ಅನುಸರಿಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ಹೇಳ್ತೀವಿ. ಸಪೋಸ್ ಮಳೆ 2 ವಾರಗಳಿಗೆ ಜೂನ್ 2ನೇ ವಾರ ಬಂದು ಜೂನ್ 4ನೇ ವಾರ ಏನ್ ಮಾಡ್ಬೇಕು ನೆಕ್ಸ್ಟ್? ಈ ಒಂದು ಸಿಚುವೇಶನ್ ರೇನ್ಫೆಡ್ ಕ್ರಾಪಿಂಗ್ ಇನ್ ಹರಿಫೆಡ್ ಕ್ರಾಪಿಂಗ್ ಮೀಡಿಯಂ ಡೀಪ್ ಬ್ಲಾಕ್ಲೈನ್ ರೆಡ್ ಕ್ಲೇಸ್ ಅಂದ್ರೆ ಮಧ್ಯಮ ಆಳದ ಕಪ್ಪು ಭೂಮಿ ಅಂದ್ರೆ ಮೀಡಿಯಂ ಇರ್ತದೆ ಅಷ್ಟು ಫುಲ್ ಡೀಪ್ ಇರಲ್ಲ, ಶಾಲೋ ಸೈಡ್ ಇರಂಗಿರುತ್ತೆ, ಅಬ್ಜರ್ಪುರ್ ಸೈಡ್ ಅದೇ ಅದು ಎಸ್ ಮೀಡಿಯಂ ಡೀಪ್. ಅದರಲ್ಲಿ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಬೆಳೆ ಮತ್ತು ಬೆಳೆ ಪದ್ಧತಿಗಳು ಹೇಳಿದ್ರೆ ತೊಗರಿ ಹಾಕ್ಬೋದು, ಊದ್ ಹಾಕ್ಬೋದು, ಹೆಸರು ಹಾಕ್ಬೋದು. ಯಾಕಂದ್ರೆ ಜೂನ್ 30ರೊಳಗೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲಾನು ಹೇಳುತ್ತೆ, ಸಜ್ಜೆ ಆಮೇಲೆ ಮುಂಗಾರಿ ಜೋಳ ಆಗ್ಬೋದು, ಸೋಯಾಬೀನ್ ಆಗ್ಬೋದು, ಸೂರ್ಯಕಾಂತಿ ಆಗ್ಬೋದು, ಎಳ್ಳು, ಶೇಂಗಾ, ಇನ್ನೊಂದು ಅಂತರ ಬೆಳೆ ಪದ್ಧತಿಗಳು. ಸೊ ತೊಗರಿ ಜೊತೆಗೆ ನಾವು ಹೆಸರು ಗೊತ್ತಿರೋ ಸೋಯಾಬೀನು, ಇಲ್ಲಾಂದ್ರೆ ಸಜ್ಜೆ, ಇಲ್ಲಾಂದ್ರೆ ಜೋಳ. ಅಂದ್ರೆ ಇದು ಚೇಂಜಿಂಗ್ ಕ್ರಾಪಿಂಗ್ ಸಿಸ್ಟಮ್ ಅಂತ ಇನ್ನೊಂದು ಕಾಲಕ್ಕೆ ಕೊಟ್ಟಿನಲ್ಲ. ಸೊ ಇವನ್ ನೀವು ಜೂನ್ 4ನೇ ವಾರ ಬಿತ್ತನೆ ಮಾಡ್ತಿದ್ರು ಸಹಿತ ಯಾವುದೇ ಬೆಳೆ ಬದಲಾವಣೆ ಮಾಡೋದು ಬೇಕಾಗಿಲ್ಲ. ಅಂದ್ರೆ ಏನೇ ಬೆಳೆದ್ರು ಬರುತ್ತೆ ಈ ಒಂದು ಸಿಚುವೇಶನ್ ಮೀಡಿಯಂ ಡೀಪ್ ಬ್ಲ್ಯಾಕ್ ಸೈಡ್. ನೆಕ್ಸ್ಟ್ ಸೈಡ್ ಇನ್ನೊಂದು ಸಿಚುವೇಶನ್ ಡೀಪ್ ಬ್ಲ್ಯಾಕ್ ಸೈಡ್ ಆಳವಾದ ಕಪ್ಪು ಮಾಡಿದ್ರು, ನಾ ಹೇಳಿದೆ ಸಿಲಿಂಡರ್ನ ಚಿಂಚುಳಿ ಚಿತ್ತಪ್ಪ. ಸೊ ಅದರಲ್ಲಿ ನಾವು ಏನಂದ್ರೆ ನೀವು ಬೆಳೆ ನಾರ್ಮಲ್ ಆಗಿ ಬೆಳೀತಾ ಇರ್ತೀವಿ, ಸೊ ತೊಗರಿ ಆಮೇಲೆ ಊದು ಹೆಸರು ಎಲ್ಲ. ಇಲ್ಲಿನೂ ಜೂನ್ 4ನೇ ವಾರದಲ್ಲಿ ಯಾವುದು ಬೆಳೆ ಪರಿವರ್ತನೆ ಇಲ್ಲ ಅಂದ್ರೆ ಬದಲಾವಣೆ ಮಾಡೋದು ಬೇಕಾಗಿಲ್ಲ, ನೋ ಚೇಂಜ್, ಆಸ್ ಇಟ್ ಇಸ್ ಬಿತ್ತನೆ ಮಾಡಬೇಕು. ನೆಕ್ಸ್ಟ್ ಮೂರನೇ ಸಿಚುವೇಶನ್ ಇದೆ ರೈನ್ ಫೈಟ್ ರೀ ಮೀಡಿಯಂ ಟು ಡೀಪ್ ಬ್ಲ್ಯಾಕ್ ಸೈಡ್. ಅಂತಂದ್ರೆ ಬರೀ ನಾವು ಖರೀಫ್ ನಲ್ಲಿ ಒಂದು ಬೆಳೆ ತಗೊಂಡು ರಬ್ಬಿಗೆ ನೆಕ್ಸ್ಟ್ ತಗೊಂತೀವಿ ಅಂತ ಒಂದು ಸಿಚುವೇಶನ್ ಇರೋ ಕಡೆ. ಸೊ ಇಲ್ಲೂ ಸಹಿತ ಕರೆಕ್ಟ್ ಆಗಿ ಜೂನ್ 4ನೇ ವಾರದಲ್ಲಿ ಮಳೆ ಬಂದ್ರೆ ನೀವೇನು ಚೇಂಜ್ ಮಾಡೋದು ಬೇಕಾಗಿಲ್ಲ. ಖರೀಫ್ ನಲ್ಲಿ ಹೆಸರು ಉಳು ಸೋಯಾಬೀನ್ ಸೂರ್ಯಕಾಂತಿ ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಗ್ರೀನ್ ಮ್ಯಾನ್ಯೂ ಕ್ರಾಪ್ಸ್ ತಗೊಂಡು ರಬ್ಬಿಗೆ ಯಾವ್ದಾದ್ರು ರಬ್ಬಿ ಕ್ರಾಪ್ಸ್ ಕಡಲೆ ಆಗ್ಲಿ ಜೋಳ ಆಗ್ಲಿ ಇಲ್ಲಾಂದ್ರೆ ಕುಸುಬಿ ಆಗ್ಲಿ ಇಲ್ಲಾಂದ್ರೆ ಯಾವ ಗೋಧಿ ಆಗ್ಲಿ ಹಾಕಬಹುದು. ಸೊ ಖರೀಫ್ ನಲ್ಲಿ ಏನ್ ಚೇಂಜ್ ಮಾಡೋದು ಬೇಕಾಗಿತ್ತು ಖರೀಫ್ ನಲ್ಲಿ. ನೆಕ್ಸ್ಟ್ 4ನೇ ಸೀಸನ್ 4ನೇ ಇದರಲ್ಲಿ ಶಾಲೋ ಬ್ಲ್ಯಾಕ್ ಸೈಡ್ಸ್ ತುಂಬಾನೇ ಶಾಲೋ ಇರ್ತದೆ, ಅಂದ್ರೆ ಆಳ ಇರಲ್ಲ 30 ಸೆಂಟಿಮೀಟರ್ ಇಲ್ಲಾಂದ್ರೆ 1 ಫೀಟ್ ಗಿಂತ ಕಡಿಮೆ ಒಂದು ಆಳ ಇರೋ ಭೂಮಿನಲ್ಲಿ. ಸೊ ಇವೆಲ್ಲ ಯಾದಗಿರಿ ಸೈಡ್ ನೋಡಿ, ಯಾದಗಿರಿ ಶಾಪು ಆ ಸೈಡ್ ಏನೋ ತುಂಬಾ
ಒಂದು ಡೆಪ್ತ್ ಇರಲ್ರಿ ಅಷ್ಟೇ. ಸೊ ಶಾಲೋ ಸೋಯಿಲ್ಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಏನಪ್ಪಾ ಅಂತಂದ್ರೆ ಅವರು ಶೇಂಗಾ ಹಾಕೊಂತಾರೆ, ಕಬ್ಬು ಶೇಂಗಾ ಮತ್ತು ಗೆಜ್ಜೆ ಶೇಂಗಾ ಅಂತ ಹೇಳ್ತಾರೆ. ಸೊ ನೀವು ನಾಲ್ಕನೇ ವಾರ ಲೇಟಾದ್ರೂ ಸಹಿತ ಶೇಂಗಾ ಹಾಕೋಬಹುದು, ಸಜ್ಜೆ ಹಾಕೋದು, ಜೋಳ, ಸೂರ್ಯಕಾಂತಿ, ಸೋಯಾಬೀನ್, ಔಗ್ಲ, ಆಮೇಲೆ ಗುರೆಳ್ಳು. ಸೊ ಈ ಒಂದು ಅಂತರ್ಬೆಳೆ ಪದ್ಧತಿಯನ್ನು ಸಹಿತ ಅವರು ಅಳವಡಿಸ್ಕೊಂಡು ತೊಗರಿ ಜೊತೆ ಸಜ್ಜೆ, ಜೋಳ ಮತ್ತೆ ನವಣಿ. ಸೊ ಈ ತರ ಹಾಕೋಬಹುದು. ನೆಕ್ಸ್ಟ್ ಸಪೋಸ್ ಮತ್ತೆ 15 ದಿನ ಡಿಲೇ ಆಯ್ತು, ಅಂದ್ರೆ ಜೂನ್ 30 ಬಂದು ನಮಗೆ ಜುಲೈ 15 ಮಳೆ ಆಯ್ತು, ಮತ್ತೆ 15 ದಿನ ಮಳೆ ಆಗ್ಲಿಲ್ಲ, ಯಾಕೆ ಹೊಡಿತು ಅಂದ್ರೆ ಏನ್ ಮಾಡ್ಬೇಕು? ನೆಕ್ಸ್ಟ್ ಇಲ್ಲಿ ನೋಡಿ, ಫಸ್ಟ್ ಸಿಚುವೇಶನ್ ಮೀಡಿಯಂ ಲೀವ್ ಬ್ಯಾಕ್ ಸೈಡ್. ಇದರಲ್ಲಿ ಏನಪ್ಪಾ ಅಂದ್ರೆ ಬರೀ ನೀವು ತೊಗರಿ ಮಾತ್ರ ಹಾಕಬಹುದು, ಉದ್ದ ಹಾಕೊಳ್ಳಂಗಿಲ್ಲ, ಹೆಸರು ಹಾಕೊಳ್ಳಂಗಿಲ್ಲ, ಜೋಳ ಹಾಕೊಳ್ಳಂಗಿಲ್ಲ, ಸೋಯಾಬೀನ್ ಹಾಕೊಳ್ಳಂಗಿಲ್ಲ. ಇಲ್ಲೇನು ಡ್ಯಾಶ್ ಹೊಡೆದಿಲ್ಲ ನಾನು, ಈ ಬೆಳೆ ಬೆಳೆಯಕ್ಕೆ ಆಗಂಗಿಲ್ಲ. ಯಾವಾಗಂದ್ರೆ ಜುಲೈ 15 ಅಂದ್ರೆ ಆಲ್ಮೋಸ್ಟ್ ಜೂನ್ 15 ಬಳಿ ನಾವು ಜುಲೈ 15 ಬಿತ್ತನೆ ಮಾಡ್ತೀವಿ. ಇದ್ರೆ ಒಂದ್ ತಿಂಗಳು ಈ ಬಿತ್ತನೆ ಮಾಡಬಹುದು, ಇವೆಲ್ಲ ಬಿತ್ಕೋಬಹುದು, ಬಟ್ ಅದಕ್ಕೆ ಸಿಕ್ಕಾಪಟ್ಟೆ ರೋಗ, ಆಮೇಲೆ ಕೀಡಿ ಬರ್ತತಿ, ಇಳುವರಿ ತುಂಬಾನೇ ಕಡಿಮೆ ಆಗುತ್ತೆ ಬೆಳ್ಕೊಳಂಗಿಲ್ಲ. ಇಲ್ಲಿ ನೋಡಿ, ನೋ ಚೇಂಜ್ ಅಂತಿದ್ದ ನಿಮ್ಗೆ ಓನ್ಲಿ ತೊಗರಿ, ಸಜ್ಜಿ, ಸೂರ್ಯಮನ, ಎಳ್ಳು, ಶೇಂಗಾ. ಆಮೇಲೆ ನೀವು ಏನಾದ್ರೂ ಅಂತರ್ಬೆಳೆ ಬಂದು ಹಾಕೋಬೇಕಂತ ಪ್ಲಾನ್ ಮಾಡಿದ್ರೆ ಅಂದ್ರೆ ತೊಗರಿ ಜೊತೆ ಹೆಸರು, ಉದ್ದು, ಸೈರಿಗೆ ಇದು ಹಾಕಂಗಿಲ್ಲ, ಬರೀ ಒಂದೇ ತೊಗರಿ ಹಾಕಬೇಕಾಗುತ್ತೆ. ಅಂತರ್ಬೆಳೆ ಹಾಕೊಳ್ಳಂಗಿಲ್ಲ, ಯಾಕಂದ್ರೆ ಇದೇ ಮಾಯಿಶ್ಚರೈಸ್ ಸಿಗಂಗಿಲ್ಲ, ಡ್ಯೂರೇಷನ್ ತುಂಬಾ ಕಡಿಮೆ ಆಗಿದೆ. ಅಂದ್ರೆ 4 ವಾರ ಡಿಲೇ ಆಯ್ತಂದ್ರೆ ನಿಮ್ಗೆ ಚಾಯ್ಸ್ ತುಂಬಾನೇ ಕಡಿಮೆ, ಲಿಮಿಟೆಡ್. ನೆಕ್ಸ್ಟ್ ಸೆಕೆಂಡ್ ಸಿಚುವೇಶನ್ ಅಲ್ಲಿ ಎಲ್ಲಿಯಾದ್ರೆ ಮೀಡಿಯಂ ಮತ್ತೆ ಡೀಪ್ ಬ್ಲ್ಯಾಕ್ ಸೋಯಾಬೀನ್ ಅಲ್ಲಿ ಇದರ ಒಲಿ ತೊಗರಿ, ಶೇಂಗಾ, ಔಟ್ಲ, ಸ್ವರ್ಗಮತ್ ರೆಡ್ ಗ್ರಾಮ್, ಗ್ರಾಮ್ನೆಟ್ ರೆಡ್ ಗ್ರಾಮ್ ಇವು ಮಾತ್ರ ಹಾಕಬಹುದು. ಒಟ್ಟಿದ್ದು ಇವು ಕೆಲವೊಂದು ಅಗ್ರಾಮಿಕ್ ಮೇಜರ್ ಏನ್ ಮಾಡ್ಬೇಕಪ್ಪ ರೇಟ್ ಐತಂತ. ಈಗ ನಾವು ಬಿತ್ತನೆಗೆ 3 ಕೆಜಿ ಬೀಜ ಸಾಕು ಅಂತ ಅಂತೀವಿ, ಹೌದಲ್ರಿ? ತೊಗರಿ ಎಕರೆಗೆ ಎಷ್ಟು ಯೂಸ್ ಮಾಡ್ತೀರಿ? 3 ಕೆಜಿ, ಹೌದಲ್ರಿ? ಅವಾಗ ನಮ್ಗೆ ಅಟ್ಲೀಸ್ಟ್ ಒಂದು 20-25% ಹೆಚ್ಚು ಬೀಜ ಉಪಯೋಗಬಾರ್ದು. ಅಂದ್ರೆ ನೀವು 4-5 ಫೀಟ್ ಅಗಲ ಮುಂದೆ ಏನಾದ್ರೂ ತೊಗರಿ ಬಿತ್ತನೆ ಮಾಡ್ತಿದ್ರೆ 3 ಫೀಟ್ ಇರ್ಬೋದು. ಆ 3 ಫೀಟ್ ಬರ್ಬೇಕಂದ್ರೆ ನೀವು 3 ಕೆಜಿ 5 ಕೆಜಿ ಸೀಡ್ ರೇಟ್ ಜಾಸ್ತಿ ಆಗುತ್ತೆ, ಸ್ಪೇಸಿಂಗ್ ಕಡಿಮೆ ಆಗುತ್ತೆ. ಯಾಕೆಂದ್ರೆ ಲೇಟ್ ಆಗಿ ಬಿತ್ತೀನಿ, ಗಿಡ ಎತ್ತರವಾಗಿ ಬೆಳೆಯಲ್ಲ, ಗಿಡ ಒಡೆಯಂಗಿಲ್ಲ, ತೊಂಗೆ ಬರಂಗಿಲ್ಲ, ಕಾಯಿ ಜಾಸ್ತಿ ಆಗಂಗಿಲ್ಲ, ಇಳುವರಿ ಕಡಿಮೆ ಆಗುತ್ತೆ. ಅದಕ್ಕೆ ಇದ್ದಿದ್ರಲ್ಲೇನೆ ನಾವು ಜಾಸ್ತಿ ಸಸಿಗಳ ಸಂಖ್ಯೆ ಮಾಡಿದೀವಿ. ಅಂದ್ರೆ ಸಪೋಸ್ 1 ಸ್ಕ್ವೇರ್ ಫೀಟ್ ಏರಿಯಾನಲ್ಲಿ 10 ಸಸಿಗಳ ಬದಲು ನೀವು 20 ಮೇಂಟೈನ್ ಮಾಡಿದ್ರಿ, ಡಬಲ್ ಮಾಡ್ದಂಗ. ಅಂದ್ರೆ ಸಸಿಗಳ ಸಂಖ್ಯೆ ಜಾಸ್ತಿ ಆಯ್ತು, ಬ್ರಾಂಚಸ್ ಕಡಿಮೆ ಆಯ್ತು, ಕಾಯಿ ಜಾಸ್ತಿ ಕಡಿಮೆ ಆಯ್ತು ಅಂದ್ರೆ ಮೇಕಪ್ ಮಾಡ್ತದೆ. ಈಗ 5 ಮಂದಿ ಬದಲು 10 ಮಂದಿ ಜಾಸ್ತಿ ಮಾಡಿದ್ರೆ ವೇಟೇಜ್ ಜಾಸ್ತಿ. ಅದೇ ತರ ನಾವು ಸಸಿಗಳ ಸಂಖ್ಯೆ ಜಾಸ್ತಿ ಮಾಡ್ಬೇಕಂದ್ರೆ ಬೀಜ ಅನ್ನೋದು ನಾವು ಜಾಸ್ತಿ ಉಪಯೋಗ ಮಾಡ್ಬೇಕಾಗುತ್ತೆ. ಕೆಲವೊಂದ್ಸಲ ಮಳೆ ಬರಲೇ ಇಲ್ಲ, ಜುಲೈ 15 ಮಳೆ ಬರಲೇ ಇಲ್ಲ ಅಂದ್ರೆ ರಿಸ್ಕ್ ತಗೊಂಡು ನಾವೇನ್ ಮಾಡ್ಬೇಕು? ಸೊ ಒಣಭೂಮಿನಲ್ಲೇನೆ ಡ್ರೈ ಸ್ವಿಮ್ಮಿಂಗ್ ಮಾಡ್ಬೇಕಾಗುತ್ತೆ, ರಿಸ್ಕ್ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ. ಇಲ್ಲಾಂದ್ರೆ ನೆಕ್ಸ್ಟ್ ಈ ಕ್ಯಾಲ್ಸಿಯಂ ಕ್ಲೋರೈಡ್ ಇಂದ ಬೀಜೋಪಚಾರ ಮಾಡ್ಬೇಕಾಗುತ್ತೆ. ಇಲ್ಲಾಂತಂದ್ರೆ ಸೊ ಬಿತ್ತಿದ ಬೆಳೆನೇ ಇತ್ತು ಅಂತಂದ್ರೆ ಈ ಕನ್ಸರ್ವೇಷನ್ ಕರ್ವ್ ಅಂತ ಹೇಳ್ತೀವಿ. ಸೊ ಪ್ರತಿ 8-10 ಸಾಲ ತೊಗರಿ ಏನಿರುತ್ತೆ ಅದಕ್ಕೆ ಒಂದು ಬಳಿರಾಮನೇಗಳಿಂದ ಒಂದು ಓಪನ್ ಮಾಡಿದ್ರೆ, ಫರೋ ಓಪನ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ಏನಾದ್ರೂ ಮಳೆ ಬಂತು ಅಂದ್ರೆ ಬಂದ ಮಳೆನ ಅಲ್ಲೇ ಹಿಂಗಿ ಅಲ್ಲೇ ಕನ್ಸರ್ವ್ ಆಗಿ ಉಳಿತಿದ್ದಕ್ಕೆ ಯೂಸ್ ಆಗಲಿ ಅಂತ ನಾವು ಕನ್ಸರ್ವೇಷನ್ ಫರ್ ಓಪನ್ ಮಾಡಿ ಅಂತ ಹೇಳ್ತೀವಿ. ಇದು 2ನೇ ಸಿಚುವೇಶನ್ ಅಲ್ಲಿ ಮೀಡಿಯಂ ಟು ಬಿಗ್ ಬ್ಲಾಕ್ಸ್. ನೆಕ್ಸ್ಟ್ ಆಮೇಲೆ 3ನೇ ಸಿಚುವೇಶನ್ ಅಂದ್ರೆ ಮೀಡಿಯಂ ಟು ಬಿಗ್ ಬ್ಲಾಕ್ಸ್ ಅಲ್ಲಿ ರಬಿನಲ್ಲಿ, ಸಪೋಸ್ ನಾವು ಖರೀಫ್ ನಲ್ಲಿ ಈ ತರ ಇದು ಮಾಡ್ತೀವಿ. ಇಲ್ಲ ನೀವು ಪ್ಲಾನ್ ಮಾಡಿರ್ತೀರಿ ಖರೀಫ್ ನಲ್ಲಿ ಹೆಸರು, ಉದ್ದು, ಸೋಯಾ, ಸೂರ್ಯಕಾಂತಿ ಮತ್ತೆ ಯಾವ್ದಾದ್ರು ಗ್ರೀನ್ ಆಗಿ, ಬಟ್ ನಿಮ್ಗೆ ಇಲ್ಲಿ ಮಳೆ ಲೇಟ್ ಆಗಿತ್ತು. ಯಾವಾಗ ಯಾವಾಗ ಬಿತ್ತಾಗತ್ತೆ ಇಲ್ಲಿ? ಜುಲೈ 15. ಅವಾಗ ನೋಡಿ ಖರೀಫ್ ನಲ್ಲಿ ಏನ್ ಮಾಡ್ಬೇಕು? ಫ್ಯಾಲೋ ಅಂದಾಗ ಖಾಲಿ ಖಾಲಿ ಬಿಡೋ ಮತ್ತೆ ಏನ್ ಮಾಡ್ಬೇಕು? ಕಂಪಾರ್ಟ್ಮೆಂಟ್ ಬಂದಿಗೆ ಹಾಕಬೇಕು. ಅಂದ್ರೆ ನಾವು ಮೊದಲೇ ಏನಿತ್ತು ಅಂದ್ರೆ ಈ ಬೆಳೆ ಪ್ಲಾನ್ ಮಾಡ್ಕೊಂಡಿರ್ತೀವಿ, ಬಟ್ ನಮ್ಗೆ ಜುಲೈ 15 ಮಳೆ ಬರ್ತೈತಿ, ಅವಾಗ ನಮ್ಮ ಬೆಳೆ ಯೋಜನೆಯನ್ನ ನಾವು ಪರಿವರ್ತನೆ ಮಾಡ್ಬೇಕಾಗುತ್ತೆ, ಚೇಂಜ್ ಮಾಡ್ಬೇಕು. ಫ್ಯಾಲೋ ಅಂದ್ರೆ ಖಾಲಿ ಬಿಡೋದು, ಖಾಲಿ ಬಿಡೋ ಮಧ್ಯೆಯಲ್ಲಿ ಕಂಪಾರ್ಟ್ಮೆಂಟ್ ಬಂದು ಅಂದ್ರೆ 5 ಮೀಟರ್ ಬೈ 5 ಮೀಟರ್ ಇಲ್ಲ 10 ಮೀಟರ್ ಬೈ 10 ಮೀಟರ್ ನಂತರ ಕನ್ಸರ್ವೇಷನ್ ಕಂಪಾರ್ಟ್ಮೆಂಟ್ ಬಂಡಿಂಗ್ ಮಾಡ್ಕೊಂಡು ಬಿಟ್ಟು ಬಿಡಬೇಕು. ಬಿದ್ದು ಮಳೆ ನೀರು ಅಲ್ಲೇ ಕನ್ಸರ್ವ್ ಆಗಿ ಮತ್ತೆ ನೆಕ್ಸ್ಟ್ ಏನಾದ್ರೂ ರವಿ ಹಾಕಿದ್ರೆ ಅದು ಬೆಳೆಗೆ ಅನುಕೂಲ. ಇದು 3ನೇ ಸಿಚುವೇಶನ್. ನೆಕ್ಸ್ಟ್
నాకు మెసేజ్ చేశారు చాలా బ్లాక్స్ స్టోన్ జరిగిందని. సో షాపూర్ సుబ్బూరు అది ఆ సైడ్. సో ఓన్లీ అవర్ ఏనాగుతుంది అంటే ఈ గ్రౌండ్ అక్కడ ఉంది నేను హబ్బు గెచ్చేసింగ్ ఆకుంటుంది హబ్బుసింగ్ ఆగ్బేకాగుతుంది సజ్జి జోళ ಸೂರ್ಯಕಾಂತಿ ಈ ಸೋಯಾಬೀನ್ ಏನಿತ್ತಲ್ಲ ಅವಾಗ ಇದರ ಬಗ್ಗೆ ಸೆಟ್ ಏರಿಯಾ ಅಂತಂದ್ರೆ ನವಣಿ ಹಾಕಬೇಕಾಗುತ್ತೆ ಅಲ್ಲಿನೂ ಸಹಿತ ಸೇಮ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಅನ್ನ ನೀವು ಫಾಲೋ ಮಾಡಬೇಕು. ನೆಕ್ಸ್ಟ್ ಈಗ 6 ವಾರ ಡಿಲೇ ಇತ್ತು ಅಂದ್ರೆ ಜುಲೈ 4ನೇ ವಾರ ಅಂದ್ರೆ ನೀವು ಜೂನ್ 2ನೇ ವಾರಕ್ಕೆ ಬಿತ್ತ ಬದ್ಲಿ ಜುಲೈ 4ನೇ ವಾರ ಜುಲೈ ಎಂಡ್ ಅಂದ್ರೆ ಜೂನ್ ಫಸ್ಟ್ ಇಲ್ಲ ಜುಲೈ 30 ಅಂತ ಅಂದ್ರೆ ಅವಾಗ ನೆಕ್ಸ್ಟ್ ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಒಂದು ಸಿಚುವೇಶನ್ ಮೀಡಿಯಂ ಡೀಪ್ ಬ್ಲ್ಯಾಕ್ ಸ್ಟೈಲ್ ನಲ್ಲಿ ಸೊ ರೆಡ್ ಗ್ರಾಮ್ ಅಷ್ಟೇ ಆಮೇಲೆ ಸಜ್ಜಿ ಸೂರ್ಯ ಮನೆ ಎಲ್ಡ್ ಸಜ್ಜಿ ಅಷ್ಟೇ ಉಳಿಕಿದ ಏನ್ ಹಾಕಬೇಕಪ್ಪ. ನೆಕ್ಸ್ಟ್ ಅದೇ ತರ ಮೀಡಿಯಂ ಅಂಡ್ ಡೀಪ್ ಬ್ಲ್ಯಾಕ್ ಸ್ಟೈಲ್ ನಲ್ಲಿ ಏನ್ ಮಾಡಬೇಕು ನೋ ಚೇಂಜ್ ಅಂತ ಬರ್ತೀನಲ್ಲ ಅವು ಜೋಳ ಜೊತೆ ನೀನು ರೆಡ್ ಗ್ರಾಮ್ ಜೊತೆ ಜೋಳ ಏನ್ ಹಾಕ್ತಿದ್ರು ಅದು ಜೋಳ ಬಂದು ಇಲ್ಲಿ ಸೂರ್ಯಕಾಂತಿ ಅಂತ ಬೆಳೆ ಆಗಿ ಹೋಗಬಹುದು. ನೆಕ್ಸ್ಟ್ ಇಲ್ಲಿನೂ ಸಹಿತ ಸೇಮ್ ಥರ್ಡ್ ಸಿಚುವೇಶನ್ ಅಲ್ಲಿ ಅದೇ ಮಾಡ್ಬೇಕಾಗುತ್ತೆ ಅಂದ್ರೆ ಖರೀಫ್ ನಲ್ಲಿ ಮಳೆ ಬೀಳಿ ಅಂತಂದ್ರೆ ಸೊ ಅಲ್ಲಿ ಏನು ಬಿಡಿಲ್ಲ ಆಗಲೇ ಅವ್ರು ಕಂಪಾರ್ಟ್ಮೆಂಟ್ ಬಂದು ನಿಮ್ಗೆ ಕನ್ಸರ್ವೇಶನ್ ಮಾಡ್ಕೊಬೇಕು. ಸೊ ನೆಕ್ಸ್ಟ್ ರಬಿ ಕ್ರಾಪ್ಸ್ ಬೆಳಿಗ್ಗೆ. ನೆಕ್ಸ್ಟ್ ಸೊ ಇದು 4ನೇ ಸಿಚುವೇಶನ್ ಅಲ್ಲಿ. ನೆಕ್ಸ್ಟ್ ಈಗ ಸಪೋಸ್ 8 ವಾರ ಡಿಲೇ ಇತ್ತು ಅಂದ್ರೆ ನಾವು ಜೂನ್ ಜುಲೈನು ಹೋಯ್ತು ಆಗಸ್ಟ್ 2ನೇ ವಾರ ಜೂನ್ ಬರೀ ಕೊಬ್ಬರಿ ಬಿತ್ಬಹುದು ಸೂರ್ಯಕಾಂತಿ ಬಿತ್ಬಹುದು ಏಳಿನ ಬಂದು ಔಡ್ಲ ಬಿತ್ಕೋಬೇಕು ನೀವು ಏನಾದ್ರು ಇಂಟರ್ ಕ್ರಾಪಿಂಗ್ ಬಂದು ಯಾವ್ದಾದ್ರು ಮಾಡೆಲ್ ಕ್ರಾಪ್ಸ್ ಮೇವಿನ ಬೆಳೆ ಇಷ್ಟೇ ಚಾಯ್ಸ್ ನಿಮಗೆ. ಸೊ ತೊಗರಿ ಸೂರ್ಯಕಾಂತಿ ಔಡ್ಲ ನೋಡ್ರಿ ಆಗಸ್ಟ್ 15 ಬಂತು ಅಂದ್ರೆ ನಾವು ಜೂನ್ 15 ಬಂದು ಆಗಸ್ಟ್ 15 ಎರಡು ತಿಂಗಳು ಡಿಲೇ ಇತ್ತಂದ್ರೆ ಕ್ರಾಪ್ ಚಾಯ್ಸ್ ಯಾವ ತರ ಲಿಮಿಟ್ ಆಗ್ತದೆ ಲಿಮಿಟೆಡ್ ಚಾಯ್ಸ್ ಇರ್ತದೆ ನಾವು ಚಾಯ್ಸ್ ಜಾಸ್ತಿ ಇದಾಗಿಲ್ಲ. ಮತ್ ಅದೇ ತರ ನಾವು ಏನು ಅಗ್ರಾನಮಿಕ್ ಪ್ರಾಕ್ಟೀಸಸ್ ಬೇಸಾಯ ತಂತ್ರ ಏನು ಯಾವ್ದನ್ನ ಯಾವ ತರ ಉಪಯೋಗ ಮಾಡ್ಕೊಳ್ಬೇಕು ಅನ್ನೋದನ್ನ ಕೊಡಿದೀನಿ. ಆಗಸ್ಟ್ ಲೇಟ್ ಆಗುತ್ತೆ ಲೇಟ್ ಆಗುತ್ತೆ ಮತ್ತೆ ತೊಗರಿ ಬರುತ್ತೆ ಇಳುವರಿ ಬರಲ್ಲ ಇಳುವರಿ 2-3 ಮಿಂಟ್ ಅಂತ ಬರುತ್ತೆ. ನಾವು ನಮ್ಮ ಒಂದು ಕೃಷಿ ಸಂಶೋಧನೆ ಜೂನ್ 15 ನವೆಂಬರ್ 15 ಪ್ರತಿ 15 ದಿನಗಳ ಅಂತರದಲ್ಲಿ ಒಂದೊಂದು ಬಿತ್ತನೆ ಮಾಡಿ ನಾವು ಸಂಶೋಧನೆ ಮಾಡಿದೀವಿ. ಅಪ್ ಟು ಆಗಸ್ಟ್ 15 ಚಲೋ ಬರುತ್ತೆ ಅಂದ್ರೆ ಅಟ್ಲೀಸ್ಟ್ 3 ಕ್ವಿಂಟಲ್ ಬರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ 3 ಕ್ವಿಂಟಲ್ ತಾನೆ ಇಲ್ಲಿ ಕಾಳಿನ ಗಾತ್ರ ತುಂಬಾ ಕಡಿಮೆ ಆಗುತ್ತೆ ಕಾಳ ಸೈಜ್ ಸಣ್ಣದಾಗ. ಸೊ ನಾರ್ಮಲ್ ಆಗಿ ನಾರ್ಮಲ್ ನಾವು ಜೂನ್ ಜುಲೈ ನಲ್ಲಿ ಬಿತ್ತನೆ ಮಾಡಿದ್ರೆ 100 ಕಾಳಿನ ತೂಕ ನಮ್ಗೇನು ಮಿನಿಮಮ್ 10 ಗ್ರಾಮ್ ಬರುತ್ತೆ. ಈ ಆಗಸ್ಟ್ 15 ಅಂತಂದ್ರೆ 8.5 ಕಡಿಮೆ ಅಂದ್ರೆ ಈಗ ಬೆಳೆ ತೊಗರಿ ಬೇಳೆ ಮಾಡ್ತಾರೆ ಅವ್ರು ಪಟ್ಕ ಬೆಳೆ ಅಂತ ನಂಬರ್ ನಂಬರ್ ಒನ್ ಕ್ವಾಲಿಟಿ ಬೆಳೆ ಆಗಂಗಿಲ್ಲ ನುಚ್ಚು ಜಾಸ್ತಿ ಆಗುತ್ತೆ ನುಚ್ಚು ಜಾಸ್ತಿ ಆಗುತ್ತೆ. ಬಟ್ ಅನಿವಾರ್ಯ ನಮ್ಮ ಭಾಗದ ರೈತರಿಗೆ ತೊಗರಿ ಬಿಟ್ಟರೆ ಬೇರೆ ಬೆಳೆ ಇದೆ ಹೆಸರು ಹೋಯ್ತು ಉದ್ದು ಹೋಯ್ತು ಸೋಯಾಬೀನ್ ಹೋಯ್ತು ಸಜ್ಜಿ ಹೋಯ್ತು ಸೂರ್ಯಪಾನ್ ಬಿತ್ತನೆ ಮಾಡಬಹುದು ಸೋಯಾಬೀನ್ ಬರೋದಿಲ್ಲ ಸೂರ್ಯಪಾನ್ ಆಗಸ್ಟ್ 15 ನಾವು ಬೆಸ್ಟ್ ಸೋಯಿಂಗ್ ಡೇಟ್ ಅಂತೀವಿ. ಸೂರ್ಯಪಾನ್ ಬಿತ್ತನೆ ಮಾಡೋದೇ ಆಗಸ್ಟ್ 15 ನಂತರ ಸೂರ್ಯಪಾನ್ ಬಿತ್ತನೆ ಮಾಡೋದು. ನೀವು ಜೂನ್ ಅಲ್ಲಿ ಏನಾದ್ರೂ ಬಿತ್ತನೆ ಮಾಡಿದ್ರೆ ಸೂರ್ಯಪಾನ್ ಒಂದು ನಂಜಾಣದ ಒಂದು ಪ್ರಾಬ್ಲಮ್ ಜಾಸ್ತಿ ನೆಕ್ರೋಸಿಸ್ ಬಟ್ ನೆಕ್ರೋಸಿಸ್ ಅಂತ ಒಂದು ವೈರಲ್ ಡಿಸೀಸ್ ಬರುತ್ತೆ ಅದು ಸ್ಪ್ರೆಡ್ ಜಾಸ್ತಿ ಆಯ್ತಾ. ಇವನ್ ನೀವು ಒಂದು ಕಾಳು ಸೂರ್ಯಪಾನ್ ರಾಶಿ ಮಾಡಕ್ಕೂ ಆಗಲಿಲ್ಲ. ಗೋಧಿ ಹಾಕ್ಬೋದಲ್ಲ ಗೋಧಿ ಹಾಕ್ಬೋದಲ್ಲ ಗೋಧಿ ನಮ್ಗೆ ಅಕ್ಟೋಬರ್ 15 ನಂತರ ನೀವು ಆಗಸ್ಟ್ 15 ಏನಾದ್ರೂ ಗೋಧಿ ಹಾಕಿದ್ರೆ ನಮ್ಗೆ ಎದಿಮಂಡ ಬೆಳಿತದೆ ಬೆಳವಣಿಗೆ ಆಗುತ್ತೆ ಜಾಸ್ತಿ. ಬಟ್ ಅದಕ್ಕೆ ಸ್ಪೈಕ್ಸ್ ಸ್ಪೈಕ್ಲೈಟ್ಸ್ ಅಂತ ಹೇಳ್ತೀವಿ ನಾವು ಅವು ತೆನೆ ಬರುತ್ತಲ್ಲ ಸಣ್ಣದು ತಳ್ಳಿಗೆ. ನೀವು ಸಪೋಸ್ ಈಗ ಖರೀಫ್ ನಲ್ಲಿ ಬೆಳೆಯುವ ಜೋಳನ ನೀವು ರಬಿನಲ್ಲಿ ಬಿತ್ತಿದ್ರೆ ಇಲ್ಲಾಂದ್ರೆ ರಬಿನಲ್ಲಿ ಹಾಕೋ ಜೋಳದ ವೆರೈಟಿ ನಲ್ಲಿ ಖರೀಫ್ ನಲ್ಲಿ ಹಾಕಿದ್ರೆ ಸರಿಯಾಗಿ ತೆನೆನೂ ಆಗಂಗಿಲ್ಲ ಕಾಯಿ ಕಾಳು ಸರಿ ಕಟ್ಟಿಲ್ಲ. ಅದೇ ತರ ಯಾವ್ದು ಸೋಯಾಬೀನ್ ಆಗಸ್ಟ್ ನಲ್ಲಿ ಬರೋದಿಲ್ಲ. ಸೊ ನಾವು ಅಕ್ಟೋಬರ್ 15 ನಂತರ ನಾವು ಶಿಫಾರಸು ಮಾಡ್ತಾ ಇದ್ದೀವಿ. ಸೋಯಾಬೀನ್ ಚೆನ್ನಾಗಿ ಬರಬೇಕು ಅಪ್ಪ ಅಂತಂದ್ರೆ ಅದಕ್ಕೆ ಏನ್ ಬೇಕು ಅಂದ್ರೆ ಆರ್ದ್ರತೆ ಜಾಸ್ತಿ ಬೇಕು ಹ್ಯುಮಿಡಿಟಿ ಜಾಸ್ತಿ ಬೇಕು. ಸೊ ಜಿಟಿ ಜಿಟಿಯಾಗಿ ಕಂಟಿನ್ಯೂಸ್ ಮಳೆ ಬರ್ತಾ ಇರ್ಬೇಕು ಮೋಡ ಕವಿದ ವಾತಾವರಣ ಇರಬೇಕು. ನೀವು ಮೂರರಲ್ಲಿ ಯಾವ್ದಾದ್ರು ಒನ್ ಶಾರ್ಟೇಜ್ ಇತ್ತಂದ್ರೆ ಸೋಯಾಬೀನ್ ಸರಿ ಬರುತ್ತೆ.
ಸೊ ಇಂಥ ಕ್ಲೈಮೇಟ್ ನಮ್ಗೆ ಎಲ್ಲಿ ಇರುತ್ತೆ ಅಂದ್ರೆ ಬೀದರ್ ಅಲ್ಲಿ ಸಿಗುತ್ತೆ, ಬೆಳಗಾವಿನಲ್ಲಿ ಸಿಗುತ್ತೆ, ಧಾರವಾಡದಲ್ಲಿ ಸಿಗುತ್ತೆ. ವರ್ಷ ಬೀದರಲ್ಲಿ ಚೆನ್ನಾಗಿರುತ್ತೆ ಸೋಯಾಬೀನ್ ತೆಗೆದ ಮೇಲೆ ಮತ್ತೆ ಸಲ ಸ್ವಲ್ಪ ಸಲ ಸೋಯಾಬೀನ್ ಹಾಕಿದ್ದಾರೆ. ಬಟ್ ಅಲ್ಲಿ ಏನಾಗಿದೆ ಅಂದ್ರೆ ಕಾಳು ಸರಿಯಾಗಿ ಕಟ್ಟಲಿಲ್ಲ ಸರ್, ಸಣ್ಣ ಕಾಳಾಯ್ತು. ಅದನ್ನೇ ನೆಕ್ಸ್ಟ್ ನಿಮ್ಗೆ ಖರೀದ್ ನಲ್ಲಿ ಬೀಜಕ್ ಅಂತ ಹೇಳಿ ಬರುತ್ತೆ. ಈಗ ನಮ್ದಂತೂ ನಮ್ ಯೂನಿವರ್ಸಿಟಿಯಿಂದ ಆಲ್ಮೋಸ್ಟ್ ಕ್ರಾಪ್ ಸೀಸನ್ ಇದ್ದಾಗ ಇಲ್ಲಿ ಸೋಯಾಬೀನ್ ಅಲ್ಲಿ ಅಷ್ಟೇ ಅಲ್ಲ, ಹೆಸರು ಉದ್ದು ತೊಗರಿನಲ್ಲಿ ಯಾವ ತರ ಪ್ರಾಬ್ಲಮ್ಸ್ ಬಂದಿರೋದಂದ್ರೆ ಏನೋ ಬೀಜ ಇದ್ದಿದ್ದು ಅವ್ರು ತಂದಿರ್ತಾರೆ, ಸೊ ಸರಿಯಾಗಿ ಜರ್ಮಿನೇಷನ್ ಆಗಿತ್ತು. ಸೋಯಾಬೀನ್ ಅಂತೂ ಎಷ್ಟು ಡೆಲಿಕೇಟ್ ಕ್ರಾಪ್ ಇದೆಯಲ್ಲ ನಿಮ್ಗೆ, ಅದ್ರಲ್ಲಿ 70% ಜರ್ಮಿನೇಷನ್ ಆಯ್ತಂದ್ರೆ ಭಾರಿ ವೆಸ್ಟ್. ಉಳಿಕಿನ ಕ್ರಾಪ್ ಅಲ್ಲಿ ನಾವು 90-95% ಜರ್ಮಿನೇಷನ್ ಆಗುತ್ತೆ ಅಂತ ಹೇಳ್ತೀವಿ. ಸೋಯಾಬೀನ್ ಅಲ್ಲಿ 70% ಜರ್ಮಿನೇಷನ್ ಆಯ್ತಂದ್ರೆ ನಂಬರ್ ಒನ್ ಬೀಜ ಅಂತ ಹೇಳ್ತಾರೆ. ಸೊ ಎಷ್ಟು ಡೆಲಿಕೇಟ್ ಇದೆ ಸೋಯಾಬೀನ್ ಅಂತಂದ್ರೆ ನೀವು ರಾಶಿ ಮಾಡೋ ಟೈಮಿಗೆ ಸ್ವಲ್ಪ ಈ ಮ್ಯಾಲೆ ಇದ್ದು ದಬಕ್ಕನ್ ಕೆಳಗೆ ಬಿಟ್ಟರೆ ಸಾಕು ಜರ್ಮಿನೇಷನ್ ಹೋಗಿಲ್ಲ. ಚೀಲ ಒಜ್ಜಿದ ಚೀಲ ಒಂದ್ರ ಮೇಲೆ ಒಂದೇ ಇಟ್ಟರೆ ಇಟ್ಟಿದ್ರೆ ಸ್ವಲ್ಪ ಅದು ಸ್ವಲ್ಪನೇ ಫ್ರೆಶ್ ಆಯ್ತು ಅಂದ್ರೆ 30-40% ಜರ್ಮಿನೇಷನ್. ಅಷ್ಟು ಡೆಲಿಕೇಟ್ ಕ್ರಾಪ್, ಭಾಳ ಡೆಲಿಕೇಟ್ ಇದು ಸೋಯಾಬೀನ್ ಅಂತ. ಸೊ ಬರೋದಿಲ್ಲ. ಬಟ್ ಈ ಸಲ ರೈತರು ಏನ್ ಮಾಡಿದಾರೆ ಅಂದ್ರೆ ಸೋಯಾಬೀನ್ ರಾಶಿ ಮಾಡಿದ ಮೇಲೆ ಮತ್ತೆ ಮಳೆಯಲ್ಲಿ ಸಿಗ್ಬಿಡ್ತೀವಿ ಸೋಯಾಬೀನ್ ಕಾಳು ಕ್ವಾಲಿಟಿ ಸರಿಯಿಲ್ಲ, ಬ್ಲ್ಯಾಕ್ ಅದು ಅರ್ಧ ಎಲ್ಲ ನೆಲಕ್ಕೆ ಹೋದ್ರೆ. ಬಟ್ ಅವು ಏನ್ ಮಾಡಿದ್ರು ರೈತರು ಅಂದ್ರೆ ಮಳೆ ಬಂದ್ಮೇಲೆ ಚೆನ್ನಾಗಿ ಜರ್ಮಿನೇಷನ್ ಆಗಿತ್ತಲ್ಲ ಅದನ್ನ ಹರಗಿ ಮತ್ತೆ ಏನಾದ್ರು ಜೋಳ ಕಡಲೆ ಕಸಿಗೆ ಹಾಕೊಳ್ ಬದ್ಲಿ ಹಂಗನೇ ಬಿ ಬಿಟ್ಟಿದ್ದಾರೆ ರೈತರು. ಹಂಗೆ ಬಿಟ್ಟಿದ್ದಾರೆ, ಕೇಳ್ತಾರೆ ನಮ್ಗೆ ಸರ್ ಇದ್ರಿಂದ ಇಳುವರಿ ಬರ್ಬಹುದಾ, ಬಂದ್ರೆ ಎಷ್ಟು ಬರುತ್ತೆ ಹೇಗ್ ಬರುತ್ತೆ ಅಂದ್ರೆ. ಸೊ ಬರ್ಬಹುದು ನಮ್ಮ ಖರೀಫ್ ನಲ್ಲಿ ಅಂದ್ರೆ ಇದು ಭಾರಿ ವಂಡರ್ ಕ್ರಾಪ್ ಸೋಯಾಬೀನ್ ನಿಮ್ಗೆ. ಸೊ ಈ ಕಡೆ ಎಲ್ಲ ಆಳಂದ ಉಮರ್ಗಾ ಬಸವ ಕಲ್ಯಾಣ 10 ಕ್ವಿಂಟಲ್ ಅಂತೂ ಆರಾಮ್ಸಿ ಬರ್ತದೆ. ಸೊ ತೊಗರಿನಲ್ಲಿ ಹಾಕ್ತಾರೆ ಅವರು. ಸೊ 2 ಸಾವಿರ ತೊಗರಿ ನಡೆದ್ರಕ್ಕ 4-6 ಸಾವಿರ ತೊಗರಿ ಹಾಕ್ತಾರೆ, ಸೋಯಾ ಹಾಕ್ತಾರೆ. ಅದರಿಂದ ನಿಮ್ಗೆ 8 ಕ್ವಿಂಟಲ್ ಹತ್ತು ಕ್ವಿಂಟಲ್ ತನಂತೂ ರಾಶಿ ಮಾಡ್ತಾರೆ ಅವರು. ಅಷ್ಟು ಪೊಟೆನ್ಷಿಯಲ್ ಕ್ರಾಪ್ ಈ ಸಲ 8-9 ಸಾವಿರ ಹೋದ್ಮೇಲೆ ಈ ಸಲ ಬಿಟ್ಟಿದ್ದಾರೆ. ಬಹಳಷ್ಟು ಒಂದು ಬೀದರ್ದಿಂದನೂ ಫೋನ್ ಬಂದಿತ್ತು ನಮಗೆ, ಸರ್ ಬರುತ್ತೆ ಇಲ್ಲ ಅಂದ್ರೆ ಬರುತ್ತೆ ಪೂರ್ತಿ ಇಳುವರಿ ಬರಂಗೆ. ಅದೇ ನೀವು ಹೇಳಿದ ಕಾಳ ಸಣ್ಣ ಆಗುತ್ತೆ, ಇಳುವರಿ ಕಡಿಮೆ ಆಗುತ್ತೆ. ಆಲ್ಮೋಸ್ಟ್ ಮೋರ್ ದನ್ 50% ಇಳುವರಿ ಕಡಿಮೆ ಆಗುತ್ತೆ. ಸೊ 8-9 ಕ್ವಿಂಟಲ್ ಬಂದು 4-5 ಕ್ವಿಂಟಲ್ ಒಂದು ಕೆಜಿ ಬರಬಹುದು. ಬಟ್ ಅದು ಕಾಳು ಕ್ವಾಲಿಟಿ ಮತ್ತೆ ಅದು ಖರೀಫ್ ನಲ್ಲಿ ಎಷ್ಟು ಬರುತ್ತೋ ಅಷ್ಟು ಯೂಸ್ ಆಗಿಲ್ಲ. ಸರಿ, ಹತ್ತಿ ಯಾವ ಟೈಮ್ ಅಲ್ಲಿ ಬೆಸ್ಟ್ ಸರ್ ಬಿತ್ತಕ್ಕೆ? ಹತ್ತಿ ಜೂನ್ ಜುಲೈ ನಲ್ಲಿ ಚಲೋ. ಆಗಸ್ಟ್ 15ರ ತನಕ ಬಿತ್ತಬಹುದು. ಸ್ಪೆಷಲಿ ರಬಿ ಒಂದೇ ಇತ್ತು, ಬಟ್ ಈಗ ಯಾರು ಹಾಕ್ತಾ ಇಲ್ಲ. ಅವ್ರೇನು ಕಬ್ಬ ತುಳಿತಿದ್ರ ಆ ಗೋಧಿ ಮೇಲೆ ಹಚ್ಚಿ ಬಿಡ್ತಿದ್ರು ಅವರು, ಅದೊಂದು ಪ್ರಾಕ್ಟೀಸ್ ಇತ್ತು. ಇಲ್ಲಂತಂದ್ರೆ ಈ ಕಬ್ಬು ಹೋದ್ಮೇಲೆ ಅದು ಕಾಬುಲಿ ಕಡಲೆ ಅಂದ್ರೆ ಹಾಕುತ್ತಿದ್ರು, ಇಲ್ಲಂತಂದ್ರೆ ಈಗ ಕ್ಯಾಬೇಜ್ ಇಲ್ಲ ಕಾಲಿಫ್ಲವರ್ ಅಂದ್ರೆ ಹಾಕ್ತಿದ್ರು. ಅದು ಬೀದರ್ ಮೇಲೆ ಭಾಳ ಪ್ರಾಕ್ಟೀಸ್ ಇತ್ತು. ಹೈದ್ರಾಬಾದಿಂದ ಮನ್ನ ಆಕ್ಚುಲಿ ಟುವರ್ಡ್ಸ್ ಹೈದ್ರಾಬಾದ್ ಹೋಗುತ್ತಿದ್ದಾರೆ. ಸರ್ ಇವಾಗ ಕಬ್ ಈಗ ಪ್ಲಾಂಟೇಶನ್ ಮಾಡ್ತಾ ಇದ್ದಾರೆ ಸರ್, ಅದ್ರ ಜೊತೆ ಸೋಯಾಬೀನ್ ಇವಾಗ ಮಾಡ್ತಾರೆ ಬರುತ್ತಾ ಸರ್? ಫೆಬ್ರವರಿ ಜನವರಿ ಅಕ್ಟೋಬರ್ ಟು ನವೆಂಬರ್ ಯಾವಾಗ ಪ್ಲಾಂಟಿಂಗ್ ಮಾಡ್ತಾರೆ ಅಲ್ಲಿ ಪ್ಲಾಂಟಿಂಗ್ ಮಾಡಿದ್ದನ್ನ ರಕ್ಕೊಂಡ್ ಬಿಡ್ತಾರೆ. ಇಲ್ಲಾಂದ್ರೆ ಫ್ರೆಶ್ ಪ್ಲಾಂಟಿಂಗ್ ಯಾವಾಗ ಮಾಡ್ತಾರೆ ಚಲೋ. ಈಗೇನಾಗುತ್ತೆ ಸೋಯಾಬೀನ್ ಹಾಕಿದ್ರೆ ಅದಕ್ಕೆ ಒಂದು ಪ್ರಾಬ್ಲಮ್ ಇದೆ ರೀ. ಈಗ ಸೋಯಾಬೀನ್ ನಮ್ಗೆ 4-9 ದಿನ ಮತ್ತೆ ಖರೀಫ್ ನಲ್ಲಿ ಹಾಕಿದ್ರು, ಬಟ್ ಈಗ ಹಾಕಿದ್ರೆ ನಮ್ಗೆ 70-75 ದಿನ ಬಂದ್ಬಿಡ್ತೀವಿ ಸರ್. ಈ ಟೈಮಲ್ಲಿ ಮತ್ತೆ ಯಾವಾಗ ಬೆಸ್ಟ್ ಇಂಟರ್ ಕ್ರಾಪ್ ಅಂತೀವಿ ಸರ್ ಕಬ್ಬಿನ ಜೊತೆ? ಹಾ ಸರ್, ಇವಾಗ ಆಲ್ಮೋಸ್ಟ್ ಈಗೆಲ್ಲ ಪ್ಲಾಂಟೇಶನ್ ಮಾಡ್ತಾ ಇದಾರೆ ಸರ್ ಈ ಫೆಬ್ರವರಿ. ಹಾ, ಫೆಬ್ರವರಿ ಟು ಎಂಡ್ ಮೇ ತನಕ ಈ ಸದ್ದ ಇದು ಈ ಕಬ್ಬು. ಆಲ್ಮೋಸ್ಟ್ ನಾವು ಏನಂತೀವಿ ಅಂದ್ರೆ ಅಕ್ಟೋಬರ್ 15ರಿಂದ ಜೂನ್ ಜನವರಿ 15 ಅಂತ ಹೇಳ್ತೀವಿ. ಬಟ್ ಕೆಲವೊಂದ್ಸಲ ಈಗ ಏನಾಗ್ತಾ ಇದೆ ಅಂದ್ರೆ ಫ್ಯಾಕ್ಟ್ರಿಯವರು ಕಬ್ಬು ಕಡ್ದು ಒಯ್ಯೋದು ಸ್ವಲ್ಪ ಡಿಲೇ ಆಗ್ತಾ ಇದೆ. ಸೊ ನಾವು ಕಬ್ಬು ಪ್ಲಾಂಟಿಂಗ್ ಮಾಡಬೇಕು ಅಂತಂದ್ರೆ ನಾವು ಮಾರ್ಚ್ ಇಂದ ಜೂನ್ ತನಕ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಜೂನ್ ಜುಲೈ ಏನಾದ್ರು ಪ್ಲಾಂಟಿಂಗ್ ಮಾಡಿದ್ರೆ ಅದು ಪ್ರಾಕ್ಟೀಸ್ ಹಡಸಾಲಿ ಪ್ಲಾಂಟಿಂಗ್ ಅಂತ ಹೇಳ್ತೀವಿ. ಆ ಪದ್ಧತಿ ನಂಬರ್ ಇಲ್ಲರು ಈ ಕಡೆ ಬೀದರ್ ಕಲ್ ಬೀದರ್ ಭಾಗದಲ್ಲಿ. ಅದು ಬಾಗಲಕೋಟೆ ಬೆಳಗಾಂ ಅಲ್ಲಿ ಹಾಕ್ತಾರೆ, ಅಲ್ಲಿ 18 ತಿಂಗಳು ವೇಟ್ ಮಾಡ್ತಾರೆ. ನಮ್ಮಲ್ಲಿ 9-10 ತಿಂಗಳು ಆಯ್ತಂದ್ರೆ
ಆ ಕಡೆ ಇದೆ ಅದು ಪ್ರಾಕ್ಟೀಸ್ ಅಂತಂದ್ರೆ ಅಡಸಾಲಿ ನಮ್ಮಲ್ಲಿ ಅಂದ್ರೆ ಏಕ್ ಸಾಲಿ ಅಂತ ಹೇಳ್ತೀವಿ ಅಂದ್ರೆ ಸರ್ ಈಗ ಅಂದ್ರೆ ಮಾರ್ಚ್ ವರೆಗೂ ಯಾವ್ದಾದ್ರು ಇಂಟರ್ ಕ್ರಾಪ್ ಹಾಕ್ಬೇಡ ಅಂತ ಸದ್ಯಕ್ಕೆ ಸ್ಪ್ರೌಟಿಂಗ್ ಬರಬೇಕು ಅಂತ ಹೇಳಿ ಹಾಕ್ಬೋದು ಫೆಬ್ರವರಿ ಫೆಬ್ರವರಿ ಮಾರ್ಚ್ ಹಾಕಬಹುದು ಒಂದೇ ಬೆಳೆ ನೀರ್ ಸಫಿಷಿಯಂಟ್ ಶ್ವೇತ ಅಂತ ಒಂದು ವೆರೈಟಿ ಇದೆ ನಿಮಿಷ ಶ್ವೇತ ಡೈರೆಕ್ಟೋರೇಟ್ ಆಫ್ ಐಸಿಡ್ ರಿಸರ್ಚ್ ಅಂತ ಹೈದರಾಬಾದ್ ಅಲ್ಲಿ ನಮ್ ತರನೇ ಸಂಸ್ಥೆ ಇದೆ ಅಲ್ಲಿಂದ ಬಿಡುಗಡೆ ಮಾಡಿದ್ರು ಶ್ವೇತ ಅಂತ ಅದು ಒಂದ್ ಎಕರೆಗೆ ಒಂದ್ ಕೆಜಿ ಬೀಜ ಸಾಕು ಮೂರಿಂದ ನಾಲ್ಕು ಕ್ವಿಂಟಲ್ ಬರುತ್ತೆ ಅಂತ ಹೇಳ್ತಾರೆ ಬೀದರ್ ಕಡೆ ಎಲ್ಲ ಅದು ಅದನ್ನು ಏಳೂವರೆ ಎಂಟು ಸಾವಿರ ಇದೆ ಕ್ವಿಂಟಲ್ಗೆ ಆಲ್ಮೋಸ್ಟ್ ನಾಲ್ಕು ಕ್ವಿಂಟಲ್ ಬಂತು ಅಂತಂದ್ರು ಸರ್ ಈ ಟೈಮಲ್ಲಿ ಎಳ್ಳು ಕೂಡ ನಾವು ಸೆಪರೇಟ್ ಆಗಿ ಬಿತ್ಕೋಬಹುದು ಫೆಬ್ರವರಿ ಮಾರ್ಚ್ ಅಲ್ಲಿ ಸರ್ ಈಗ ಜೂನ್ ಜೂನ್ ವರೆಗೆ ಅದು ಕ್ಲಿಯರ್ ಆಗುತ್ತ ಸರ್ ಅದು ಸೆಪರೇಟ್ ಆಗಿ ಎಳ್ಳು ಹಾಕೋಬಹುದು ಉದ್ದ ಹಾಕೋಬಹುದು ಈಗ ಸದ್ಯ ಉದ್ದ ಸಜ್ಜಿ ಆಗುತ್ತೆ ಸೂರ್ಯಪ್ಪನ ಹಾಕುತ್ತೆ ಗೋವಿನ ಜೋಳ ಬಿಸಿಲು ಜಾಸ್ತಿ ಆಗುತ್ತೆ ಸೂರ್ಯಪ್ಪನ ಸೂರ್ಯಪ್ಪನ ಎನಿ ಟೈಮ್ ಅದು ಫೋಟೋ ಇನ್ಸೆನ್ಸಿಟಿವ್ ಅಂತ ಹೇಳ್ತೀನಿ ಎನಿ ಟೈಮ್ ಹಾಕಬಹುದು ಬಟ್ ಜೂನ್ ಜುಲೈ ನಲ್ಲಿ ಪ್ಲಾಂಟಿಂಗ್ ಮಾಡೋದು ಅವಾಯ್ಡ್ ಮಾಡಿ ಅಂದ್ರೆ ಈಗ ಜೂನ್ ಜುಲೈ ವರೆಗೆ ಅದು ಕ್ಲಿಯರ್ ಆಗುತ್ತೆ ಸರ್ ಮುಂದೆ ಮತ್ತೆ ನಾವು ಬೇರೆ ಬೆಳೆನು ಬಿತ್ಕೋಬಹುದು ಶೇಂಗಾನು ಹಾಕಬಹುದು ಈಗ ಶೇಂಗಾ ಬರ್ತದೆ ಜೋಳ ಐತೆ ಈಗ ಬೆಳಿಗ್ಗೆ ಮೊದ್ಲೇನಿತ್ತು ಅಂದ್ರೆ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಕಡೆ ಇದು ಒಂದು ಸಸಿ ಸಣ್ಣವಿತ್ತು ಎರಡು ಮೂರು ಎಲೆಗಳ ಹಾಕಿದ್ರು ಯಾವಾಗ ಏನ್ ಮಾಡ್ಬೇಕು ಅನ್ನೋದನ್ನ ಕೊಟ್ಟಿದೀವಿ ಟ್ರಾನ್ಸ್ಪ್ಲಾಂಟಿಂಗ್ ಸೊ ಈಗ ಟ್ರಾನ್ಸ್ಪ್ಲಾಂಟಿಂಗ್ ಬೀದರ್ನಲ್ಲಿ ಜಾಸ್ತಿ ಮಾಡ್ತಾರೆ ಅಂದ್ರೆ ಮೇ ಜೂನ್ ತಿಂಗಳಲ್ಲಿ ಪಾಲಿಥಿನ್ ಬ್ಯಾಗ್ ನಲ್ಲಿ ಸೇಡ್ಲಿಂಗ್ಸ್ ಅನ್ನ ರೇಸ್ ಮಾಡಿ ಮಳೆ ಯಾವಾಗ ಬರುತ್ತೆ ಅವಾಗ ಸೊ ಮೇನ್ ಫೀಲ್ಡ್ ಗೆ ಹೀಗೆ ಮತ್ತೆ ಯಾವ ತರ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಸೊ ನಾಟಿ ಮಾಡ್ತಾರೆ ಆ ತರ ಒಂದು ಫ್ಯಾಸಿಲಿಟಿನ ಇಟ್ಕೊಳ್ಬಹುದು ಇಲ್ಲಂತಂದ್ರೆ ಫಿಲ್ಲಿಂಗ್ ಗ್ಯಾಪ್ ಫಿಲ್ಲಿಂಗ್ ಅಂತ ಹೇಳ್ತೀವಿ ಸೊ ಎಕ್ಸ್ಟ್ರಾ ಎಕ್ಸಸ್ ಸಸಿಗಳಿದ್ದು ಪ್ರತಿ ಒಂದು ಯೂನಿಟ್ ಏರಿಯಾಗೆ ಇಲ್ಲಂದ್ರೆ ಕಡಿಮೆ ಇದ್ವು ಅಂತಂದ್ರೆ ಗ್ಯಾಪ್ ಫಿಲ್ಲರ್ ಮಾಡಬಹುದು ಇಲ್ಲಂತಂದ್ರೆ ಅದನ್ನ ಫಿಫ್ಟಿ ಅದ್ರ ಹಾಕಿದ್ದು ಸೊ ರೀಸೋಯಿಂಗ್ ಅಂತ ಅಂದ್ರೆ ನಿಮ್ದು ಏನಾದ್ರೂ 50% ಇಂದ ಪಾಪ್ಯುಲೇಷನ್ ಕಡಿಮೆ ಇತ್ತು ಸೊ ಅಲ್ಲೊಂದು ಇಲ್ಲೊಂದು ಇದ್ರೆ ನೋಡಿ ಕೆಲವೊಂದ್ಸಲ ಸೋಯಾಗಿ ಹುಟ್ಟಿಲ್ರಿ ಅಲ್ಲೊಂದು ಇಲ್ಲದ ಅಂದ್ರೆ ಮೂರ್ತಿ ಬೀಳ್ತದೆ ಅಂತ ಹೇಳ್ತಾರೆ ಸೊ 15-20 ದಿನ ಆದ್ಮೇಲೆ ಮತ್ತೆ ಏನಾದ್ರೂ ಮಳೆ ಬಂತು ಅಂದ್ರೆ ರೀಸೋ ಮಾಡೋದು ಸೊ ಮೂರ್ತಿ ಬಿತ್ತೋದು ಅಂತ ಹೇಳ್ತೀವಿ ಸೊ ಇಲ್ಲಂತಂದ್ರೆ ಸೊ ಮಳೆ ಬಂದ ತಕ್ಷಣನೇ ಸೊ ಕೆಲವೊಂದು ಕ್ರಾಪಿಗೆ ನಾವು ಯೂರಿಯಾ ಸಿಂಪರಣೆ ಅಂತ ಹೇಳಿದೆ ನಾನು ಸೊ ಈ ಒಂದು ಗ್ರೌಂಡ್ನಟ್ ಅಂತ ಬೆಳೆಗೆ ಆಗಲಿ ಇನ್ನೊಂದು ಬೇರೆ ತೊಗರಿ ಬೆಳೆಗಾಗಿ ಸೊ ಚೆನ್ನಾಗಿ ಬೆಳವಣಿಗೆ ಆಗಬೇಕು ಅಂತಂದ್ರೆ ಮಳೆ ಬಂದ ತಕ್ಷಣನೇ ನಾವು ಸೊ ಪ್ರತಿಶತ 2% ಯೂರಿಯಾ ಸಿಂಪರಣೆ ಮಾಡಬೇಕಾಗುತ್ತೆ ಸೊ ಇಲ್ಲಂತಂದ್ರೆ ಸೊ ಭೂಮಿಗಾದ್ರೂ ನಾವು ಯೂರಿಯಾನ ಕೊಡ್ಬೇಕಾಗುತ್ತೆ ಇಲ್ಲಂತಂದ್ರೆ ಸೊ ಇದ್ದಿದ್ದು ಹಸಿನೇ ಕಾಪಾಡ್ಕೊಂಡು ಹೋಗ್ಬೇಕು ಅಂತಂದ್ರೆ ಕೆಲವೊಂದ್ಸಲ ನಾನು ಹೇಳ್ದಂಗೆ ಸೊ ಬೆಲೆ ಬೆಲೆ ಎಳೆ ಕುಂಟೆಯನ್ನು ಹೊಡಿಬೇಕಾಗುತ್ತೆ ಇಲ್ಲಂತಂದ್ರೆ ಒಂದು ಹರಿ ಇಲ್ಲಾಂದ್ರೆ ಬೋದು ಬಿಡ್ಬೇಕಾಗುತ್ತೆ ಹರಿ ಚಿಕ್ಕ ಓಪನ್ ಮಾಡಬೇಕಾಗುತ್ತೆ ಇಲ್ಲಂತಂದ್ರೆ ಸೊ ನೀರು ಕೊಡೋ ಒಂದು ಸೌಕರ್ಯ ಇತ್ತು ಅಂತಂದ್ರೆ ಸೊ ಒಂದ್ಸಲ ಆದ್ರೆ ನೀರು ಕೊಡ್ಬೇಕಾಗುತ್ತೆ ನೆಕ್ಸ್ಟ್ ಸೊ ಮಿಡ್ ಸೀಸನ್ ಡ್ರೌಟ್ ಅಂತ ಹೇಳ್ತೀವಿ ಅಂದ್ರೆ ಲಾಂಗ್ ಪ್ರೈಸ್ ಅಂತ ಅಂದ್ರೆ 2 weeks ಬಿತ್ತಿದ್ಮೇಲೆ 2 ವಾರ ಮಳೆನೇ ಇಲ್ಲ ಬಿತ್ತಿರ್ತೀವಿ ಬೆಳಿ ಅವಾಗ ಏನ್ ಮಾಡ್ಬೇಕು ಅನ್ನೋದನ್ನ ಕೊಟ್ಟಿದ್ದೀವಿ ರೈಟ್ ನೆಕ್ಸ್ಟ್ ಸೊ ಲಾಂಗ್ ರೈಸ್ಟೆಲ್ ಕನ್ಸಿಕ್ಯೂಟಿವ್ ಇಟ್ಸ್ ಮಿಡ್ ಸೀಸನ್ ಡ್ರೌಟ್ ಅಂತಂದ್ರೆ ಬೆಳೆ ಒಂದು ರೀಪ್ರೊಡಕ್ಟಿವ್ ಸ್ಟೇಜ್ ಇರುತ್ತೆ ಅಂದ್ರೆ ಹೂವಾ ಕಾಯಿ ಆಗಿರ್ತೈತಿ ಅವಾಗ ಏನ್ ಮಾಡಿ ಅನ್ನೋದನ್ನ ಆಪ್ಷನ್ಸ್ ಕೊಟ್ಟಿದ್ದೀನಿ ಕನ್ನಡದಲ್ಲಿ ಮಾಡಿಸ್ಕೊಡ್ತೀನಿ ನೆಕ್ಸ್ಟ್ ಸೊ ಟರ್ಮಿನಲ್ ಡೌಟ್ ಅಂದ್ರೆ ಬೆಳೆ ಒಂದು ಮಾಗುವ ಹಂತದಲ್ಲಿದೆ ರಾಶಿ ಬಂದಿದೆ ಅವಾಗ ಏನ್ ಮಾಡಬೇಕು ಸೊ ಬರಲಿತ್ತು ಅಂತಂದ್ರೆ ಏನ್ ಮಾಡಬೇಕು ನೆಕ್ಸ್ಟ್ ಇಲ್ಲ ನಮ್ಮ ಮೇಜರ್ ಕ್ರಾಪ್ಸ್ ಏನಿದಾವಲ್ಲ ಸೊ ಈಗ ಬೆಳವಣಿಗೆ ಹಂತದಲ್ಲಿ ಇದ್ದಾಗ ಹೂವಾಡುವ ಹಂತದಿಂದ ಇಲ್ಲಂತಂದ್ರೆ ಒಂದು ಮೆಚುರಿಟಿ ಬಂದಾಗ ಇಲ್ಲಂತಂದ್ರೆ ಸೊ ರಾಶಿ ಆದ್ಮೇಲೆ ನಮ್ಗೆ ಏನಾದ್ರೂ ಅನ್ಯೂಶುವಲ್ ರೈನ್ಸ್ ಮಳೆ ಆಯ್ತು ಅಂತಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅವಾಗ ಏನ್ ಮಾಡಬೇಕು ಈ ಸಲ ಬಹಳ ಈ ಸಿಚುವೇಶನ್ ಫೇಸ್ ಮಾಡಿದೀವಿ ಅಂದ್ರೆ ಹೂವಾಡುವ ಹಂತದಲ್ಲಿ ಮಳೆ ಆಯ್ತು ಅಂತಂದ್ರೆ ಏನೆಲ್ಲ ಮೇಜರ್ಸ್ ತಗೋಬೇಕು ಸೊ ಕ್ರಾಪ್ ಒಂದು ಬೆಳವಣಿಗೆ ಮೆಚುರಿಟಿ ಸ್ಟೇಜ್ ನಲ್ಲಿ ಇದ್ದಾಗ ಏನ್ ಮಾಡ್ಬೇಕು ಅನ್ನೋದನ್ನ ಕೊಟ್ಟಿದ್ವಿ ನೆಕ್ಸ್ಟ್ ಸೊ ಅದೇ ತರ ನಿಮ್ಮ ಲೈಫ್ ಸ್ಟಾಕ್ ಪೋಲ್ಟ್ರಿ ಫಿಶರಿ ಅಂದ್ರೆ ದನಕರುಗಳಿಗೆ ಹೆಚ್ಚು ಮಳೆ ಆಯ್ತು ಕಡಿಮೆ ಮಳೆ ಆಯ್ತು ಅಂತ ಸೊ ಇದೆಲ್ಲ ನಾವು ಪ್ರಿಪೇರ್ನೆಸ್ ಇರ್ಬೇಕು ಸೊ ಯಾವ ತರ ನಾವು ವಾಟರ್ ಅವೈಲೇಬಿಲಿಟಿ ಈಗ ಮಳೆ ನೈಟ್ರೋಜನ್ ಅಲ್ಲ ಸಾರಜನಕ ಇದು ಒಂದೇ ಇರುತ್ತೆ ಇದರಲ್ಲಿ ಮಳೆ ಬಂದಾಗ ನಿಮ್ಮ ಬೆಳೆ ಯಾವ ತರ ಇರುತ್ತೆ ಅಂತಂದ್ರೆ ನಮ್ಮ ಮಳೆ ಎಕ್ಸೆಸ್ ಆಯಿತು ಅಂತಂದ್ರೆ ನೀವು ನೀರಾಗ ಮುಳುಗಿದ್ರೆ ಏನಾಗುತ್ತೆ ಕುಷ್ಟಪಡ್ತಂಗ ಹೌದಲ್ರಿ
ಉಸಿರಾಟ ಇರಲ್ಲ, ಉಸಿರಾಟ ಇರಲಿಲ್ಲ ಅಂದ್ರೆ ಕೈಕಾಲು ಬಡಿತು. ಅದೇ ತರ ಮಾಯಿಶ್ಚರ್ ಜಾಸ್ತಿ ಇತ್ತು ಅಂತಂದ್ರೆ ಅನೇರೋಬಿಕ್ ಸಿಚುವೇಶನ್ ಅಂತ ಹೇಳ್ತೀವಿ. ಅನೇರೋಬಿಕ್ ಸಿಚುವೇಶನ್ ಇತ್ತು ಅಂತಂದ್ರ ಏನ್ ಮಾಡಿದ್ರೆ ಉಸಿರು ಗಡ್ದಂಗ ಆಗುತ್ತೆ, ರೂಟ್ಲೆಟ್ಸ್ ಓಪನ್ ಆಗಿರಲ್ಲ, ಪೂರ್ತಿ ನೀರಾಗಿದ್ದಂಗೆ ಆಗ್ಲಿಲ್ಲ ಅಂತಂದ್ರೆ ಈ ಜೈಲಮ್ ಫ್ಲೋಯಮ್ ಅಂತ ಹೇಳ್ತೀವಿ ವೈಜ್ಞಾನಿಕ ಅಂದ್ರೆ ಈ ಒಂದು ಭೂಮಿಯಿಂದ ಬೇರುಗಳ ಮುಖಾಂತರ ನೀರು ತಗೊಳ್ಳೋದು, ಪೋಷಕಾಂಶಗಳನ್ನು ತಗೊಳ್ಳೋದು. ಸೊ ಈ ನೀರು ಪೋಷಕಾಂಶಗಳನ್ನು ತಗೊಂಡ್ಬಿಟ್ಟು ಆಮೇಲೆ ಇದು ಮ್ಯಾಲ ಬಿಡೋದು, ಈ ಪ್ರೊಸೆಸ್ ಬಂದಾಗ ಎಂಟ್ರೆನ್ಸ್ ಆಗುತ್ತೆ ನೀರು ಜಾಸ್ತಿ ಆಗುತ್ತೆ. ಹೆಂಗೆ ಒಂಥರ ಉಸಿರಾಡೋಕ್ಕೆ ಸಾಧ್ಯ ಆಗುತ್ತೆ. ಅವಾಗ ಈ ಪ್ರೊಸೆಸ್ ಬಂದಾಯ್ತು ಅಂತಂದ್ರೆ ಹಳದಿ ಹೊಡೆಯಕ್ ಶುರು ಆಗುತ್ತೆ ಎಲೆಗಳೆಲ್ಲ, ಹಸಿರು ಇದ್ದಿದ್ದು ಏನಾಗುತ್ತೆ ಹಳದಿ ಹಳದಿ ಆಗುತ್ತೆ. ಸೊ ಇದು ಹಸಿರು ಇರಬೇಕು ಅಂತಂದ್ರೆ ಇದರಲ್ಲಿ ನಾವು ಕ್ಲೋರೋಫಿಲ್ ಪಿಗ್ಮೆಂಟ್ಸ್ ಅಂತ ಹೇಳ್ತೀವಿ. ಈಗ ಗಿಡಗಳ ಹಸಿರು ಯಾಕಿದೆ ಹೇಳ್ರಿ, ಕ್ಲೋರೋಫಿಲ್ ಅಂತ ಒಂದು ಪಿಗ್ಮೆಂಟ್ ಇರುತ್ತೆ, ಕ್ಲೋರೋಫಿಲ್ ಪಿಗ್ಮೆಂಟ್ ಇರೋದ್ರಿಂದ ಅದು ಹಸಿರು ಇರುತ್ತೆ. ಸೊ ಮನುಷ್ಯನಲ್ಲಿ ನಾವು ನಮ್ಮ ರಕ್ತ ಏನಾಗುತ್ತಿಲ್ಲ ರೆಡ್ ಇರುತ್ತೆ, ರೆಡ್ ಬ್ಲಡ್ ಸೆಲ್ಸ್ ಅಂತ ಹೇಳ್ತೀವಿ. ಸೊ ಐರನ್ ಜಾಸ್ತಿ ಇರೋದ್ರಿಂದ ಸೊ ಕೆಲವೊಂದ್ಸಲ ಈಗ ಎ ಸಿ ಕಡಿಮೆ ಆಗಿತ್ತು, ಪ್ಲೇಟ್ಲೆಟ್ಸ್ ಕಡಿಮೆ ಆಗೈತಿ, ರಕ್ತ ಕಡಿಮೆ ಆಗೈತಿ ಅಂತ ಹೇಳ್ತಾರಲ್ರಿ, ಆ ತರ ಈ ಪ್ಲಾಂಟ್ಸ್ ನಲ್ಲಿ ಆಗುತ್ತೆ. ಈ ಹಸಿರು ಇದ್ದಿದ್ದು ಏನು ಕ್ಲೋರೋಫಿಲ್ ಪಿಗ್ಮೆಂಟ್ಸ್ ಏನಾಗುತ್ತೆ ಆ ಜಾಂಥೋಸೈನಿನ್ ಅಂತೇಳಿ ಪಿಗ್ಮೆಂಟ್ಸ್ಗಳು ರಿಪ್ಲೇಸ್ ಮಾಡ್ತಾರೆ. ನಿಮ್ದ ರೆಡ್ ಬ್ಲಡ್ ಸೆಲ್ಸ್ ಇದ್ದಿದ್ದು ವೈಟ್ ಬ್ಲಡ್ ಸೆಲ್ಸ್ ಮನುಷ್ಯನಲ್ಲಿ ಹಂಗೆ ಜಾಸ್ತಿ ಆಗುತ್ತೆ. ಈ ತರ ಮಳೆ ಜಾಸ್ತಿ ಆಯ್ತು, ಅನೇರೋಬಿಕ್ ಸಿಚುವೇಶನ್ ಆಯ್ತಂದ್ರೆ ಕ್ಲೋರೋಫಿಲ್ ಪಿಗ್ಮೆಂಟ್ ಮಾಸ್ಕ್ ಆಗುತ್ತೆ, ಜಾಂಥೋಫಿಲ್ಸ್ ಜಾಸ್ತಿ ಆಗುತ್ತೆ. ಕ್ಲೋರೋಫಿಲ್ ಇದ್ರೆ ಗ್ರೀನ್ ಇರುತ್ತೆ, ಜಾಂಥೋಫಿಲ್ಸ್ ಇದ್ರೆ ಬ್ರೌನ್ ಆಗುತ್ತೆ ಅಷ್ಟೇ. ಇದು ಆಗೋದ್ರಿಂದ ಏನಾಗುತ್ತೆ, ನಾವು ನೀವು ಮ್ಯಾಲಿಂದ ಎಕ್ಸ್ಟರ್ನಲ್ ಆಗಿ ಯೂರಿಯಾ ಏನಾದ್ರು ಕೊಟ್ರೆ ಇದು ಹೊಸ ಸೆಲ್ಸ್ ಬೆಳೆಯಕ್ಕೆ ಅನುಕೂಲ ಆಗುತ್ತೆ, ಹೊಸ ಸೆಲ್ಸ್ ನ್ಯೂ ಸೆಲ್ಸ್. ಸೊ ಇವು ನ್ಯೂ ಸೆಲ್ಸ್ ಬೆಳೀತು ಅಂತಂದ್ರೆ ಈ ಜಾಂಥೋಫಿಲ್ ಕಡಿಮೆ ಆಗಿ ಮತ್ತೆ ಕ್ಲೋರೋಫಿಲ್ ಟ್ರೀಟ್ಮೆಂಟ್ ಜಾಸ್ತಿ ಆಗುತ್ತೆ. ಸಿಂಪಲ್ ಈ ಮತ್ತೆ ನ್ಯಾನೋ ಯೂರಿಯಾ ಬಂದು ಸ್ಪ್ರೇ ಮಾಡ್ರು ಅದೇ ಸೇಮ್ ರಿಸಲ್ಟ್ ನ್ಯಾನೋ ಯೂರಿಯಾ ಅಂತಂದ್ರೆ ಈಗ ನ್ಯಾನೋ ಪಾರ್ಟಿಕಲ್ಸ್ ಇದರಲ್ಲಿ ಬಂದ್ಬಿಟ್ಟಿದೆ. ಈಗ ಮೊದಲೆಲ್ಲ ನಾವು ಫ್ಲಾಪಿ ಅಂತ ಯೂಸ್ ಮಾಡ್ತಿದ್ವಿ, ಆಮೇಲೆ ಸಿಡಿಸ್ ಬಂದು, ಆಮೇಲೆ ಪೆನ್ ಡ್ರೈವ್ಗಳು ಬಂದಿವೆ ಎಲ್ಲ ಹೌದು. ಸೇಮ್ ನ್ಯಾನೋ ಯೂರಿಯಾ ಅದೇ, ಮೊದಲು ಫ್ಲಾಪಿ ಹಂಗಿದ್ರು ಇಷ್ಟ ಲಾಪಿ ಮೊದಲೆಲ್ಲ ನಾವು ಏನೋ ಕ್ಯಾಸೆಟ್ ಇರ್ತಿದ್ವಿ, ಕ್ಯಾಸೆಟ್ ಯಾರು ಇಟ್ಕೊಡ್ತಾನೆ ಟೇಪಿಗ ಡೈರೆಕ್ಟ್ ರೆಕಾರ್ಡರ್ ಐತೇನ್ರಿ ಗಿಡಕ್ಕೆ ಮಾಡಬೇಕು ಮೈನ್ಯೂಟ್ ಕ್ವಾಂಟಿಟಿ ನಲ್ಲಿ ಕ್ವಾಂಟಿಟಿ ಸ್ಮಾಲ್ ಸ್ಮಾಲ್ ಅಂದ್ರೆ ಕಾನ್ಸಂಟ್ರೇಷನ್ ತುಂಬಾನೇ ಕಡಿಮೆ. ನ್ಯಾನೋ ಇಂಟರ್ ನ್ಯಾನೋ ಮೀಟರ್ ಅವಾಗೇನು ಮೀಟರ್ ಸೆಂಟಿಮೀಟರ್ ನ್ಯಾನೋ ಮೀಟರ್ ಕೆಲಸ ಸೇಮ್ ಮಾಡುತ್ತೆ ಬಟ್ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ. ಈಗ ಅದೇ ತರ ನಮ್ ಇನ್ಸೆಕ್ಟಿಸೈಡ್ಸ್ ಹಂಗೆ 5-10 ಮೀಟರ್ ಗಂಟೆ ತಗೊಂಡು ಹೋಗ್ತೀವಿ, ಇಲ್ಲಾಂದ್ರೆ ಮುಂದೆ ಎಲ್ಲ ಫೆನೋದರೇಟ್ ಡಸ್ಟ್ ಡಸ್ಟ್ ಮತ್ತೆ ತೊಗರಿಗೆಲ್ಲ ಪುಡಿ ಬಟ್ಟು ಪೌಡರ್ 25 kg ಬ್ಯಾಗ್ ಅನ್ನ ತಲೆ ಮೇಲೆ ಇಟ್ಕೊಂಡು ಹೋಗಿ ಬೆಳಿಗ್ಗೆ 6 ಗಂಟೆ ಹೀಗೆಲ್ಲಿ ಮಾಡ್ತಾರೆ. 0.4 gram 0.2 gram ಅಂತೀವಿ, 10 liter ಕ್ಲೋರಾಜಿನ್ ಕ್ಲೋರಾಟ್ರಿಮಿಕೋಲ್ ಓನ್ಲಿ ಮೈನೂಟ್ ನ್ಯಾನೋ ಪಾರ್ಟಿಕಲ್ಸ್ ಕಡಿಮೆ ಪ್ರಮಾಣದಲ್ಲಿ ಕೆಲಸ ಜಾಸ್ತಿ ಎಫಿಷಿಯನ್ಸಿ. ನ್ಯಾನೋ ನ್ಯಾನೋ ಯೂರಿಯಾನೇ ಅಷ್ಟೇ, ನಾರ್ಮಲ್ ಅಲ್ಲಿ ಒಂದು ಎಷ್ಟು 46% ಅಂತ ಹೇಳಿದ್ರಲ್ಲ 46% ಸಿಗ್ಬೇಕಂದ್ರೆ ನೀವು 100 kg ಉಪಯೋಗ ಮಾಡ್ತೀವಿ. ಬಟ್ ನ್ಯಾನೋ ಏನಿದೆ ಅಂದ್ರೆ ನಿಮ್ಗೆ ಅಷ್ಟೇ ಸಿಗ್ಬೇಕಂದ್ರೆ 25 kg ಸೈಜ್ ಕಡಿಮೆ ಮಾಡಿದಾರೆ ಬಟ್ ಕೆಲಸ ಸೇಮ್. ಈ 15 ದಿವಸಕ್ಕೆ ಒಂದ್ಸಲ ಸ್ಪ್ರೇ ಮಾಡ್ತಾರೆ ಯಾವ್ದು ನ್ಯಾನೋ ಇವ್ರೆ ಅಂದ್ರೆ ಬೆಳಿಗ್ಗೆ ಯಾವಾಗ ಬೇಕಾಗುತ್ತೆ ರಿಕ್ವೈರ್ಮೆಂಟ್ ಯಾವಾಗ ಇರುತ್ತೆ ಅವಾಗ ಸ್ಪ್ರೇ ಸಿಂಪಡಣೆ ಮಾಡಿ. ಒಂದೇ ಸಲ ಸ್ಪ್ರೇ ಮಾಡ್ರೆ ರಿಸಲ್ಟ್ ಬರ್ಲಿಲ್ಲ ಅಂದ್ರೆ 15 ದಿವಸಕ್ಕೆ ಒಂದ್ಸಲ ಸ್ಪ್ರೇ ಮಾಡ್ಬೋದಲ್ಲ, ಏನ್ ಎಫೆಕ್ಟ್ ಏನಿಲ್ಲ. ಕಾಸ್ಟ್ ಆಫ್ ಕಲ್ಟಿವೇಶನ್ ಏನ್ ಜಾಸ್ತಿ ಮಾಡ್ತಾರೆ. ಈ ಯೂರಿಯಾ ಶಾರ್ಟೇಜ್ ಇರುತ್ತೆ ಸರ್, ಯೂರಿಯಾನೇ ಸಿಗಲ್ಲ ನಮ್ಗೆ. ಇದು ಹೊಡಿ ನ್ಯಾನೋ ಯೂರಿಯಾನೇ ಹೊಡಿಬೇಕು, ಬೇರೆ ದಾರಿ ಇಲ್ಲ. ಅಲ್ಲ ರಿಸಲ್ಟ್ ಇದು ಪರ್ಸೆಂಟೇಜ್ ಕಮ್ಮಿ ಇರುತ್ತಲ್ಲ, ಅದೇ ನೀವು 1-2 grams ಅಷ್ಟೇ ಸೇಮ್ ಪರ್ಸೆಂಟೇಜ್ ಇರಲಿಲ್ಲ. ಬಟ್ ಮನುಷ್ಯ ಮಾತಾಡ್ಬೇಡಿ, ಯಾರು ಪ್ರಶ್ನೆ ಇದ್ರೆ ಕೇಳಿ. ನ್ಯಾನೋ ಯೂರಿಯಾ ಯಾವ ತರ ಇರುತ್ತೆ ಅಂತಂದ್ರೆ ಕಾನ್ಸಂಟ್ರೇಷನ್ ತುಂಬಾನೇ ಕಡಿಮೆ. ಈಗ ಮೈಕ್ರೋನ್ಯೂಟ್ರಿಯಂಟ್ಸ್ ಅಂತಿದ್ವಿ ಮೊದಲು, ಸೂಕ್ಷ್ಮ ಪೋಷಕಾಂಶಗಳು ಅಂತ, ಅವು ನಾವು 0.1-0.5% ಅಷ್ಟೇ ಅಂತೀವಿ. ಅಂದ್ರೆ 1 gram-5 gram ಪ್ರತಿ ಲೀಟರ್ ನೀರಿಗೆ. ಅದೇ ತರ ನೀವು ಯೂರಿಯಾ ಆಗ್ಲಿ ನೀವು ಫಾಸ್ಫೇಟ್ ಆಗ್ಲಿ ಬೇರೆ ಅಂತಂದ್ರೆ 1-2% ಅಂತ ಹೇಳ್ತಿದ್ವಿ. ಬಟ್ ನೀವು ಏನೋ ನ್ಯಾನೋ ಪಾರ್ಟಿಕಲ್ಸ್ ನ್ಯಾನೋ ಯೂರಿಯಾನ ಕಾನ್ಸಂಟ್ರೇಟೇಷನ್ ಸ್ವಲ್ಪ ಜಾಸ್ತಿ ಮಾಡಿದ್ರಿ, ಇಲ್ಲಾಂದ್ರೆ ಫ್ರೀಕ್ವೆನ್ಸಿ ಜಾಸ್ತಿ ಮಾಡಿದ್ರಿ ಮೇಲಿನ ಮೇಲೆ ಅಂತಂದ್ರೆ ನಿಮ್ಗೆ ಇಮ್ಮಿಡಿಯೇಟ್ ಸ್ಕಾರ್ಚಿಂಗ್ ಎಫೆಕ್ಟ್ ಗೊತ್ತಾಗುತ್ತೆ, ಅಂದ್ರೆ ಸುಟ್ಟಂಗ್ ಆಗತ್ತೆ. ರಿಕ್ವೈರ್ಮೆಂಟ್ ಇರಲಿಲ್ಲ ಅಂದ್ರೂ ನೀವು ನಮ್ಗೆ ಊಟ ಜಾಸ್ತಿ ಆಗಿರ್ತದೆ,
ಮತ್ತೆ ಮ್ಯಾಲಿ ಮ್ಯಾಲ ತಿಂತೀವಿ ಅಂದ್ರೆ ಏನಾಗುತ್ತೆ ಹೋಗೋದಿಲ್ಲ, ಸ್ವಲ್ಪ ತಿಂದಿ ಬಿಡ್ತೀವಿ. ಎಕ್ಸೆಸ್ ತಿಂದ್ರೆ ಏನಾಗುತ್ತೆ? ರಿಕ್ವೈರ್ಮೆಂಟ್ ಸ್ಟಾರ್ಟಿಂಗ್ ಬಹಳಷ್ಟು ಇದೆ. ಯೂರಿಯಾ ಬಳಸೋದ್ರಿಂದ ಈಗ ಎಲೆಗಳೆಲ್ಲ ಹರಡಿಕ್ಕಿಂತ ಬಹಳ ಇನ್ನು ವೈಟ್ ತರ ಆಗ್ತಾ ಇರುತ್ತೆ. ಯೂರಿಯಾದಿಂದ ಆಗಂಗಿಲ್ಲ ಅದು ವೈಟ್. ಏನಾಗುತ್ತೆ ಅಂದ್ರೆ ಈಗ ಸತು ಮತ್ತೆ ಕಬ್ಬಿಣದ ಒಂದು ಡೆಫಿಷಿಯನ್ಸಿ, ಐರನ್ ಮತ್ತೆ ಸತು ಡೆಫಿಷಿಯನ್ಸಿ ಇದೆ. ಇಲ್ಲಂತಂದ್ರೆ ಕೆಲವೊಂದ್ಸಲ ಪರ್ಪ್ಲಿಷ್ ಸ್ವಲ್ಪ ರೆಡ್ ಆಗುತ್ತೆ ನೋಡಿ, ಕೆಂಪ್ ಕೆಂಪ್ ಆಗುತ್ತೆ. ಇಲ್ಲಾಂದ್ರೆ ಪೂರ್ತಿ ಬಿಳುಚು ಹೊಡೆದಂಗೆ ಆಗ್ತದೆ. ಬಿಳುಚು ಅಂತಂದ್ರೆ ಅದು ಕಬ್ಬಿಣದ ಡೆಫಿಷಿಯನ್ಸಿ, ಇಲ್ಲಾಂದ್ರೆ ಸತುವಿನ ಡೆಫಿಷಿಯನ್ಸಿ. ಈಗ ಯಾರು ಕೊಡ್ತಾ ಇಲ್ಲ, ನಾವು ಪ್ರತಿ ಎಕರೆಗೆ ಒಂದು 10 kg ಜಿಂಕ್ ಸಲ್ಫೇಟ್, 10 kg ಐರನ್ ಸಲ್ಫೇಟ್ ಮಿಕ್ಸ್ ಮಾಡಿ ಕೊಡಿ ಅಂತ ಹೇಳ್ತೀವಿ, ಕೊಡ್ತಾ ಇಲ್ಲ. ಇಲ್ಲಾಂದ್ರೆ ಕೆಲವೊಂದ್ಸಲ ಫಾಸ್ಫರಸ್ ಡೆಫಿಷಿಯನ್ಸಿನೂ ಜಾಸ್ತಿ ಆಗುತ್ತೆ, ರಂಜಕದ ಒಂದು ಡೆಫಿಷಿಯನ್ಸಿ. ಅದು ಪರ್ಪ್ಲಿಷ್ ಟಿಂಚ್ ಕಲರ್ ಅಂತ ಹೇಳ್ತೀವಿ, ರೈಟ್, ಸ್ವಲ್ಪ ಟುವರ್ಡ್ಸ್ ಇದು ರೆಡಿಶ್ ಆಗುತ್ತೆ. ಅದು ಐರನ್ ಮತ್ತು ಜಿಂಕ್ ಡೆಫಿಷಿಯನ್ಸಿ, ಅದು ಫಾಸ್ಫರಸ್ ಡೆಫಿಷಿಯನ್ಸಿ ಅಂತ ಹೇಳ್ತೀವಿ. ಸೊ ಅದಕ್ಕಂದ್ರೆ ನಾವು ಪಿ ಸಾಯಿಲ್ ಅಪ್ಲಿಕೇಶನ್ ಆಗೋದಿಲ್ಲ ಅಂದ್ರೆ ಪೋಲಿಯಾರ್ ಅದು ಮಾಡ್ತೀವಿ. ಬಟ್ ಪಿ ಈಗ ಪೋಲಿಯಾರನೇ ಬೆಸ್ಟ್ ಅಂತ ಹೇಳ್ತೀವಿ, ಯಾಕಂದ್ರೆ ಇದು ಹೈಲಿ ಇಮ್ಮೊಬೈಲ್ ಅಂತ ಹೇಳ್ತೀವಿ. ಹ್ಞೂ ಆಗಂಗಿಲ್ಲ ರೀ, ಫಾಸ್ಫರಸ್ ಈ ರಂಜಕ ಏನಿದೆಯಲ್ಲ ರೀ, ಇದು ತನ್ನಂತಾನೇ ಹೋಗಿ ಆ ಬೇರ್ಗಳಿಗೆ ಟಚ್ ಆಗಿ ಟಚ್ ಆದ್ಮೇಲೆ ಅದು ಬೇರ್ ಮಾಡಂಗಿಲ್ಲ. ಆ ಫಾಸ್ಫರಸ್ ನೀವು ಅಪ್ಲೈ ಮಾಡಿದಂತ ಹೇಳಿ, ಸಪೋಸ್ ಹಿಂಗ್ ಬ್ರಾಡ್ಕಾಸ್ಟ್ ಮಾಡಿದ್ರೆ ಅದು ಇಲ್ಲಿ ಬಿತ್ತಂತ ಹೇಳಿ. ಸೊ ಇಲ್ಲಿ ಇರೋ ಬೇರ್ಗಳು ಮಾತ್ರ ಅದು ಅದಕ್ಕೆ ಟಚ್ ಆಯ್ತಂದ್ರೆ ಅವು ಅಷ್ಟೇ ತಗೊಳ್ತದೆ, ಅದು ತನ್ನಂತಾನೇ ಹೋಗಿ ತಗೊಳಂಗಿಲ್ಲ. ಸಪೋಸ್ ನೀವು ನೀರು ಕೊಟ್ರಿ, ಡ್ರಿಪ್ ಮುಖಾಂತರ ಕೊಟ್ರಿ, ಸೊ ಅದು ಹರಿದು ಎಲ್ಲೆಲ್ಲಿ ಮೂವ್ ಆಗುತ್ತೆ ಅಲ್ಲಿ ಇಮ್ಮೊಬೈಲ್ ಅಂತ ತನ್ನಂತಾನೇ ಮೂವ್ ಆಗಂಗಿಲ್ಲ, ಅದು ಬೇರ್ಗಳು ಬಂದು ಕಾಂಟ್ಯಾಕ್ಟ್ ಮಾಡ್ಬೇಕಾದ ರೂಟ್ಸ್ ಬ್ಲಾಕ್ ಆಗಿರ್ತಾರೆ. ಇಲ್ಲ ಮೂವ್ ಆಗಂಗಿಲ್ಲ, ನಿಂತು ನಿಂತಂಗೆ ಇಲ್ಲ. ನೀವು ಅದಕ್ಕೆ ಆಗ್ಬೇಕು ಅಂದ್ರೆ ಜಸ್ಟ್ ನಿಮ್ ಎಕ್ಸ್ಟರ್ನಲ್ ಫೋರ್ಸ್, ನೀವು ಇಲ್ಲಿ ಇನ್ನೊಂದ್ ಕಡೆ ತಾಗ್ಬೇಕು ಅಂದ್ರೆ ಜಸ್ಟ್ ನೀವು ಪುಷ್ ಮಾಡ್ಬೇಕು, ಪುಷ್ ಮಾಡ್ಬೇಕಂದ್ರೆ ನೀರು ಕೊಡ್ಬೇಕಾಗುತ್ತೆ. ಈ ಮೊಬೈಲ್ ಅಂದ್ರೆ ಮೂವ್ ಆಗಂಗಿಲ್ಲ ಅಲ್ಲೇ. ಬಟ್ ಸಾರ್ವಜನಿಕ ಪೊಟ್ಯಾಶ್ ಇಲ್ಲ ಬೇರೆ ಆತರ ಏನಿಲ್ಲ, ವಾಷರ್ಸ್ ಇತ್ತು, ಹಸಿ ಎಲ್ಲೆಲ್ಲಿ ಹೋಗ್ತದೆ, ಪೋಷಕಾಂಶಗಳು ಹೆಂಗ್ ತಗೊಂಡ್ರೆ ಹಸಿ ಇತ್ತು, ಆ ನೀರು ಮುಖಾಂತರ ಎಲ್ಲೆಲ್ಲಿ ಬೇರಿತ್ತು ಅದ್ರ ಮುಖಾಂತರ ತಗೊಳ್ತು. ಇದು ಫಾಸ್ಫರಸ್ ಏನಪ್ಪಾ ಅಂದ್ರೆ ಒಂದ್ಸಲ ರೂಟ್ಸ್ ಎಲ್ಲ ಡೀಪ್ ಆಗಿ ಹೋದು ಅಂದ್ರೆ ನಾವು ಪಿ ಅಪ್ಲಿಕೇಶನ್ ಯಾವಾಗಂದ್ರೆ 45 days ಕಿಂತ ಮುಂಚೆನೆ ಹಾಕಿ ಅಂತ ಹೇಳ್ತೀವಿ. 1.5 ತಿಂಗಳ ನಂತರ ನೀವು ಏನಾದ್ರೂ DAP ಸಿಂಗಲ್ ಸೂಪರ್ ಫಾಸ್ಫೇಟ್ ಕೊಟ್ಟರೆ ಫಾಸ್ಫರಸ್ ಯೂಸ್ ಆಗಂಗಿಲ್ಲ. ಅದಕ್ಕೆ ಓನ್ಲಿ ಈ ಕಬ್ಬಿಗೆ ಶಿಫಾರಸ್ ಮಾಡಿದೀವಿ ಅಂದ್ರೆ ರಂಜಕ ಪೂರ್ತಿನೇ ನಾವು ಪ್ಲಾಂಟಿಂಗ್ ಮಾಡೋ ಟೈಮಿಗೆ ಕೊಡಬೇಕಾಗುತ್ತೆ. ಮೇಲ್ಗೊಬ್ಬರವಾಗಿ ಕೊಡಂಗಿಲ್ಲ, ನಾವು ಯೂರಿಯಾ ಕೊಡಿ, ಆಮೇಲೆ MOP ಕೊಡಿ ಅಂತ ಹೇಳ್ತೀವಿ. ಬಟ್ ಇದು ಫಾಸ್ಫರಸ್ ರಂಜಕ ಏನಿದೆಯಲ್ಲ ಪೂರ್ತಿನೇ ಪ್ಲಾಂಟಿಂಗ್ ಮಾಡೋ ಟೈಮಿಗೆ ಕೊಡಬೇಕು.